ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ನಾವು ಕಳೆದ ವಾರದಲ್ಲಿ ಏನ್ ಮಾಡಿದ್ರೆ ಧರ್ಮೋಪದೇಶ ಒಂದು ಪುಸ್ತಕನ ನಾವು ಏನ್ ಮಾಡಿದ್ರೆ ಅಧ್ಯಯನ ಮಾಡಿದ್ರೆ ದ ಬುಕ್ ಆಫ್ ಡ್ಯೂಟ್ರಾನಮಿ ಅದರ ಧರ್ಮೋಪದೇಶ ಕಾಂಡದಲ್ಲಿ ನೋಡ್ಬೇಕಾದ್ರೆ ಮುಖ್ಯವಾಗಿ ನಾವು ಕಳೆದ ಒಂದ್ಸತಿಗೆ ನೋಡ್ಬೇಕಾದ್ರೆ ಮೋಶೆಯ ಒಂದು ಕಡೆಯ ಒಂದು ಸಂದೇಶ ಅದರ ಮೋಶೆ ತನ್ನ ಒಂದು ಅಂತಿಮ ಪ್ರಯಾಣ ಮಾಡ್ಬೇಕಾದ್ರೆ ಅವರು ಅನುಭವಿಸಿದಂತ ಅನೇಕ ಒಂದು ಅನುಭವಗಳ ಮುಖಾಂತರ ಅವರು ಕೊನೆಯದಾಗಿ ಇಸ್ರೇಲ್ ಜನಗಳಿಗೆ ಕೊಟ್ಟಂತ ಒಂದು ಏನಂತಾರೆ ಒಂದು ಪಾಠಗಳನ್ನ ನಾವು ಏನ್ ಮಾಡಿದ್ರೆ ನಾವು ಓದಿದ್ರಿ ಅದರ ಸೊ ಇಸ್ರೇಲ್ ಜನಗಳಿಗೆ ಏನ್ ಮಾಡ್ತಾರೆ ಒಂದು ಎಚ್ಚರಿಕೆ ಮಾತನ್ನು ಕೂಡ ಏನ್ ಮಾಡ್ತಾರೆ ಅವ್ರು ಕೊಡ್ತಾರೆ ಆಮೇಲೆ ಇಸ್ರೇಲ್ ಜನಗಳು ಮುಂದಕ್ಕೆ ಯಾವ ತರ ಇರ್ತಾರೆ ಅಂತ ಕೂಡ ಏನ್ ಮಾಡ್ತಾರೆ ಅನೇಕ ವಿಚಾರಗಳನ್ನ ಹೇಳೋದು ಕೂಡ ನಾವೇನ್ ಮಾಡಿದ್ರೆ ಗಮನಿಸಿದ್ರಿ ಸೊ ಈ ವಾರ ನಮ್ಗೆ ಇರೋಂತ ಒಂದು ಅಧ್ಯಾಯ ಯಾವ್ದಪ್ಪ ಅಂತಂದ್ರೆ ಯೋಶುವನ ಬರೆದಂತ ಒಂದು ಪುಸ್ತಕ ಒಂದನೇ ಅಧ್ಯಾಯದಿಂದ ಐದನೇ ಅಧ್ಯಾಯ ಸೊ ನೋಡ್ಬೇಕ್ರೆ ಈ ಬುಕ್ ಆಫ್ ಯೋಶುವಾ ಅಂತ ನೋಡ್ಬೇಕ್ರೆ ಇದು ಏನ್ ಮಾಡಿದ್ದಾರೆ ಅಂತಂತಂದ್ರೆ ದೇವರು ಏನ್ ಮಾಡ್ತಾರೆ ಅಂದ್ರೆ ಒಂದು ಮೋಸೆ ಆಗಿದ ನಂತರ ಇನ್ನೊಬ್ಬ ಲೀಡರ್ ಏನ್ ಮಾಡ್ತಾರೆ ದೇವರು ಅಲ್ಲಿ ನೇಮಿಸ್ತಾರೆ ಅಂದ್ರೆ ಸೊ ನೋಡ್ಬೇಕಾದ್ರೆ ಆ ಲೀಡರ್ ಯಾರಪ್ಪ ಅಂತಂದ್ರೆ ಯೋಶುವಾ ಸೊ ಯೋಶುವನ ಮುಖಾಂತರ ಏನ್ ಮಾಡ್ತಾರೆ ದೇವರು ಇಸ್ರೇಲ್ ಮಕ್ಕಳನ್ನ ಕಾನಾನ್ ದೇಶಕ್ಕೆ ಏನ್ ಮಾಡ್ತಾರೆ ಕರ್ಕೊಂಡು ಹೋಗ್ತಾರೆ ಸೊ ಅದಕ್ಕೆ ನೋಡ್ಬೇಕಾದ್ರೆ ಆ ಸಂದರ್ಭದಲ್ಲಿ ದೇವರು ಮುಖ್ಯವಾಗಿ ಯೋಶುವನಿಗೆ ಯಾವ ತರ ಒಂದು ಪ್ರೋತ್ಸಾಹ ನೀಡ್ತಾರೆ ಆಮೇಲೆ ಯಾವ ತರ ಒಂದು ಇಸ್ರೇಲ್ಗೆ ಅವ್ರಿಗೆ ನಡ್ಸ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ಅನೇಕ ವಿಚಾರಗಳನ್ನ ಹೇಳೋದು ನಾವೇನ್ ಮಾಡ್ತೀರಿ ಇಲ್ಲಿ ನಾವು ಗಮನಿಸ್ತೀರಿ ಅದನ್ನ ಸೊ ಅದಕ್ಕೆ ಈ ಒಂದು ಐದು ಅಧ್ಯಾಯದಲ್ಲಿ ಇಸ್ರೇಲ್ ಜನಗಳು ಕನ್ನಡ ದೇಶಕ್ಕೆ ಹೋಗ್ಬೇಕಾದ್ರೆ ಏನೆಲ್ಲ ಮಾಡ್ಬೇಕಾಗಿತ್ತು ಆ ಒಂದು ಬಾರ್ಡರ್ನ ದಾಟ್ ಹೋಗ್ಬೇಕಾರೆ ಅಂತಂದ್ಬಿಟ್ಟು ಅನೇಕ ವಿಚಾರಗಳು ಏನ್ ಮಾಡ್ತಾರೆ ಒಂದರಿಂದ ಐದು ಅಧ್ಯಾಯ ನಮ್ಗೆ ಕೊಡ್ತಾರೆ ಅದನ್ನ ನಾವೇನ್ ಮಾಡೋಣ ಇವತ್ತು ಗಮನಿಸೋಣ ಇನ್ನ ಅದಕ್ಕೆ ಅದನ್ನ ಯಾರೆಲ್ಲ ಬೈಬಲ್ ಓದಕ್ಕೆ ಸಿದ್ಧವಾಗಿದ್ರು ದಯವಿಟ್ಟು ತಮ್ಮ ಕೈಗಳನ್ನ ರೈಸ್ ಮಾಡಿದ್ರೆ ಅಥವಾ ನೀವು ನಮ್ಗೆ ತಿಳಿಸ್ಕೊಟ್ರೆ ನಮ್ಗೆ ಅವಕಾಶಗಳು ಕೊಡಕ್ಕೆ ನಮ್ಗೆ ಏನಾಗ್ತಾರೆ ಅನುಕೂಲ ಆಗ್ತಾರೆ ಓಕೆ ಓಕೆ ಇವಾಗ ಮೊದಲನೇದಾಗೆ ನಾವು ಯೋಶುವನ ಬರೆದಂತ ಒಂದು ಪತ್ರಿಕೆಯಲ್ಲಿ ಒಂದನೇ ಅಧ್ಯಾಯ ಏನ್ ಮಾಡೋಣ ನೋಡೋಣ ಒಂದನೇ ಅಧ್ಯಾಯ ನೋಡ್ಬೇಕಾದ್ರೆ ಒಂದರಿಂದ ಒಂಬತ್ತನ ನಮ್ಮ ಮಧ್ಯದಲ್ಲಿ ಸ್ವಂತ ರವಿ ಬ್ರದರ್ ಓದ್ಬೇಕಂತ ಕೇಳ್ಕೊಂತೀನಿ ಕಾನಾನ್ ದೇಶವು ಇಸ್ರಾಯೇಲರಿಗೆ ವಶವಾದದ್ದು ಒಳೆ ದಾಟುವುದಕ್ಕೆ ಸನ್ನದ್ಧರಾಗಬೇಕೆಂಬ ಅಪ್ಪಣೆ ಯೆಹೋವನ ಸೇವಕನಾದ ಮೋಶೆಯು ಸತ್ತ ಮೇಲೆ ಯೆಹೋವನು ಅವನ ಶಿಷ್ಯನಾದ ಯೋನನ ಮಗ ಯೆಹೋಶುವನಿಗೆ ನನ್ನ ಸೇವಕನಾದ ಮೋಶೆ ಸತ್ತನು ನೀನು ಈಗ ಎದ್ದು ಸಮಸ್ತ ಪ್ರಜಾಸಹಿತವಾಗಿ ಯೋರ್ದನ್ ಒಳೆಯನ್ನು ದಾಟಿ ನಾನು ಇಸ್ರೇಲರಿಗೆ ಕೊಡುವ ದೇಶಕ್ಕೆ ಹೋಗು ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ ಅರಣ್ಯವು ಈ ಲೆಬನಾನ್ ಪರ್ವತವು ಮೊದಲುಗೊಂಡು ಯುಪ್ರೆಟಿಸ್ ಮಹಾನದಿಯವರೆಗಿರುವ ಹಿತ್ತಿಯರ ದೇಶವೆಲ್ಲ ನಿಮ್ಮದಾಗುವುದು ನಿಮ್ಮ ಸೀಮೆಯು ಪಶ್ಚಿಮ ದಿಕ್ಕಿನ ಮಹಾಸಾಗರದವರೆಗೆ ವಿಸ್ತರಿಸಿಕೊಳ್ಳುವುದು ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನೂ ನಿನ್ನ ಮುಂದೆ ನಿಲ್ಲನು ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು ನಿನ್ನನ್ನು ಕೈ ಬಿಡುವುದಿಲ್ಲ ತರೆಯುವುದಿಲ್ಲ ಸ್ಥಿರಚಿತ್ತನಾಗಿರು ಧೈರ್ಯದಿಂದಿರು ಯಾಕೆಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು ಪೂರ್ಣ ಧೈರ್ಯದಿಂದಿರು ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಿಯಲ್ಲಿರಲಿ ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ ಕೃತಾರ್ಥನಾಗುವಿ ನಾನು ನಿನಗೆ ಆಜ್ಞಾಪಿಸಿದ್ದನ್ನೆಲ್ಲ ಸ್ಥಿರಚಿತ್ತನಾಗಿರು ಧೈರ್ಯದಿಂದಿರು ಅಂಜಬೇಡ ಕಳವಳಗೊಳ್ಳಬೇಡ ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು ಥ್ಯಾಂಕ್ ಯು ರವಿ ಬ್ರದರ್ ಸೊ ಅದಕ್ಕೆ ನೋಡ್ಬೇಕಾರೆ ಇಲ್ಲಿ ಯೋಶುವನಿಗೆ ದೇವರು ಏನ್ ಮಾಡ್ತಾರೆ ಮೊದಲನೇ ಭಾಗ ನೋಡ್ಬೇಕಾರೆ ಅವ್ರಿಗೆ ಪ್ರೋತ್ಸಾಹ ಪಡಿಸೋದು ನೋಡ್ತೀರಿ ಅಂದ್ರ ಯಾಕಂದ್ರೆ ಈ ಒಂದು ಸನ್ನಿವೇಶದಲ್ಲಿ ನಮ್ಗೆ ಚೆನ್ನಾಗಿ ಗೊತ್ತಿರಂಗೆ ಮೋಸ ಏನ್ ಮಾಡಿದ್ರು ಮರಣನ ಹೊಂದಿದ್ರು ಅಲ್ವರ ಸೊ ಅದಕ್ಕೆ ಮೋಸ ಆಲ್ರೆಡಿ ಏನ್ ಮಾಡಿದ್ರು ಇಸ್ರೇಲ್ ಜನಗಳಿಗೆ ಇಸ್ರೇಲ್ ಜನಗಳು ಬದುಕಿರ್ಬೇಕಾದ್ರೆ ಐ ಮೀನ್ ಮೋಸೆಸ್ ಬದುಕಿರ್ಬೇಕಾದ್ರೆ ಇಸ್ರೇಲ್ ಜನಗಳ ಮುಂದ್ಗಡೆ ಏನ್ ಮಾಡ್ತಾರೆ ಅಂದ್ರೆ ಯೋಶುವನ್ನ ಅಭಿಷೇಕ ಮಾಡ್ಬಿಟ್ಟು ಇವರೇ ನೆಕ್ಸ್ಟ್ ಲೀಡರ್ ಇವ್ರ ಮಾತನ್ನ ಕೇಳ್ಬೇಕು ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಹೇಳ್ತಾರೆ ಸೊ ಅದೇ ರೀತಿ
ಏನ್ರಿ ಒಂದು ಪಕ್ಷ ಮೋಸ ಹೋಗಿದೆ ಅಂತ ಸಂದರ್ಭದಲ್ಲಿ ಕೂಡ ಏನ್ರಿ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಯೋಶನ್ಗೆ ಒಂದ್ ಮಾರಲ್ ಕರೇಜ್ ಒಂದ್ ಸಪೋರ್ಟ್ ಏನ್ ಮಾಡ್ತಾರೆ ಕೊಡ್ತಾರೆ. ಯಾವ್ದೇ ಕಾರಣಕ್ಕೂ ಏನ್ ಮಾಡಕ್ ಹೋಗ್ಬೇಡ, ಹೆದರಕ್ ಹೋಗ್ಬೇಡ, ಯಾವ್ದೇ ಕಾರಣಕ್ಕೂ ನೀವು ಭಯ ಪಡ್ಕೊಳಕ್ ಹೋಗ್ಬೇಡ ಅದರ. ಸೊ ನಿಮ್ ಧೈರ್ಯವಾಗಿ ಏನ್ ಮಾಡಿ, ನೀವೊಂದು ದೇವ್ರ ಕೆಲಸನ ಮಾಡಿ ಅಂತ ಏನ್ ಮಾಡ್ತಾರೆ, ಎಂಕರೇಜ್ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ದೇವರು ಏನ್ರಿ ಮೋಸೆ ಸಂಗಡ ಯಾವ ರೀತಿ ನಾನಿದ್ನೋ ಅದೇ ರೀತಿ ನಿಮ್ ಸಂಗಡ ಏನಾಗಿರ್ತೀನಿ, ನಾನು ಅಲ್ಲಿ ಇರ್ತೀನಿ. ನೀನು ಎಲ್ಲೆಲ್ಲಿ ಕಾಲು ಇಡ್ತೀಯೋ ಅದೆಲ್ಲ ಸ್ಥಳವನ್ನು ಏನ್ ಮಾಡ್ತೀನಿ ನಿಮ್ಗೆ ನಿಮ್ಗೆ ಕೊಡ್ತೀನಿ ಅಂತ ಏನ್ ಮಾಡ್ತಾರೆ. ಇಲ್ಲಿ ಇಸ್ರೇಲ್ ಜನಗಳ ಬೌಂಡ್ರಿ ಕೂಡ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಏನಪ್ಪ ಬೌಂಡ್ರಿ ಅಂತಂದ್ರೆ ಯುಫ್ರೇಟೇಸ್ ನದಿಯಿಂದ ಹಿಡ್ದಿ ಇಲ್ಲಂತಂದ್ರೆ ಅಲ್ವರ ಲೆಬನೋನ್ ಪರ್ವತ ಅಲ್ಲಿಂದ ಇತಿಯರ ಒಂದು ದೇಶ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಸರ್ ನಾವು ಕಳೆದ ಒಂದು ಸತ್ಯಕ್ಕೆ ನಾವ್ ಏನ್ ಮಾಡಿದ್ರಿ ಓದಿದಿರಿ ಅಲ್ವರ ಧರ್ಮ ಉಪದೇಶಿಕೊಂಡು ಓದ್ಬೇಕ್ರೆ ದೇವರು ಇಸ್ರೇಲ್ಗಳಿಗೆ ವಾಗ್ದಾನ ಮಾಡಿದಂತ ಒಂದು ಭೂಮಿಯಲ್ಲಿ ಒಂದು ಬಾರ್ಡರ್ ಏನಿತ್ತು ಅಂತ ನೋಡಿದ್ರಿ ಅವರ. ಸೊ ಯುಫ್ರೇಟೇಸ್ ನದಿ ಅಂತ ನೋಡ್ಬೇಕ್ರೆ ಇಲ್ಲದಿರೋದು ಅದರ ಏನೇ ಬಾಬಿಲೋನ್ ಅದರ ಅದೇ ಏನ್ರಿ ಆ ಒಂದು ಇರಾಕ್ ಅಲ್ಲಿಂದ ಹಿಡ್ದಿ ಎಲ್ಲಿವರೆಗೂ ಬರ್ತಾರೆ ಅಂತ ನೋಡ್ಬೇಕ್ರೆ ಹೆಚ್ಚು ಕಮ್ಮಿ ನೈಲ್ ನದಿವರೆಗೂ ಆ ಒಂದು ಐಗುಪ್ತ ದೇಶದ ಅಂಚದವರೆಗೂ ಏನಾಗ್ತಾರೆ ಅಲ್ಲಿ ಬರ್ತಾರೆ. ಅಷ್ಟೊಂದು ಫುಲ್ ಲ್ಯಾಂಡ್ ಏನ್ ಮಾಡ್ತೀನಿ ನಿಮ್ಗೆ ನಿಮ್ಗೆ ಕೊಡ್ತೀನಿ, ಯಾರು ನಿನ್ ಸಂಗಡ ನಿನ್ ಮುಂದೆ ಏನ್ ಮಾಡಕ್ಕಾಗಲ್ಲ, ನಿಂತ್ಕೊಳೋದಕ್ಕೆ ಆಗಲ್ಲ. ಆದ್ರೆ ನೀವ್ ಒಂದ್ ಕೆಲಸ ಮಾಡ್ಬೇಕೇನಪ್ಪ ಅಂತಂದ್ರೆ ಹೇಳ್ತಾರೆ ಅಂದ್ರೆ ದೇವ್ರ ಆಜ್ಞೆಗಳನ್ನ ಏನ್ ಮಾಡ್ತೀನ ನೀನು ಧರ್ಮಶಾಸ್ತ್ರದ ಆಜ್ಞೆಗಳನ್ನ ನೀನು ಕೈಗೊಂಡು ನಡಿಬೇಕು. ಸೊ ಯಾವ್ದೇ ಕಾರಣಕ್ಕೂ ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ಏನಾಗ್ಬಿಡ್ತ ನೀನು ಏನೋ ತಿರುಗ್ಬಾರ್ದು. ಸೊ ನೀನು ಮನಸ್ಸನ್ನ ಏನ್ ಮಾಡ್ಕೋ ಸ್ಥಿರಚಿತ್ವಾಗಿ ಇಟ್ಕೊಂಡು ಏನ್ ಮಾಡ್ಬೇಕು ನಿನ್ನ ಗಮನನ ಅಂದ್ರೆ ಒಂದು ಪರ್ಫೆಕ್ಟ್ ಆಗಿ ಇಟ್ಕೊಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರ. ಯಾಕೆಪ್ಪ ಅಂತಂದ್ರೆ ನಾವು ಬೈಬಲ್ ನೋಡ್ತೀರಿ ಅನೇಕ ಜನ ಇಸ್ರೇಲ್ ಜನ ಲೀಡರ್ಸ್ ಗಳೆಲ್ಲ ಯಾವ ಕಾರಣದಿಂದ ಮಾರ್ಗನ ಬಿಟ್ಟೋಗಿದ್ದಾರೆ ಅಂತಂದ್ರೆ ಈ ನ್ಯಾಯ ಪ್ರಮಾಣ ಬಿಟ್ಟು ಬೇರೆ ವಿಚಾರಗಳಿಗೆ ಅವ್ರ ಮನ್ಸು ಕೊಟ್ಟವಾಗ ಏನಾಗಿರೋದು ಎಲ್ಲ ಒಂದು ಬದಲಾವಣೆ ಕೂಡ ಅವ್ರಾಗಿರೋದು. ಅದರ ನಾವು ನೋಡ್ತೀರಿ ಎಲ್ಲ ಸೋಲೊಮನ್ ಮುಖ್ಯವಾಗಿ ನೋಡ್ಬೇಕು ಅವನೇನ್ ಮಾಡ್ತಾನೆ ದೇವ್ರ ಮಾರ್ಗನ ಬಿಟ್ಟು ಹೋಗೋದಕ್ಕೆ ಸ್ಟಾರ್ಟಿಂಗ್ ಇಂದ ಪ್ರಾರಂಭ ಮಾಡ್ತಾನೆ. ಅಂದ್ರೆ ಏನಕ್ಕೆ ಅಂತಂದ್ರೆ ಅನ್ಯ ಸ್ತ್ರೀಗಳು ಅವ್ರ ಮನ್ಸನ್ನ ಏನ್ ಮಾಡ್ತಾರೆ ತಿರ್ಸೋದಿಕ್ಕೆ ಶುರು ಮಾಡ್ತಾರಲ್ಲ. ಅವಾಗ ಏನ್ ಮಾಡ್ತಾರೆ ಅನ್ಯ ದೇವತೆಗಳ ಏನ್ ಮಾಡ್ತಾರೆ ಅವನು ಮನಸ್ಸನ್ನ ಕೊಡಕ್ ಶುರು ಮಾಡ್ತಾರೆ. ನೆಕ್ಸ್ಟ್ ಬರಂತ ರಾಜ್ಯಗಳೆಲ್ಲ ಏನ್ರಿ ಧರ್ಮಶಾಸ್ತ್ರ ಒತ್ತೆ ಇಟ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಏನ್ರಿ ಅಲ್ಲಿ ಅನೇಕ ಒಂದು ವಿಚಾರಗಳನ್ನ ಅದರ ಏನ್ ಅದನ್ನೆಲ್ಲ ಏನ್ ಮಾಡ್ತಾರೆ ಅದನ್ನ ರಿಚುವಲ್ಸ್ ಇದನ್ನೇನ್ ಮಾಡ್ತಾರೆ ಒಂದು ದೇವ್ರ ಒಂದು ವಾಕ್ಯಕ್ಕಿಂತ ಬದಲಾಗಿ ದೇವ್ರೊಂದು ಆಚರಣೆ ಬದಲಾಗಿ ಇದನ್ನ ತಂದಿಟ್ಟವಾಗ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ವಾಕ್ಯದ ವಿರುದ್ಧವಾಗಿ ನಡೆದ ನೋಡ್ತಾರೆ. ಅದಕ್ಕೆ ದೇವ್ರ ಏನ್ ಮಾಡ್ತಾರೆ ಮೋಸೆಸ್ಗೆ ಸಾರಿ ಜೋಶ್ವನ್ಗೆ ಏನ್ ಹೇಳ್ತಾರೆ ಹಗಲಿರುಳು ಏನ್ ಮಾಡ್ಬೇಕು ನೀನು ಅಂದ್ರೆ ಮುರತ್ತುಕ್ಕೂ ಬೈಬಲ್ ಓದು ಅಂತಲ್ಲ ಅಂದ್ರೆ ಹಗಲಿಗಿರ್ಲು ಧ್ಯಾನ ಮಾಡ್ಬೇಕು ಅಂತಂದ್ರೆ ಯಾವಾಗ ದೇವರ ಒಂದು ಏನ್ತಾರೆ ಒಂದು ಜ್ಞಾನದಲ್ಲಿ ಏನಾಗಿರ್ಬೇಕು ಆ ಒಂದು ಮನ್ಸಲ್ಲಿ ಏನಾಗಿರ್ಬೇಕು ಅದಿರ್ಬೇಕು ಅಂತ ಅಂತ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ. ಸೊ ದೇವರ ಆಲೋಚನೆಗಳಲ್ಲಿ ಇರ್ಬೇಕು, ದೇವರ ಒಂದು ವಾಕ್ಯದ ಪಕ್ಕ ನಡೆಯಂತ ಒಂದು ಮನೋಭಾವ ಯಾವಾಗ ಏನಾಗಿರ್ಬೇಕು ಅಲ್ಲಿ ಇರ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ. ಸೊ ಅದಕ್ಕೆ ನೋಡ್ಬೇಕ್ರೆ ಈ ಒಂದು ವಿಚಾರಗಳನ್ನ ಮೊದಲನೇ ಭಾಗದಲ್ಲಿ ಹೇಳ್ತಾರೆ. ಎರಡನೇ ಭಾಗ 10-18 ಇದನ್ನ ನಮ್ಮ ಮಧ್ಯದಲ್ಲಿ ಅನಿತಾ ಸಿಸ್ಟರ್ ಓದ್ಬೋದಾ? ಅನಿತಾ ಸಿಸ್ಟರ್ ಮಂಗಳೂರಿಂದ ಅನಿತಾ ಸಿಸ್ಟರ್. ಆಗ ಯೆಹೋಶುವನು ಜನಾಧಿಪತಿಗಳಿಗೆ ನೀವು ಪಾಳೆಯದ ಎಲ್ಲಾ ಕಡೆಗೂ ಹೋಗಿ ಜನರಿಗೆ ನೀವು ಇನ್ನು 3 ದಿವಸಗಳಲ್ಲಿ ಈ ಯೋರ್ದನ್ ಹೊಳೆಯನ್ನು ದಾಟಿ ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವಾಸ್ಥ್ಯವಾಗಿ ಕೊಡುವ ದೇಶವನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕೆ ಹೋಗಬೇಕು. ಆದ್ದರಿಂದ ನಿಮಗೋಸ್ಕರ ಆಹಾರವನ್ನು ಸಿದ್ಧ ಮಾಡಿಕೊಳ್ಳಿರಿ ಎಂದು ಹೇಳಬೇಕು ಅಂದನು. ಮತ್ತು ಯೆಹೋಶುವನು ರೂಬೇನ್ಯರಿಗೂ ಗಾದ್ಯರಿಗೂ ಮನಸ್ಸೆ ಕುಲದ ಅರ್ಧ ಜನರಿಗೂ ಹೇಳಿದ್ದೇನೆಂದರೆ ಯೆಹೋವನ ಸೇವಕನಾದ ಮೋಶೆಯು ನಿಮಗೆ ಆಜ್ಞಾಪಿಸಿದ್ದನ್ನು ನೆನಪು ಮಾಡಿಕೊಳ್ಳಿರಿ. ನಿಮ್ಮ ದೇವರಾದ ಯೆಹೋವನು ನಿಮಗೆ ಈ ದೇಶವನ್ನು ಕೊಟ್ಟು ವಿಶ್ರಾಂತಿಯನ್ನುಂಟು ಮಾಡಿದ್ದಾನೆ. ನಿಮ್ಮ ಹೆಂಡರು ಮಕ್ಕಳು ದನ ಕುರಿಗಳು ಮೋಶೆಯು ನಿಮಗೆ ಯೋರ್ದಾನಿನ ಆಚೆಯಲ್ಲಿ ಕೊಟ್ಟ ದೇಶದಲ್ಲಿ ಇರಲಿ. ಆದರೆ ನಿಮ್ಮ ಭಟರೆಲ್ಲರೂ ಯುದ್ಧ ಸನ್ನದ್ಧರಾಗಿ ನಿಮ್ಮ ಸಹೋದರರ ಮುಂದೆ ಹೊರಟು ಹೊಳೆ ದಾಟಿ ಅವರಿಗೆ ಸಹಾಯ ಮಾಡಬೇಕು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶವನ್ನು ನಿಮ್ಮ ಸಹೋದರರು ಸ್ವಾಧೀನ ಮಾಡಿಕೊಂಡು ಅವರು ನಿಮ್ಮಂತೆ ವಿಶ್ರಾಂತಿ ಹೊಂದಿದ ನಂತರ ಯೆಹೋವನ ಸೇವಕನಾದ ಮೋಶೆಯು ನಿಮಗೆ ಯೋರ್ದಾನ್ ಹೊಳೆಯ ಪೂರ್ವ ದಿಕ್ಕಿನಲ್ಲಿ ಸ್ವಾಸ್ಥ್ಯವಾಗಿ ಕೊಟ್ಟ ದೇಶಕ್ಕೆ ತಿರುಗಿ ಬಂದು ಅದನ್ನು ಅನುಭವಿಸಬಹುದು ಎಂಬುದೇ. ಅವರು ಯೆಹೋಶುವನಿಗೆ ನೀನು ನಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಮಾಡುವೆವು, ಎಲ್ಲಿಗೆ ಕಳಿಸಿದರೂ ಹೋಗುವೆವು, ನಾವು ಮೋಶೆಯ ಎಲ್ಲಾ ಮಾತುಗಳನ್ನು ಕೇಳಿದಂತೆ ನಿನ್ನ ಮಾತುಗಳನ್ನು ಕೇಳುವೆವು. ನಿನ್ನ ದೇವರಾದ ಯೆಹೋವನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲು ಇರಲಿ. ನಿನ್ನ ಆಜ್ಞೆಗಳಲ್ಲಿ ಒಂದನ್ನಾದರೂ ಅಲಕ್ಷ್ಯ ಮಾಡಿ ನಿನ್ನ ವಿಧಿಗಳನ್ನು ಎದುರಿಸುವವನು ಸಾಯತಕ್ಕವನೇ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು ಎಂದು ಹೇಳಿದರು. ಥ್ಯಾಂಕ್ ಯು ಸಿಸ್ಟರ್. ಸೊ ಅದಕ್ಕೆ ನೋಡ್ಬೇಕ್ರೆ
ಇಲ್ಲಿ ಜೋಶುವಾ ಏನ್ ಹೇಳ್ತಾರೆ ಅಂದ್ರೆ ಫಸ್ಟ್ ಕರೆದ್ಬಿಟ್ಟು ಮೂರು ದಿನ ನೀವೇನ್ ಮಾಡಿ, ಮೂರು ದಿನ ಟೈಮ್ ಕೊಡ್ತೀನಿ, ಮೂರು ದಿನದಲ್ಲಿ ನೀವೇನ್ ಮಾಡಿ ಅಂತ ನೀವು ಸಿದ್ಧ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಏನ್ ಸಿದ್ಧ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅಂದ್ರೆ ನಿಮ್ಮ ವಸ್ತ್ರಗಳು ಏನ್ ಮಾಡಿ, ನೀವು ಸಿದ್ಧ ಮಾಡ್ಕೊಳ್ಳಿ. ಅದರ ನಾವು ಕಾನಂದೇಶಕ್ಕೆನ ಬೇಕು ಹಾದೋಗ್ಬೇಕು ಅಂದ್ರೆ ಆ ಒಂದು ಪ್ರಾಮಿಸ್ಡ್ ಲ್ಯಾಂಡ್ ಹೋಗೋ ಮುಂಚೆ ಒಂದು ನದಿ ಇರ್ತದೆ, ಅದು ಯೋರ್ದೋ ನದಿ. ಯೋರ್ದೋ ನದಿ ಏನ್ ಮಾಡ್ಬೇಕು, ದಾಟ್ಬಿಟ್ಟು ಹೋಗ್ಬೇಕು. ಅದಕ್ಕೆ ನೋಡ್ಬೇಕಾದ್ರೆ ಅದಕ್ಕೆ ದಾಟೋದಿಕ್ಕೆ ಬೇಕಂತ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ. ನೀವು 3 days ಟೈಮ್ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಮೋಸೆ ಅವ್ರಿಗೆ ಸಾರಿ ಯೋಶುವ ಕೊಡ್ತಾರೆ ಅದರ ಸೊತ್ತಿಗೆ 3 days ಅಲ್ಲಿ ಮಾಡ್ಕೋತೀವಲ್ಲ ಸಿದ್ಧತೆ ಮಾಡ್ಕೊಬೇಕಾಯ್ತು. ಇದೇ ತರ ದೇವರು ಒಂದು 3 days ಟೈಮ್ ಏನ್ ಮಾಡಿದ್ರು ಇಸ್ರಾಯೇಲ್ ಈಗಿನ ಮುಂಚೆ ಕೊಟ್ಟಿದ್ರು. ಯಾವಾಗ ಅಂದ್ರೆ ಮೋಸೆ ಮುಖಾಂತರ ನ್ಯಾಯ ಪ್ರಮಾಣ ಇಸ್ಕೊಬೇಕಾರೆ ಅದ ಸಿನಾಯಿ ಪರ್ವತದ ಹತ್ರಕ್ಕೆ ಎಲ್ಲಾನು ಬನ್ನಿ ದೇವರವ್ರ ಸಂಗಡ ಮಾತಾಡ್ತೀನಿ ಅಂತ ಹೇಳ್ಬೇಕಾರೆ ದೇವರು ಏನ್ ಹೇಳಿದ್ರು, ಆ ಒಂದು ಸಿನಾಯಿ ಪರ್ವತದ ಹತ್ರ ನೀವೆಲ್ಲ ಇಸ್ರಾಯೇಲ್ ಬರ್ಬೇಕಾರೆ ನೀವೇನ್ ಮಾಡಿದ್ರು, ನೀವು ನೀವೇ ಅಪ್ಪ ಹೆಂಗೆ ಪರಿಶುದ್ಧಗೊಳಿಸ್ಕೊಬೇಕು ಅಂತ ಹೇಳ್ತಾರೆ ಅಂತಂದ್ರೆ ನೀವು ಏನ್ ಮಾಡ್ಬೇಕು ಅಂದ್ರೆ ನೀವು ಡೆಡಿಕೇಟ್ ಆಗಿರ್ಬೇಕು. ನೀವು ಅನೇಕ ವಿಚಾರಗಳು ಏನ್ ಮಾಡ್ಬೇಕು ಬಿಟ್ಬಿಟ್ಟು ದೇವ್ರಿಗೋಸ್ ಏನಾಗಿರ್ಬೇಕು ಒಂದು ಆ ಒಂದು ಪರಿಶುದ್ಧತೆ ನೀವೇನ್ ಮಾಡ್ಬೇಕು ಕಾಪಾಡ್ಕೊಬೇಕು ಅಂತ ಹೇಳ್ತಾರ. ಫುಲ್ ನೀವು ಸ್ನಾನ ಮಾಡ್ಕೊಂಡು ನೀವು ಎಲ್ಲ ವಸ್ತ್ರಗಳನ್ನ ಧರಿಸ್ಕೊಂಡು ಶುದ್ರಾಗಿ ಏನ್ ಮಾಡ್ಬೇಕು ದೇವ್ರ ಸನ್ನಿಧಾನದಲ್ಲಿ ಬರ್ಬೇಕು ಅಂತ ಹೇಳ್ತಾರೆ. ಅದೇ ತರ ಅಲ್ಲಿ ಕೊಟ್ಟಿದ್ದ ಟೈಮ್ ಕೂಡ ಮಾಡ್ಬೇಕಾರೆ ಏನಪ್ಪಾ ಅಂದ್ರೆ 3 days ಟೈಮ್. ಸೇಮ್ ಇಲ್ಲೂ ಕೂಡ ಏನ್ ಮಾಡ್ತಾರೆ ದೇವರು 3 days ಟೈಮ್ ಏನ್ ಮಾಡ್ತಾರೆ ಕೊಡ್ತಾರೆ. ಅದಕ್ಕೆ ನಾವು ಬೈಬಲ್ ನೋಡ್ಬೇಕಾರೆ ಮೂರು ದಿನ ಅಂದ್ಬಿಟ್ಟು ಹಲವಾರು ಸತಿ ಏನ್ ಮಾಡ್ತೀವಿ ನಾವು ತುಂಬಾ ಸತಿ ಓದ್ತೀರಿ ಅದರ ಸದಿ ನೋಡ್ಬೇಕಾರೆ ಇದು ಒನ್ ಆಫ್ ದ ನಂಬರ್ಸ್ ಅದರ. ಯಾಕೆಂದ್ರೆ ಆ ಒಂದು ಪೀರಿಯಡ್ ಏನಂತಂದ್ರೆ ಏನ್ರಿ ಒಂದು ಪ್ರಾರ್ಥನೆಯ ಒಂದು ಸಮಯ, ದೇವರಲ್ಲಿ ಕಾತ್ಕೊಂಡಿರೋಂತ ಒಂದು ಸಮಯ, ದೇವ್ರ ಚಿತ್ತಾನ ಏನ್ರಿ ಒಂದು ಎದುರು ನೋಡಂತ ಒಂದು ಸಮಯಗಳು ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಎಷ್ಟರ ಕೂಡ ನೋಡ್ತೀರಿ ಏನಂತ ನೋಡ್ತೀರಿ ದೇವರ ಸನ್ನಿಧಾನ ಹೋಗೋಕ್ಕಿಂತ ಮುಂಚೆ 3 days ಏನ್ ಮಾಡ್ತಾರೆ ಉಪವಾಸ ಪ್ರಾರ್ಥನೆ ಮಾಡ್ತಾರೆ. ಯೇಸು ಕ್ರಿಸ್ತ ಕೂಡ ಭೂಮಿಯ ಗರ್ಭದಲ್ಲಿ 3 days ಇದ್ರು, 3 days ಇದ್ರು. ಯೋನ ಕೂಡ ನೋಡ್ಬೇಕಾರೆ ಎಲ್ಲಿದ್ರಂತೆ 3 days ಇದ್ರು ಅಂತ ಹೇಳ್ತಾರೆ ಅಲ್ವರ. ಯಾಕಂದ್ರೆ ಯೋಸೆಫನ ಒಂದು ಕತೆ ಕೂಡ ನೋಡ್ಬೇಕಾರೆ ಏನ್ರಿ 3 days ಅಂತ ನೋಡ್ತಿದ್ರು. ಸೊ ಈ ರೀತಿ ಏನ್ರಿ ಮೂರು ಅಂತ ಅಂದ್ಬಿಟ್ಟು ಹಲವಾರು ಸತಿ ಏನಾಗ್ತಾರೆ ಸತ್ಯವೇದಲ್ಲಿ ನೋಡೋದನ್ನ ನೋಡ್ತೀರಿ ಅಂದ್ರ. ಅವಾಗ ಏನ್ ಹೇಳ್ತಾರೆ ಅಂತಂದ್ರೆ ಅಲ್ಲಿ ಅರ್ಧ ಜಾಗನ ಏನ್ರಿ ಈ ಕಡೆ ಯೋರ್ಡನ್ ನದಿಯ ಒಂದು ಪೂರ್ವಕ್ಕಿರೋಂಥ ಜಾಗಗಳನ್ನ ಆಲ್ರೆಡಿ ಏನಪ್ಪ ಮಾಡಿದಿರು ಅಂತಂದ್ರೆ ಈ ಒಂದು 2.5 ಗೋತ್ರಕ್ಕೆ ಅದರ ಎಂತ ರೂಬೇನು ಗಾದ್ಯರು ಮನಸ್ಸೇರು ಅರ್ಧ ಮನಸ್ಸೇರ್ಗೆ ಏನ್ ಮಾಡಿದ್ರು ಆಲ್ರೆಡಿ ಹಂಚಿ ಬಿಟ್ಟಿದ್ರು. ಅವಾಗ ಹಂಚ್ಬೇಕಾದ್ರೆ ದೇವ್ರು ಹೇಳಿದ್ರು ಏನ್ರಿ ನಿಮ್ಗೆ ಆ ಜಾಗನ ಕೊಡ್ತಾರೆ ಯಾಕಂದ್ರೆ ಇವರು ಏನ್ರಿ ಈ ಆಡು ಮಾಡುಗಳನ್ನ ಮೇಯಿಸಂತ ಒಂದು ಕ್ಯಾಟಗರಿ ಆಗಿದ್ರು ಗುಂಪು ಕುರಿದನಗಳು ಜಾಸ್ತಿ ಇರೋದ್ರಿಂದ ದೇವ್ರೇನ್ ಮಾಡ್ತಾರೆ ಸರಿ ಅಂತಂದ್ಬಿಟ್ಟು ಅವ್ರಿಗೆ ಅಲ್ಲೇ ಕೊಡಿ ಅಂತಂದ್ಬಿಟ್ಟು ಹೇಳ್ಬೇಕಾರೆ ಒಂದ್ ಕಂಡೀಷನ್ ಆಗ್ತಾರೆ ನೀವು ನಿಮ್ ಸಹೋದರಗಳಿಗೋಸ್ಕರ ಏನ್ ಮಾಡ್ಬೇಕು ಯುದ್ಧ ಮಾಡ್ಬೇಕು. ನೀವು ನಿಮ್ಮ ಹೆಣ್ಮಕ್ಳುಗಳಲ್ಲೇ ಬಿಟ್ಟು ನಿಮ್ ಗಂಡಸರು ಅಲ್ಲ ಎಲ್ಲರೂ ಯುದ್ಧ ಮಾಡೋರು ಎಲ್ಲರೂ ಏನ್ ಮಾಡ್ಬೇಕು ಯೋರ್ಡನ್ ನದಿಗೆ ಆ ಕಡೆಗೆ ಹೋಗಿ ನಿಮ್ಮ ಸಹೋದರಗಳೆಲ್ಲ ಆ ಒಂದು ಭೂಮಿನ ಸ್ವಾಸ್ಥ್ಯ ಮಾಡಿ ಕೊಡ ತನಕ ಏನಬೇಕು ಜೊತೆಗೆ ಇರ್ಬೇಕು ಅಂತ ಹೇಳ್ತಾರೆ. ಅವರ ಜೋಶುವಾ ಇದೆಲ್ಲ ಹೇಳಿದ್ಮೇಲೆ ಅಲ್ಲಿ ಇಸ್ರಾಯೇಲ್ ಜನಗಳು ಹೇಳಂತ ಮಾತೇನೋ ಅದರ ಏನ್ ಹೇಳ್ತಾರೆ ಅದರ ನಾವು ಏನಂತಾರೆ ನೀವ್ ಹೇಳದ್ನೆಲ್ಲ ಏನ್ ಮಾಡ್ತೀರಿ ಕೇಳ್ತೀರಿ ಯೋಚನೆ ಮಾಡಿ. ಇದೇ ತರ ಮೋಸಗೆ ಯಾವತ್ತರ ಹೇಳಿದ್ರ ಮೋಸಗೆ ಈ ತರ ಹೇಳಿದ್ರೆ ಫಸ್ಟ್ ಟೈಮೇ ನೀವ್ ಹೇಳೋದೆಲ್ಲ ಮಾಡ್ತೀರಿ ನಡೀರಿ ಕನ್ನಡ ದೇಶಕ್ಕೆ ಹೋಗೋಣ ಅಂತ ಫಸ್ಟ್ ಟೈಮ್ ಹೇಳ್ಬಿಟ್ಟಿದ್ರೆ 40 years ಬಿಫೋರ್ ಮೋಸೆ ಲೀಡರ್ಶಿಪ್ ಅಲ್ಲಿ ಏನಾಗ್ಬಿಡೋದು ಕನ್ನಡ ದೇಶಕ್ಕೆ ಹೋಗ್ಬಿಡಾಯ್ತು ಮೋಸೆ ಕೂಡ ಹೋಗ್ಬಿಡಾಯ್ತು ಮೋಸೆ ಕೂಡ ಕನ್ನಡ ದೇಶ ನೋಡ್ಬೋಯ್ತು ಅವರ ಎಷ್ಟು ಕೆಣಕ್ಬಿಟ್ರ ನಿಂತೀನಿ ಲೀಡರ್ನ ಅದರ ಮೋಸೆ ಹೋಗ್ಲಿಲ್ಲ ಇವರು ಏನಾಗಿಲ್ಲ ಹೋಗಿಲ್ಲ ಆ ತರ ಮಾಡ್ಬಿಟ್ರು ಅಲ್ಲರ. ಇವಾಗ ಮಿಸ್ಟೇಕ್ನ ಗೊಣಗಂಟ ಮಿಸ್ಟೇಕ್ನ ಯಾರು ಮಾಡಕ್ ಹೋಗಿಲ್ಲ ತಿರ್ಗಾ ಇಸ್ರೇಲ್ ಜನಗಳು ಮಾಡಕ್ ಹೋಗಿಲ್ಲ. ಈ ಸತಿ ಏನ್ ಮಾಡಿದಾರೆ ಧೈರ್ಯವಾಗಿ ನೀವ್ ಹೇಳದೆಲ್ಲ ಏನ್ ಮಾಡ್ತೀವಿ ನಾವು ಕೇಳ್ತೀರಿ ಅದರ ದೇವ್ರ ನಿಮ್ಮ ಸಂಗಡ ಇದಾರೆ ಅನ್ನ ನಾವೇನ್ ಮಾಡ್ತೀರಿ ನಿಮ್ಮ ಮುಖಾಂತರ ದೇವ್ರು ಏನ್ ಹೇಳ್ತಾರ ನಾವೆಲ್ಲ ಏನ್ ಮಾಡ್ತೀವಿ ಅದನ್ನ ಅದನ್ನ ಕಿವಿಗೊಟ್ಟ ಕೇಳ್ತೀರಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಓಕೆನಾ. ಸರ್ ಸೆಕೆಂಡ್ ಚಾಪ್ಟರ್ಗೆ ಹೋಗೋಣ. ಸೆಕೆಂಡ್ ಚಾಪ್ಟರ್ ನೋಡ್ಬೇಕಾರೆ ನಮಗೆ ಏನಪ್ಪ ಇದೆ ಅಂತ ನೋಡಿದ ಅಂತಂದ್ರೆ ಒಂದು 24 verses ಇದೆ ಅದರ ಅದನ್ನ ನಮ್ಮ ಮಧ್ಯದಲ್ಲಿ ಅನು ಸಿಸ್ಟರ್ ಓದ್ಬೇಕು ಅಂತ ಕೇಳ್ತೀನಿ. ಅನು ಸಿಸ್ಟರ್ ಓದ್ಬೋದಾ? ಗೂಢಾಚಾರರು ಎರಿಕೇವಿಗೆ ಹೋಗಿ ಬಂದಿದ್ದು ನೂನನ ಮಗನಾದ ಯೆಹೋಶುವನು ಕಾನಾನ್ ದೇಶವನ್ನು ಎರಿಕೋ ಪಟ್ಟಣವನ್ನು ನೋಡುವುದಕ್ಕೋಸ್ಕರ ಶಿಟ್ಟೇಮಿಯಿಂದ 2 ಗೂಢಾಚಾರರನ್ನು ಕಳುಹಿಸಿದನು. ಅವರು ಹೊರಟು ಹೋಗಿ ರಾಹೇಬಳೆಂಬ ಸೂಳೆಯ ಮನೆಯಲ್ಲಿ ಇಳುಕೊಂಡರು. ಆಗ ಜನರು ಯೆರಿಕೋವಿನ ಅರಸನಿಗೆ ಈಗೋ ಈ ರಾತ್ರಿ ಇಸ್ರಾಯೇಲ ಕಡೆಯವರು ನಮ್ಮ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಬಂದಿದ್ದಾರೆಂದು ಹೇಳಿದರು. ಯೆರಿಕೋವಿನ ಅರಸನು ರಾಹೇಬಳಿಗೆ ನಿನ್ನ ಮನೆಯಲ್ಲಿ ಇಳುಕೊಂಡಿರುವ ಮನುಷ್ಯರನ್ನು ತಂದೊಪ್ಪಿಸು ಅವರು ದೇಶದಲ್ಲೆಲ್ಲ ಸಂಚರಿಸಿ ನೋಡುವುದಕ್ಕೆ ಬಂದವರು ಎಂದು ಹೇಳಿ ಕಳುಹಿಸಿದರು. ಆ ಸ್ತ್ರೀಯು
ಆ ಇಬ್ಬರನ್ನು ಅಡಗಿಸಿಟ್ಟು ಕೇಳ ಬಂದವರಿಗೆ ಆ ಮನುಷ್ಯರು ನನ್ನ ಬಳಿಗೆ ಬಂದದ್ದು ನಿಜ. ಅವರು ಎಲ್ಲಿ ಎಲ್ಲಿಯವರೆಂಬುದು ನನಗೆ ಗೊತ್ತಿದ್ದಿಲ್ಲ. ಊರು ಬಾಗಿಲನ್ನು ಮುಚ್ಚುವ ಹೊತ್ತಿನಲ್ಲಿ ಕತ್ತಲೆಯೊಳಗೆ ಹೊರಟು ಹೋದರು. ಎಲ್ಲಿಗೆ ಹೋದರೆಂಬುದು ಗೊತ್ತಿಲ್ಲ. ಬೇಗನೆ ಅವರನ್ನು ಬೆನ್ನಟ್ಟಿರಿ, ನಿಮಗೆ ಸಿಕ್ಕಾರು ಎಂದು ಹೇಳಿದರು. ಆದರೆ ಅವಳು ಆ ಮನುಷ್ಯರನ್ನು ಮಾಳಿಗೆಯ ಮೇಲೆ ಹತ್ತಿಸಿ ಅಲ್ಲಿ ಸಾಲಾಗಿ ಇಟ್ಟಿದ್ದ ಕುಂಡಿಯ ಹೊರಗಳಲ್ಲಿ ಅಡಗಿಸಿಟ್ಟಿದ್ದಳು. ಅರಸನ ಆಳುಗಳು ಯೋರ್ದೋನಿನ ದಾರಿ ಹಿಡಿದು ಹೋಗಿ ಹೊಳೆ ದಾಟುವ ಸ್ಥಳಗಳವರೆಗೂ ಹುಡುಕಿದರು. ಹುಡುಕುವವರು ಹೊರಟ ಕೂಡಲೇ ಊರ ಬಾಗಿಲನ್ನು ಮುಚ್ಚಿದರು. ಆ ಮನುಷ್ಯರಿಬ್ಬರು ಮಲಗಿಕೊಳ್ಳುವ ಮೊದಲು ಆಕೆಯು ಮಾಳಿಗೆ ಹತ್ತಿ ಅವರ ಬಳಿಗೆ ಬಂದು ಹೇಳಿದ್ದೇನೆಂದರೆ, ಯೆಹೋವನು ಈ ದೇಶವನ್ನು ನಿಮಗೆ ಕೊಟ್ಟಿರುವುದನ್ನು ಬಲ್ಲೆನು. ನಿಮ್ಮ ನಿಮಿತ್ತ ನಮಗೆ ಮಹಾಭೀತಿ ಉಂಟಾಗಿದೆ. ದೇಶದ ನಿವಾಸಿಗಳೆಲ್ಲರೂ ಕಂಗೆಟ್ಟು ಹೋಗಿದ್ದಾರೆ. ನೀವು ಐಗುಪ್ತದಿಂದ ಹೊರಟು ಬಂದ ಮೇಲೆ ಯೆಹೋವನು ನಿಮ್ಮ ಮುಂದೆ ಕೆಂಪು ಸಮುದ್ರವನ್ನು ಬತ್ತಿಸಿ ಬಿಟ್ಟಿದ್ದನ್ನು, ನೀವು ಯೋರ್ದೋನಿನ ಆಚೆಯಲ್ಲಿರುವ ಸಿಹೋನ್ ಓಗ್ ಎಂಬ ಅಮೋರಿಯರ ಅರಸರಿಬ್ಬರನ್ನು ನಿರ್ಮೂಲ ಮಾಡಿದ್ದನ್ನು ಕೇಳಿ ನಮ್ಮ ಎದೆ ಒಡೆದು ಹೋಯಿತು. ನಿಮ್ಮನ್ನು ಎದುರಿಸುವ ಧೈರ್ಯವು ಒಬ್ಬನಲ್ಲಿಯೂ ಇಲ್ಲ. ನಿಮ್ಮ ದೇವರಾದ ಯೆಹೋವನೊಬ್ಬನೇ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ದೇವರು. ಆದುದರಿಂದ ಈಗ ನೀವು ನನಗೆ ನಂಬತಕ್ಕ ಒಂದು ಗುರುತನ್ನು ಕೊಟ್ಟು ನಾನು ನಿಮಗೆ ದಯೆ ತೋರಿಸಿದಂತೆ ನೀವು ನನ್ನ ತಂದೆ ಮನೆಯವರಿಗೆ ದಯೆ ತೋರಿಸಬೇಕೆಂಬುದಾಗಿಯೂ, ನನ್ನ ತಂದೆ ತಾಯಿಗಳನ್ನು ಸಹೋದರ ಸಹೋದರಿಯನ್ನು ಅವರಿಗಿರುವುದೆಲ್ಲವನ್ನು ನಾಶ ಮಾಡದೆ ಉಳಿಸುವುದಾಗಿಯೂ ಯೆಹೋವನ ಹೆಸರಿನಲ್ಲಿ ಪ್ರಮಾಣ ಮಾಡಬೇಕೆಂದು ಬೇಡಿಕೊಳ್ಳುತ್ತೇನೆ ಎಂಬುದೇ. ಹಲೋ. ಆಗ ಆ ಮನುಷ್ಯರು, ನೀವು ನಮ್ಮ ಸಂಗತಿಯನ್ನು ಹೊರಪಡಿಸಿದ್ದರೆ ನಾವು ನಿಮ್ಮ ಪ್ರಾಣಕ್ಕೆ ಹೊಣೆಯಾಗಿರುವೆವು. ಯೆಹೋವನು ಆ ದೇಶವನ್ನು ನಮಗೆ ಅನುಗ್ರಹಿಸಿದ ಮೇಲೆ ನಮ್ಮ ಮಾತಿನಂತೆ ನಿನ್ನಲ್ಲಿ ದಯದಿಂದ ನಡೆದುಕೊಳ್ಳುವವು ಅಂದರು. ಅವಳ ಮನೆಯು ಊರ ಗೋಡೆಯ ಮೇಲಿದ್ದರಿಂದ ಅವರನ್ನು ಹಗ್ಗದ ಮೂಲಕ ಕಿಟಕಿಯಿಂದ ಕೆಳಕ್ಕೆ ಇಳಿಸಿ ಅವರಿಗೆ, ನೀವು ಹಿಂದಟ್ಟುವವರಿಗೆ ಸಿಕ್ಕದಂತೆ ಆ ಪರ್ವತಕ್ಕೆ ಓಡಿ ಹೋಗಿ ಅಲ್ಲಿ 3 ದಿವಸ ಅಡಗಿಕೊಂಡಿದ್ದು ಅವರು ಹಿಂದಿರುಗಿದ ಮೇಲೆ ನಿಮ್ಮ ದಾರಿ ಹಿಡಿದು ಹೋಗಿರಿ ಅಂದಳು. ಆಗ ಅವರು, ನಾವು ಹೇಳುವ ಮಾತಿನಂತೆ ನೀವು ನಡೆಯದಿದ್ದರೆ ನೀನು ನಮ್ಮಿಂದ ಮಾಡಿಸಿದ ಪ್ರಮಾಣದಿಂದ ಬಿಡುಗಡೆಯಾಗಿರುವೆವು. ಈಗ ನಾವು ಈ ದೇಶದಲ್ಲಿ ಪ್ರವೇಶಿಸುವಾಗ ನೀನು ನಮ್ಮನ್ನು ಇಳಿಸಿದ ಕಿಟಕಿಗೆ ಈ ಕೆಂಪು ದಾರವನ್ನು ಕಟ್ಟಬೇಕು. ಮತ್ತು ನಿನ್ನ ತಂದೆ ತಾಯಿಗಳನ್ನು, ಅಣ್ಣ ತಮ್ಮಿಂದರನ್ನು, ಎಲ್ಲಾ ಬಳಗದವರನ್ನು ನಿನ್ನ ಮನೆಯಲ್ಲಿ ಸೇರಿಸಿಕೊಂಡಿರಬೇಕು. ಅವರಲ್ಲಿ ಯಾರಾದರೂ ಮನೆ ಬಿಟ್ಟು ಬೀದಿಗೆ ಬಂದರೆ ರಕ್ತಾಪರಾಧವು ಅವರ ತಲೆಯ ಮೇಲೆಯೇ ಇರುವುದು. ನಾವು ನಿರ್ದೋಷಿಗಳು. ಆದರೆ ನಿನ್ನೊಡನೆ ಮನೆಯಲ್ಲಿದ್ದವರ ಮೇಲೆ ಕೈ ಹಾಕುವುದಾದರೆ ಆ ರಕ್ತಾಪರಾಧವು ನಮ್ಮ ತಲೆಯ ಮೇಲಿರುವುದು. ಇದಲ್ಲದೆ ನೀನು ಈ ನಮ್ಮ ಸಂಗತಿಯನ್ನು ಹೊರತರುವುದಾದರೆ ನಮ್ಮಿಂದ ಮಾಡಿಸಿದ ಪ್ರಮಾಣದಿಂದ ಬಿಡುಗಡೆಯಾಗಿರುವೆವು ಎಂದರು. ಅದಕ್ಕವಳು, ನಿಮ್ಮ ಮಾತಿನಂತೆಯೇ ಆಗಲಿ ಎಂದು ಹೇಳಿ ಅವರನ್ನು ಕಳುಹಿಸಿದಳು. ಅವರು ಹೋದ ಮೇಲೆ ಆ ಕೆಂಪು ದಾರವನ್ನು ಕಿಟಕಿಗೆ ಕಟ್ಟಿದರು. ಅವರು ಆ ಪರ್ವತವನ್ನು ಸೇರಿ ಬೆನ್ನಟ್ಟಿದವರು ಹಿಂದಿರುಗುವ ತನಕ 3 ದಿವಸ ಅಲ್ಲೇ ಇದ್ದರು. ಬೆನ್ನಟ್ಟುವವರು ಅವರನ್ನು ದಾರಿ ಇದ್ದಕ್ಕೂ ಹುಡುಕಿ ಕಾಣದೆ ಹಿಂದಿರುಗಿದರು. ಆಗ ಅವರಿಬ್ಬರು ಬೆಟ್ಟದಿಂದಿಳಿದು ಹೊಳೆ ದಾಟಿ ನೂನನ ಮಗನಾದ ಯೆಹೋಶುವನ ಬಳಿಗೆ ಬಂದು ತಮಗೆ ಸಂಭವಿಸಿದ್ದನ್ನೆಲ್ಲ ತಿಳಿಸಿದರು. ಇದಲ್ಲದೆ ಅವರು ಯೆಹೋಶುವನಿಗೆ, ಯೆಹೋವನು ನಿಜವಾಗಿ ಆ ದೇಶವನ್ನೆಲ್ಲ ನಮಗೆ ಕೊಟ್ಟಿದ್ದಾನೆ, ಅದರ ನಿವಾಸಿಗಳೆಲ್ಲ ನಮ್ಮ ನಿಮಿತ್ತ ಕಂಗೆಟ್ಟು ಹೋಗಿದ್ದಾರೆ ಎಂದು ತಿಳಿಸಿದರು ಎಂಬುದೇ. ಥ್ಯಾಂಕ್ ಯು ಸ್ಟಾರ್. ಗಾಡ್ ಬ್ಲೆಸ್. ಸರಿ, ನೋಡ್ಬೇಕಾದ್ರೆ ಕರ್ತನ ಪ್ರೀತಿ ಅಂದ ಸಹೋದರಗಳೇ, ಯೋಶನ ಒಂದು ಪುಸ್ತಕದಲ್ಲಿ 2ನೇ ಅಧ್ಯಾಯ ನೋಡ್ಬೇಕಾದ್ರೆ, ಇಸ್ರೇಲ್ ಜನಗಳು ಕಾನಾನ್ ದೇಶಕ್ಕೆ ಹೋಗೋಕ್ಕಿಂತ ಮುಂಚೆ ಏನ್ ಮಾಡಿದ್ರು ಅಂತಾರೆ, ಗೂಢಾಚಾರಿಗಳನ್ನ ಕಡಿಸ್ತಾರೆ. ಹೋಗ್ಬಿಟ್ಟು ಆ ಒಂದು ಎರಿಕೋ ಪಟ್ಟಣ ಹೆಂಗಿದೆ ನೋಡ್ಕೊಂಡ್ ಬನ್ನಿ, ಆ ಜನಗಳ ಒಂದು ಸ್ಥಿತಿಗತಿಗಳು ಹೇಗಿದೆ ನೋಡ್ಕೊಂಡ್ ಬನ್ನಿ ಅಂತ ಏನ್ ಮಾಡ್ತಾರೆ, ಕಳಿಸ್ತಾರೆ. ಇದೇ ತರ ಫಸ್ಟ್ ಟೈಮ್ ಏನ್ ಮಾಡ್ತಾರೆ, ಗೂಢಾಚಾರಿಗಳನ್ನ ಕಳಿಸಿರ್ತಾರೆ ಮೋಸ ಟೈಮಲ್ಲಿ ಅಲ್ವರ. ಆ ಮೋಸ ಟೈಮಲ್ಲಿ ಕಳಿಸ್ಬೇಕಾರೆ ಏನ್ ಮಾಡ್ತಾರ, ಬಂದ್ಬಿಟ್ಟು ಏನ್ ಸುದ್ದಿ ತೊಡ್ತಾರೆ, ಅಯ್ಯೋ ಹೋಗೋದ್ ಬೇಡ ನೀನಿರ್ತಾರೆ,
ಅಲ್ಲಿ ರಾಕ್ಷಸಿಗಳಿದ್ದಾರೆ, ರಾಕ್ಷಸ ವಂಶದವರಿದ್ದಾರೆ, ಅವರು ನಮ್ಮನ್ನ ಏನ್ ಮಾಡ್ಬಿಡ್ತಾರೆ, ನುಂಗ್ಬಿಡ್ತಾರೆ, ನಾವೆಲ್ಲ ಅವ್ರ ಮುಂದೆ ಮಿಡಿತಗಳ್ತಾರ ಇದ್ದೀರಿ ಅಂತಂದ್ಬಿಟ್ಟು ಅನೇಕ ಜನಗಳ ಮನಸ್ಸು ಏನ್ ಮಾಡ್ತಂತೆ, ನಿರಾಸೆಗೊಳಿಸ್ಬಿಡ್ತಾರೆ. ಆದ್ರೆ ಈ ಒಂದು ಅಧ್ಯಾಯದಲ್ಲಿ ನೋಡ್ಬೇಕಾರೆ ಏನ್ರಿ ನಾವೇನ್ ನೋಡ್ತೀರಿ ಅಂತಂದ್ರೆ ಕೊನೆ ಒಂದು ವರ್ಸಲ್ಲಿ ಏನ್ ಹೇಳ್ತಾರೆ, ಅವ್ರು ಬಂದ್ಬಿಟ್ಟು ಒಳ್ಳೆ ಸುದ್ದಿನ ಏನ್ ಮಾಡ್ತಾರೆ, ಯೋಚನೆ ತರ್ತಾರೆ. ಅದರ ಆಲ್ರೆಡಿ ಈ ನ್ಯೂಸ್ ನ ಕೇಳಿ ಇಸ್ರೇಲ್ ಜನಗಳು ಬರೋದನ್ನ ಕೇಳ್ಬಿಟ್ಟೆ ಏನಾಗ್ಬಿಟ್ಟಿದೆ ಅವ್ರಿಗೆಲ್ಲ ಅಂದ್ರೆ ಎಲ್ಲ ಏನಾಗ್ಬಿಟ್ಟಾರೆ, ಫುಲ್ ಕಂಪ್ಲೀಟ್ ಡಿಸ್ಕರೇಜ್ ಆಗ್ಬಿಟ್ಟವ್ರೆ. ಅದರ ಖಂಡಿತವಾಗ ನಾವು ಸತ್ತೇ ಸಾಯ್ತೀರಿ ಅಂತ ಏನಾಗ್ಬಿಟ್ಟಿದೆ ಅವ್ರಿಗೆ, ಇವ್ರ ಮೇಲೆ ನಿಂತ್ಕೊಂಡಾಗ ಸಾಮರ್ಥ್ಯನೇ ಇಲ್ಲ ಅಂತಂದ್ಬಿಟ್ಟು ಒಂದು ಭರವಸೆ ಏನಾಗ್ಬಿಟ್ಟಿದೆ ಅವ್ರಿಗೆ ಬಂದ್ಬಿಟ್ಟಿದೆ. ಅದರ ಆತರ ಒಂದು ಭಯ ಏನ್ ಮಾಡ್ಬಿಡಿತ್ತು ಅಂದ್ರೆ ಆ ಒಂದು ಭಯ ಫಿಯರ್ ಏನಾಗಿತ್ತಂತೆ ಅವ್ರದ್ದು ಉಟ್ಕೊಂಡಿತ್ತಂತೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ಧರ್ಮೋಪದೇಶ ಖಂಡದಲ್ಲಿ ಅದೇ ಹೇಳಿದ್ದು, ಅದರ ನೀವು ಯಹೋವನ ಒಂದು ಎಂತಾರೆ ನ್ಯಾಯ ಪ್ರಮಾಣದ ಪ್ರಕಾರ ನಡ್ಕೊಂಡಾವಾಗ ಏನಾಗ್ತಾರೆ ಅಂತಂದ್ರೆ ಏನ್ರಿ ನೀವು ಯುದ್ಧಕ್ಕೆ ಹೋಗೋದಿಲ್ಲ, ನಿಮ್ಮ ಶತ್ರುಗಳು ಏನ್ ಮಾಡ್ತಾರೆ ನೀವು ಬರೋದನ್ನ ಧ್ವನಿನ ಕೇಳಿನೇ ಆ ಸುದ್ದಿನ ಕೇಳಿದ ತಕ್ಷಣ ಏನ್ ಮಾಡ್ತಾರೆ ಏಳು ದಿಕ್ಕಲ್ಲಿ ಏನ್ ಮಾಡ್ತಾರೆ ಅವರು ಓಡೋಗ್ತಾರೆ ಅಂತ. ಅಂದ್ರೆ ಒಬ್ರು ಎಷ್ಟು ಜನ ಓಡಿಸ್ತೀರಾ, 300 ಜನ ಏನ್ ಮಾಡ್ತೀರಿ ನೀವು ಓಡಿಸ್ತೀರಾ ಅಂತ ನೋಡ್ಬೇಕಾರೆ ಆತರ ಏನ್ ಮಾಡಿದ್ರು ದೇವರು ಒಂದು ಸಿಚುವೇಶನ್ ಏನ್ ಮಾಡಿದ್ರು ಬ್ಯೂಟಿಫುಲ್ ಆಗಿ ಅಲ್ಲಿ ಕ್ರಿಯೇಟ್ ಮಾಡ್ಬಿಟ್ಬಿಟ್ರು. ಅಲ್ಲರ ಅದಕ್ಕೆ ನೋಡ್ಬೇಕಾರೆ ಏನ್ ಮಾಡ್ತಾರೆ ಇವ್ರು ಗೂಢಾಚಾರಿಗಳು ಹೋಗಿದ ತಕ್ಷಣ ಏನ್ ಮಾಡ್ತಾರೆ ಅಂತಂದ್ರೆ ಏನ್ರಿ ಯಾರ ಮನೆಗೆ ಹೋಗ್ತಾರಲ್ಲಿ ಏನ್ರಿ ರಹಾಬನ ಮನೆಗೆ ಹೋಗ್ತಾರೆ. ರಹಾಬ್ ಏನಾಗಿದ್ಲು ಅಂತಂದ್ರೆ ಒಂದು ಏನ್ರಿ ಒಂದು ವ್ಯಭಿಚಾರಿ ಆಗಿದ್ಲು ಅಂತ ನೋಡ್ತೀವಿ. ಸೊ ಸಾಮಾನ್ಯವಾಗಿ ಏನಂತಂದ್ರೆ ಒಂದು ಸ್ಟ್ರೇಂಜರ್ಸ್ ಬಂದ ಅಂತಂದ್ರೆ ಈ ಸ್ಟ್ರೇಂಜರ್ಸ್ಗೆ ಉಳ್ಕೊಳಕ್ ಏನಾಗ್ತಾ ಇರಲ್ಲ, ಅಲ್ಲಿ ಜಾಗ ಇರ್ತಲ್ಲ, ಇಲ್ಲಿ ಬಂದ್ಬಿಟ್ಟು ನೋಡ್ಬೇಕಾರೆ ಇಲ್ಲಿ ವ್ಯಭಿಚಾರ ಮಾಡ್ಬೇಕು ಅಂತ ಇಸ್ರೇಲ್ ಜನಗಳು ಹೋಗಿಲ್ಲ. ಆದ್ರೆ ಸಾಮಾನ್ಯವಾಗಿ ಏನಾಗ್ತಿತ್ತು ಅಂದ್ರೆ ಆ ಕಾಲದಲ್ಲೆಲ್ಲ ಕಲಾಚಾರ ಏನಪ್ಪ ಆಗ್ತಿತ್ತು ಅಂದ್ರೆ ಯಾರೋ ಒಂದು ಅಪರಿಚಿತವಾಗಿರೋಂತ ಒಂದು ಊರಿಗೆ ಹೋದ್ರೆ ಗೊತ್ತಿಲ್ಲದ ಒಂದು ಸ್ಟೇಜ್ ಊರಿಗೆ ಹೋದ್ರೆ ಅಲ್ಲಿ ಉಳ್ಕೊಳಕ್ಕೆಲ್ಲ ವ್ಯವಸ್ಥೆ ಏನಾಗ್ತಾ ಇರಲ್ಲ, ಈಗಿನ ಕಾಲ ತರ ಹೋಟ್ಲ್ ಗೀಟ್ಲ್ ಲಾಡ್ಜ್ಗಳಲ್ಲಿ ಇರ್ತಾ ಇರಲ್ಲ. ಇರೋಂತ ಒಂದು ಸ್ಥಾನಗಳೇ ಎಂತ ಸ್ಥಾನಗಳು ಅಂದ್ರೆ ಇಂಥ ವ್ಯವಚಾರಿಗಳದ ಒಂದು ಒಂದು ಮನೆಗಳು ಅಥವಾ ಅವ್ರಿಗಿರೋಂತ ಒಂದು ಸ್ಥಾನಗಳು. ಅದ್ರಲ್ಲಿ ಏನ್ ಮಾಡೋರು ಅಂತ ಇವ್ರು ಹೋಗ್ಬಿಟ್ಟೆ ಮಾಡಂತೆ ತಮ್ಮ ಟೈಮ್ನ ಸ್ಪೆಂಡ್ ಮಾಡೋ ಏನಂತ ಹೋಗೋರಂತೆ ಅದರ. ಸೊ ಅದಕ್ಕೆ ನಾವು ಯಹೂದನ ಒಂದು ಕತೆ ಕೂಡ ನೋಡ್ತೀರಿ. ಯಹೂದ ಏನ್ ಮಾಡ್ತಾನೆ, ಏನ ಕುರಿ ದನಗಳನ್ನ ಮೇಯಿಸ್ಬೇಕಾರೆ ಸರಿ ಕುರಿಗಳನ್ನ ಕೂದಲು ಕತ್ತರಿಸಂತ ಟೈಮ್ ಬರ್ಬೇಕಾದ್ರೆ ಏನ್ ಮಾಡ್ತಾನೆ ಹೋಗ್ಬಿಟ್ಟು ಅಲ್ವರ ಎಲ್ಲಿ ಹೋಗ್ತಾನೆ ಅಂದ್ರೆ ಒಂದು ವ್ಯಭಿಚಾರಿ ಒಂದು ಇದಕ್ಕೆ ಅವನು ಹೋಗೋದು ಅಂದ್ರ. ಸೊ ಅದಕ್ಕೆ ನೋಡ್ಬೇಕಾರೆ ಆ ಕಾಲದಲ್ಲಿ ಏನಾಗಿತ್ತಂತೆ ಒಂದು ಒಂದು ಕಷ್ಟಮ್ ಆಗಿತ್ತು ಅಂತ ನೋಡ್ತಿಲ್ವರ. ಸೊ ಈ ತರ ಇಲ್ಲಿ ಗೂಢಾಚಾರಿಗೆ ಹೋಗ್ಬಿಟ್ಟು ಕೆಟ್ಟ ಕೆಲಸ ಮಾಡಕ್ಕೆ ಏನಾಗಿಲ್ಲ ಹೋಗಿಲ್ಲ, ಅವ್ರು ಬರಂತ ಅವರು ಬಂದು ಅಲ್ದ್ರ ಆ ಒಂದು ರಹಾಬ್ ಮನೆ ಉಳ್ಕೊಬೇಕಾರೆ ರಹಾಬ್ಗೆ ಏನಾಯ್ತು ಇವರು ಬಂದ್ಬಿಟ್ಟು ಬಂದಿರೋಂಥ ಉದ್ದೇಶಗಳೇನಾಗ್ಬಿಡ್ತಾವ ಅವ್ರಿಗೆ ಕ್ಲೀನಾಗೆ ಅವ್ಳಿಗೆ ಗೊತ್ತಾಗ್ಬಿಡ್ತಲ್ಲ. ಅದಕ್ಕೆ ನೋಡ್ಬೇಕಾರೆ ಕಂಡಿಟ್ಕೊಂಡು ಏನು ಹೇಳ್ತಾರೆ ಅಂತಂದ್ರೆ ನೀವು ಬರೋಂಥ ಒಂದು ಸುದ್ದಿ ಕೇಳಿ ಆಲ್ರೆಡಿ ಏನಾಗ್ಬಿಟ್ಟಿದೆ ಎರಿಕೋ ಪಟ್ಟಣದಲ್ಲಿ ಎಲ್ಲರಿಗೂ ಏನಾಗಿದೆ ತುಂಬ ಭಯ ಬಂದ್ಬಿಟ್ಟಿದೆ. ಅಲ್ಲಿ ಆಲ್ರೆಡಿ ಏನಾಗ್ಬಿಟ್ಟಿದ್ದಾರೆ ಯುದ್ಧ ಆಡೋಕ್ಕಿಂತ ಮುಂಚೆನೇ ಫಸ್ಟೇ ಮೆಂಟಲಿ ಏನಾಗ್ಬಿಟ್ಟಿದ್ದಾರೆ ಸೋತೋಗ್ಬಿಟ್ಟಿದ್ದಾರೆ ಅಂತಂಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದರ ಅದಕ್ಕೆ ನೋಡ್ಬೇಕಾರೆ ಏನ್ ಹೇಳ್ತಾರೆ ಅವಾಗ ಈ ಒಂದು ಸುದ್ದಿ ರಾಜನ್ಗೆ ಬಂದಿದ ತಕ್ಷಣ ರಾಜ ಏನ್ ಮಾಡ್ತಾರೆ ಅದರ ರಾಜ ಫಸ್ಟ್ ಏನ್ ಮಾಡ್ತಾನೆ ಅಲ್ಲಿ ಕೇಳ್ತಾನೆ ಅದರ ಏನಂತ ಯಾರೋ ಬಂದಿದ್ದಾರೆ ನೇಮ್ ಮಾಡಿ ನಮ್ಗೆ ಒಪ್ಪಿಸ್ಕೊಬ್ಬಿಡಿ ಅಂತ ಹೇಳ್ತಾನೆ. ಯಾಕೆ ಯಾಕಂದ್ರೆ ಚೆನ್ನಾಗ್ ಗೊತ್ತು ಯಾರೋ ಒಬ್ರು ಈ ತರ ಸ್ಟ್ರೇಂಜರ್ಸ್ ಬಂದ್ರೆ ಎಲ್ಲಿ ಉಳ್ಕೊಂಡದ್ದು ಅಂದ್ರೆ ಇಂಥವ್ರ ಮನೆ ಮಾಡೋದು ಉಳ್ಕೊಂಡ್ರೆ. ಆಮೇಲೆ ಇಂಥವ್ರ ಮನೆಗಳೆಲ್ಲ ಎಲ್ಲಪ್ಪ ಇರೋದು ಅಂದ್ರೆ ಸಾಮಾನ್ಯವಾಗಿ ಬಂದ್ಬಿಟ್ಟು ಈ ಸಿಟಿಯಲ್ಲಿ ಎಲ್ಲಾ ಜನಗಳ ನಡುವೆ ಇವ್ರು ಏನ್ ಮಾಡ್ತಾ ಇಲ್ಲ ಇವ್ರು ವಾಸ ಮಾಡ್ತಾ ಇರಲ್ಲ. ಇವ್ರೆಲ್ಲಪ್ಪ ವಾಸ ಮಾಡೋರು ಅಂತಂದ್ರೆ ಜನಗಳಿಗೆ ಏನ್ರಿ ಒಂದು ಕಾಣಿಸ್ತೆ ಅಂತ ರೀತಿಯಲ್ಲಿ ಅಂದ್ರೆ ಈ ಕೋಟೆ ಇತ್ತು ಅಂದ್ರೆ ಈ ಕೋಟೆ ಒಂದು ಮೇಲೆ ಅಂದ್ರೆ ಆ ಕೋಟೆಗೆ ಒಂದು ಗೋಡೆಗಳಿರೋದ್ರಿಂದ ಆ ಗೋಡೆಗಳ ಮೇಲೆ ಮಾಡೋದಂತೆ ಒಂದು ಅದರ ಒಂದು ಏನಂತಾರೆ ಗುಡಿಸ್ಲು ಗುಡಿಸ್ಲು ಹಾಕೊಂಡು ಸ್ಲಮ್ ತರ ಏನ್ರಿ ವಾಸ ಮಾಡೋಂತ ಒಂದು ಜನಗಳ ತರ ಏನಾಗಿದ್ದಾರೆ ಇವ್ರು ಇದ್ದಿದ್ದು ಅಂತ ನೋಡ್ರಿ. ಇವಾಗ ಹಿಂಗೆ ಔಟ್ಸ್ಕರ್ಟ್ಸ್ ಅಲ್ಲಿ ಎಲ್ಲ ಒಂದ್ ಕಡೆ ಮನೆಗಳು ಇರ್ತಾವ ಅಂತಾರೆ ಎಲ್ಲ ಒಂದ್ ಕಡೆ ಒಂದ್ ಚಿಕ್ಕದಾಗ ಪ್ಯಾಸೇಜ್ ಗೀಸೇಜ್ ಏನೋ ಜಾಗ ಇತ್ತು ಅಂದ್ರೆ ಏನ್ ಮಾಡಿದ್ರೆ ಗುಡಿಸ್ಲು ಗುಡಿಸ್ಲು ಹಾಕೊಂಡು ಚಿಕ್ಕ ಚಿಕ್ಕ ಶೆಡ್ಗೆ ಹಾಕೊಂಡು ಇರ್ತಾವ ನಿಂತೀನಿ ಅದರ ಜನಗಳು ತುಂಬಾ ಬಡತನದಲ್ಲಿರೋ ಅಂತ ಒಂದು ಫ್ಯಾಮಿಲಿ ಅದರ. ಅದಕ್ಕೆ ಆ ಕೇಳಿದ ತಕ್ಷಣ ಏನ್ರಿ ಯಾರೇ ಆಗಿದ್ರು ಭಯ ಬಿದ್ಬಿಟ್ಟು ಹೇಳ್ಬಿಟ್ಟಿರೋರೇನೋ ಅಥವಾ ಆಲ್ರೆಡಿ ನಮ್ಮನ್ನ ಸಾಯಿಸಕ್ಕೆ ಬರ್ತಾರೆ ಅಂತ ಮುಂದೆ ಗೊತ್ತಿರ್ಬೇಕಾರೆ ಯಾರೇ ಆಗಿದ್ರು ಏನ್ ಮಾಡಿರೋ ಬಿಟ್ಕೊಬಿಟ್ಟಿರೋನೋ ಅಂದ್ರೆ ಅದು ನೋಡ್ಬೇಕಾರೆ ಒಳ್ಳೆ ಸ್ತ್ರೀ ಅಂತೇನ ಇಲ್ಲ ಅದರ ಮಾಡ್ತಾರಂತ ಕೆಲಸ ಹೆಂಗಿದೆ ಅಂತೆ ಅದರ. ಆದ್ರೆ ನೋಡ್ಬೇಕಾರೆ ಅಲ್ಲಿ ದೇವ್ರ ಬಗ್ಗೆ ಗೊತ್ತಾಗಿದ ತಕ್ಷಣ ನೋಡಿ ಅವರಲ್ಲಿ ಎಂತ ಬದಲಾವಣೆ ಬಂತು. ಎಂತ ಬದಲಾವಣೆ ಬಂತು ಅಂತಂದ್ರೆ ಅವರು ನಿಜವಾದ ದೇವ್ರ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಸಾಕ್ಷಿ ಕೊಡೋದು. ಸಾಕ್ಷಿ ಕೊಟ್ಬಿಟ್ಟು ಈ ಇಬ್ರು ಜನ ಏನ್ ಮಾಡ್ತಾರೆ ಗೊತ್ತಾವಳು ರಕ್ಷಿಸ್ತಾರೆ ನೋಡಿರ್ತೀನಿ ಅಂದ್ರ. ಸೊ ದೇವ್ರಿಗೋಸ್ಕರ ಹೆಂಗೋ ಸತ್ಯ ಸಾಹಿತ್ಯ ಚೆನ್ನಾಗ್ ಗೊತ್ತು ಅಟ್ಲೀಸ್ಟ್ ಒಂದ್ ಕೆಲಸ ಒಳ್ಳೆ ಕೆಲಸ ಮಾಡಿದ್ರೆ ದೇವ್ರು ನಮ್ಗೆ ಏನ್ ಮಾಡೋದು ಒಂದು ಕನಿಕರ ಕೃಪೆ ಕೊಡ್ಬೋದು ಅಂತಂದ್ಬಿಟ್ಟು ಒಂದು ನಂಬಿಕೆ. ನಂಬಿಕೆಯಿಂದ ಏನ್ ಹೇಳ್ತಾರೆ ಅಂದ್ರೆ ಅವ್ರು ಏನೋಬಿಟ್ರು ಅಯ್ಯೋ ಇವಾಗ ತಾನೆ ಇಳಿದು ಓಡೋಗ್ಬಿಟ್ರು ದಯವಿಟ್ಟು ನೀವು ಇಮ್ಮಿಡಿಯೇಟ್ ಏನ್ ಮಾಡಿ ಓಡೋಗಿ ಪರ್ವತದಲ್ಲಿ ಹುಡುಕ್ರಿ ಅಂತ ಏನ್ ಮಾಡ್ತಾರೆ ಅವ್ರಿಗೆ ದಾರಿನ ಏನ್ ಮಾಡ್ತಾರೆ ತಪ್ಪಿಸ್ಬಿಡ್ತಾರೆ ಅಲ್ವರ. ಸೊ ಅವಾಗ ಏನ್ರಿ ಆ ದಾರಿನ ತಪ್ಪಿಸ್ಬಿಟ್ಟು
ಏನ್ ಹೇಳ್ತಾರೆ ಅವಾಗ ಇಸ್ರೇಲ್ ಜನಗಳಿಗೆ ದೇವ್ರು ಮಾಡಿದಂತ ಸುದ್ದಿಗಳು ಹೆಂಗಿಂಗೆಲ್ಲ ಆಗಿದೆ ಅಂತ ಅಂದ್ಬಿಟ್ಟು ಆಲ್ರೆಡಿ ಕಿವಿಗೆ ಏನಾಗಿದೆ ಬಿಟ್ಟಿದೆ. ಕೆಂಪ್ ಸಮುದ್ರನ ಯಾವ ತರ ವಿಭಾಗಿಸಿದ್ರು ಆಮೇಲೆ ಸಿಹೋನ್ ರಾಜ ಹೋಗ್ ದೇಶದ ರಾಜ ಅದರ ಏನ್ ಕೇಳ್ತಾರೆ ಮೋಸೆಸ್ ನಾವು ನಿಮ್ಮ ಊರಿಗೆ ಬರೋದಿಲ್ಲ ನಮ್ ದಾರಿಗೆ ಬಿಟ್ಬಿಡಿ ನಮ್ಮ ನಾವ್ ಏನ್ ಮಾಡ್ತೀರಿ ರೋಡ್ ಹಂಗೆ ದಾಟ್ಕೊಂಡು ಹೊರಟೋಗ್ತೀರಿ ಅಂತ ಹೇಳ್ಬೇಕಾರೆ ಸುಮ್ನೆ ಬಿಡೋದಿಲ್ಲ. ಹೇ ನೀವ್ ಯಾಕೆ ಹೋಗ್ತೀರಾ ಯುದ್ಧ ಆಡ್ಬೇಕು ಅಂತ ಮಾಡಿದ್ರೆ ಯುದ್ಧಕ್ಕೆ ಬರ್ಬೇಕಾರೆ ಸುಮ್ನೆ ಏನ್ ಮಾಡ್ತಾನೆ ಆ ರಾಜ್ಯನ ಕಳ್ಕೊಂತಾನೆ. ಇದೆಲ್ಲ ಏನಾಗಿರ್ತಾರೆ ಅವ್ರ ಕಿವಿಗೆ ಬಿದ್ದು ಏನಾಗಿರ್ತಂತೆ ಎಲ್ಲರಿಗೂ ಅಲ್ಲ ಎಲ್ಲರೂ ಅಂದ್ರೆ ಬೇಜಾರಾಗಿರ್ಬೇಕು ಡಿಸ್ಕರೇಜ್ ಆಗಿರ್ತಾರೆ ಅಲ್ವರ. ಸೊ ಅವಾಗ ಏನ್ ಹೇಳ್ತಾರೆ ಅಂತಂದ್ರೆ ನಮ್ಮಲ್ಲಿ ಏನ್ ಮಾಡೋದು ನಮ್ಗೆ ದಯವಿಟ್ಟು ನೀವು ದಯೆ ನೋಡ್ಸು. ನಾನ್ ನಿಮ್ಗೆ ಏನ್ ಮಾಡಿದೀನಿ ದಯೆ ನೋಡ್ಸಿದೀನಿ ಅಂದ್ರೆ ಇದು ನೆನ್ಸ್ಕೊಂಡು ಅರ್ಥ ನಮ್ಗೆ ಏನ್ ಮಾಡೋದು ದಯವಿಟ್ಟು ದಯೆ ನೋಡ್ಸಿ ಅಂತ ಹೇಳ್ಬೇಕಾರೆ ಏನ್ ಹೇಳ್ತಾರೆ ಅವಾಗ ಆಯ್ತು ನೀವ್ ಹೇಳುವಂತ ಏನ್ ಮಾಡ್ತೀನಿ ನಾನು ದಯೆ ನೋಡಿಸ್ತೀನಿ. ಆ ದಯೆ ನೋಡಿಸ್ಬೇಕಾದ್ರೆ ನೀವ್ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ನೀವ್ ಉಳ್ಕೊಂಡಿರಂತ ಮನೆಗೆ ಏನ್ ಕಟ್ಬೇಕು ನೀವು ಕೆಂಪು ದಾರ ಏನ್ ಮಾಡ್ಬೇಕು ಕಿಟಕಿಗೆ ಕಟ್ಬೇಕು. ಯಾವ ಕಿಟಕಿ ಯಾವ ಕಿಟಕಿಯಿಂದ ಇವನ್ನ ಇಳಿಸ್ತಾರೋ ಆ ಕಿಟಕಿಗೆ ಮಾಡಕ್ ನೀವು ಕೆಂಪು ದಾರ ಕಟ್ಬೇಕು ಅಂತ ಹೇಳ್ತಾರೆ. ಇದೇ ತರ ಯಾರ್ದು ಕಿಟಕಿಯಿಂದ ಇಳಿದಿರ ಯಾರು ಇದ್ರ ಕಿಟಕಿಯಿಂದ ಈ ತರ ಇಳಿಸಿರೋರು ಕೋಟೆ ಮೇಲ್ಗಡೆಯಿಂದ ಕಿಟಕಿಯಿಂದ ಯಾರನ್ನ ಇಳಿಸಿದಾರ ಅಪೋಸ್ಟಲ್ ಪೌಲ್ ಏನಂತಾರೆ ಪ್ರಾಣದ ಭಯ ಅದರ ಎಲ್ಲಾರನ್ನ ಸಾಯಿಸ್ಬೇಕು ಅಂತ ಹೊಂಚಾಗ್ತಾ ಇರ್ಬೇಕಾರೆ ಅಪೋಸ್ಟಲ್ ಪೌಲ್ ಏನ್ ಮಾಡ್ತಾರೆ ಇದೇ ತರ ಕಿಟಕಿಯಿಂದ ಏನ್ ಮಾಡ್ತಾರೆ ಅದನ್ನ ಅವ್ರನ್ನ ಇಳಿಸ್ತಾರೆ ಅದರ ನೋಡಿ. ಅದೇ ತರ ನೋಡ್ಬೇಕಾರೆ ಈ ಗೂಢಾಚಾರಿಗಳು ಏನ್ ಮಾಡ್ತಾರೆ ಅಲ್ಲಿ ಕಿಟಕಿನ ಏನ್ ಮಾಡ್ತಾರೆ ಇಳಿಸ್ತಾರೆ. ಅವ್ರ ಏನ್ ಹೇಳ್ತಾರೆ ಆಯ್ತು ನೀನ್ ಹೇಳ್ದಂತಾನೆ ಆಗ್ಲಿ ಅದರ ನಿನ್ನ ನಂಬಿಕೆಗೆ ಎಂತಾರೆ ಸರಿಯಾಗಿ ನಿಮ್ ಜೊತೆಗೆ ಯಾರಿದ್ದಾರೆ ಅದರ ನಿಮ್ ರಿಲೇಟಿವ್ಸ್ ಆಗಿರ್ಬೋದು ಅಮ್ಮ ಅಕ್ಕ ಅದರ ಏನ್ರಿ ಆಮೇಲೆ ತಂದೆ ತಾಯಿ ಯಾರಿದ್ದಾರೋ ಅಂದ್ರ ಅಣ್ಣ ತಮ್ಮ ಸಹೋದರ ಸಹೋದರಿಗಳು ಯಾರಿದ್ದಾರೆ ಎಲ್ಲರೂ ಏನ್ ಮಾಡಿ ನೀವು ಒಟ್ಟಿಗೆ ಕರ್ಕೊಂಡ್ ಬಂದು ಅವ್ರೆಲ್ಲಿರ್ಬೇಕು ಈ ಮನೆ ಒಳಗೆ ಏನಾಗಿರ್ಬೇಕು ಇರ್ಬೇಕು ಈ ಮನೆ ಒಳಗಿದ್ರೇನೆ ನಾವು ಉಳಿಸೋದು. ಈ ಮನೆಯಿಂದ ಹೊರಗಡೆ ಇದ್ರೆ ಅವ್ರ ಪಣಕ್ಕೆ ಯಾರು ಕಾರಣ ಅಲ್ಲ ನಾವು ಕಾರಣ ಅಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಂದ್ರ ಸದ್ಯ ನೋಡ್ಬೇಕ್ರೆ ಅದೇ ತರ ಏನ್ ಮಾಡ್ತಾರೆ ಅಂದ್ರೆ ಇವ್ರು ಎಂತಾರೆ ಓಡೋಗ್ತಾರೆ ಅದರ ಓಡೋಗ್ಬಿಟ್ಟು ಆ ಸ್ತ್ರೀ ಏನ್ ಅಡ್ವೈಸ್ ಕೊಡ್ತಾರೆ ನೋಡಿ ಅಂತೀನಿ ಏನ ಏನಂತ ಹೇಳ್ತಾರೆ ನೀವು ಮೂರ್ ದಿನ ಎಲ್ಲೇ ಉಳ್ಕೊಳ್ಳಿ ಪರ್ವತದಲ್ಲೇ ಉಳ್ಕೊಳ್ಳಿ ಯಾಕೆ ನೀವ್ ಹಂಗೆ ಹೋದ್ರೆ ಏನಾಗ್ಬಿಡ್ತದೆ ನಿಮ್ನ ಹುಡುಕಕ್ ಹೋಗಿರೋರು ಏನ್ರಿ ಸಿಗಾಕೊಂಡ್ಬಿಡ್ತೀರಾ ಅದ್ರ ಅದಕ್ಕೆ ನೀವೇನಂದ್ರೆ ತ್ರೀ ಡೇಸ್ ಇರಿ ಅಂತ ಹೇಳ್ತಾರೆ. ತ್ರೀ ಡೇಸ್ ಊರಿಗೆ ಎಲ್ಲ ಉಳ್ಕೊಂತಾರೆ ಅಂದ್ರೆ ಆ ಪರ್ವತದಲ್ಲೇ ಉಳ್ಕೊಂಡ್ಬಿಟ್ಟು ಮೂರ್ ದಿನ ಆಗಿದೆ ಅಂತ ಯೋಶನ್ ಹೋಗಿ ಏನ್ ಮಾಡ್ತಾರೆ ನ್ಯೂಸ್ ನ ಕೊಡ್ತಾರೆ. ನ್ಯೂಸ್ ಕೊಟ್ಟಿದ ತಕ್ಷಣ ಯೋಶ ಏನ್ ಮಾಡಿದ್ರೆ ಆ ಮುಂಚೆನೆ ಫಸ್ಟೇ ಅವ್ರ ದೇವ್ರ ಮೇಲೆ ಏನ್ರಿ ನಂಬಿಕೆ ಜಾಸ್ತಿ ಅದರ ಏನ್ರಿ ಅದಕ್ಕೆ ನೋಡ್ಬೇಕ್ರೆ ಹೇಳ್ತಾರೆ ಈ ಸತಿ ಹೇಳ್ತಾರೆ ಕನ್ಫರ್ಮ್ ಆಗಿ ದೇವರು ಈ ಜಾಗ ನಮ್ಗೆ ಮಾಡೋರೆ ಕೊಟ್ಟವ್ರೆ ಅಂತ ಅದಕ್ಕೆ ನೋಡ್ಬೇಕ್ರೆ ರಾಹಬನ್ ಮಗೆ ಏನ್ರಿ ಬುಕ್ ಆಫ್ ಹೀಬ್ರೂಸ್ ಕೂಡ ಹೇಳ್ತಾರೆ ನೋಡಿ ಇರ್ತೀನಿ ಹೀಬ್ರೂಸ್ 11 ಚಾಪ್ಟರ್ ನೋಡಿ ಇಬ್ರಿಯರಿಗೆ ಬಂದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ವಚನ ಏನ್ರಿ 31 ಓದೋಣ ನೋಡಿರ್ತೀನಿ ವಚನ 31 ಹೀಬ್ರೂಸ್ 11:31 ಗೋಡೆಗಳನ್ನು ಹತ್ತಿದ ಮೇಲೆ ಅವು ಬಿದ್ದವು ನಂಬಿಕೆಯಿಂದಲೇ ರಹಾಬಳೆಂಬ ಸೂಳೆಯ ಗೂಢಾಚಾರನು ಸಮಾಧಾನವಾಗಿ ಸೇರಿಕೊಂಡು ನಂಬದವರೊಂದಿಗೆ ನಾಶವಾಗಲಿಲ್ಲ. ನಂಬಿಕೆಯಿಂದಲೇ ನಂಬದವರೊಂದಿಗೆ ಏನಾಗಿಲ್ಲ ನಾಶವಾಗಲಿಲ್ಲ. ದೇವ್ರ ಅದಿಗೆ ಹೇಳೋದು ನಂಬಿಕೆ ಎಷ್ಟಪ್ಪ ಕೇಳ್ತಾರೆ ಅಂದ್ರೆ ಸಾಸಿವೆ ಕಳಷ್ಟೇನ್ರಿ ನಂಬಿಕೆ ಅದರ ದೊಡ್ಡ ಪರ್ವತದಷ್ಟು ನಂಬಿಕೆ ಬೇಕಾಗಿಲ್ಲ. ಪರ್ವತದಷ್ಟು ಪರ್ವತನೇ ಮೂವ್ ಮಾಡ್ಬೇಕಾದ್ರೆ ಸಾಸಿವೆ ಕಳಷ್ಟು ನಂಬಿಕೆ ಇದ್ರೆ ಏನ್ರಿ ಸಾಕು ಅಲ್ಲರ ಅದಿಗೆ ನೋಡ್ಬೇಕ್ರೆ ಈ ರಹಾಬ್ಗೆ ಏನಾಗಿತ್ತು ಅಂದ್ರೆ ದೇವ್ರ ಮೇಲೆ ಏನಾಗಿತ್ತಂತೆ ಅಂದ್ರ ಆ ನಂಬಿಕೆ ಏನಾಗಿತ್ತು ಅದಿತ್ತು ಅಂತ ಹೇಳ್ತಾರೆ. ಅದಕ್ಕೆ ದೇವ್ರ ಏನ್ ಮಾಡ್ತಾರೆ ಅನ್ಯ ಜನಗದ ಕೂಡ ಏನ್ ಮಾಡ್ತಾರೆ ದೇವ್ರ ಆಶೀರ್ವಾದ ಮಾಡೋದ್ರ ನಾಮನ್ಗಿಲ್ವ ನಂಬಿಕೆ ನಾಮನ್ಗೆ ಏನ್ ದೊಡ್ಡ ನಂಬಿಕೆ ಇತ್ತ ಏನೈತ್ ನಂಬಿಕೆ ಜಸ್ಟ್ ಸ್ಮಾಲ್ ಸಿಂಪಲ್ ನಂಬಿಕೆ ಅದರ ಸರಿ ನಾನ್ ನೋಡೋಣ ದೇವ್ರ ಏನ್ ಚಿತ್ತ ಇದ್ರೆ ಆಗ್ಲಿ ಅಷ್ಟೇ ಯೋಧನ ಅಂತ ಮುಳುಗ್ತಾರೆ. ಮುಳುಗಿದ ತಕ್ಷಣ ಏನಾಗ್ತಾರೆ ಅವ್ರಿಗೆ ಅವ್ರ ಕಾಯಿಲೆ ಇಲ್ಲ ಏನಾಗ್ತಾರೆ ವಾಸಿ ಆಗ್ತಾರೆ ಆರಾಮಾಗ್ತದೆ. ಈ ತರ ನಂಬಿಕೆ ಸ್ಮಾಲ್ ಸ್ಮಾಲ್ ವಿಚಾರದಲ್ಲಿ ಏನಂದ್ರೆ ಸಣ್ಣ ಪುಟ್ಟ ನಂಬಿಕೆ ಅಂದ್ರೆ ಏನ ಯಾರೋ ಸೋಲೊಮ್ಮನ್ ಆಲಯ ಏನ್ ಕಟ್ಬೇಕಾರೆ ಸೋಲೊಮ್ಮನ್ ಒಬ್ಬ ಫ್ರೆಂಡ್ ಇರ್ತಾನಲ್ಲ ಏನೋ ಹಿರಿಯಮ್ಮ ಅವನ ಹೆಸರು ಏನಂತಾರೆ ಕನ್ನಡದಲ್ಲಿ ಆ ಒಂದು ದೇವದಾರ ವೃಕ್ಷದ ಹೀರಾಮನು ತೂರಿನ ದೇಶದ ಒಂದು ಇವನಲ್ವಾ ಮನುಷ್ಯ ಅವನು ಅವನು ಕೂಡ ನೋಡ್ಬೇಕು ಅನ್ಯ ದೇಶದವನು. ಆದ್ರೆ ಏನ್ ಮಾಡ್ತಾನ ಅವನು ನಿಮ್ ಸಂಗಡ ನಾ ಇದೀನಿ ಅದರ ನಾ ನಿಮ್ ಜೊತೆಗೆ ಇದ್ದೀನಿ ಅಂತ ಏನ್ ಮಾಡ್ತಾನೆ ಜೊತೆಗೆ ನಿಂತ್ಕೊಂತಾನೆ. ಯಾಕೆಂದ್ರೆ ಆ ಒಂದು ದೇವ್ರ ಮೇಲಿರುವಂತ ಒಂದು ಚಿಕ್ಕದಾಗಿರಂತ ಒಂದು ಫೇತ್ ದೇವ್ರು ಇವನ್ನೆಲ್ಲ ಏನ್ ಮಾಡೋರೆ ಆಶೀರ್ವಾದ ಮಾಡೋರು ಅವರ ಯಾಕಪ್ಪ ನಿನವೇ ಪಟ್ಟಣದವ್ರು ನಿನವೇ ಪಟ್ಟಣನೇ ಏನ್ಮಾಡ್ಬಿಟ್ರು ದೇವ್ರು ಕಾಪಾಡ್ಬಿಟ್ರು ಇಡೀ ನಗರನೇ ಏನಕ್ಕೆ ಫೇತ್ ಯಾರ ಮೇಲೆ ಫೇತ್ ಅಂತಂದ್ರೆ
ದೇವ್ರ ಮೇಲೆ ಅಂತ ಚಿಕ್ಕ ನಂಬಿಕೆ ನೋಡ. ಅದ್ ನೋಡ್ಬೇಕಾದ್ರೆ ರಹಾಬ್ನ ದೇವ್ರು ಯಾವ ತರ ಮೆಚ್ಚಿಬಿಟ್ರು ಅಂತಂದ್ರೆ, ರಹಾಬಿನ ಮುಖಾಂತರ ಏನು ನಮ್ಮ ಯಾವಾಗ ಹೇಳ್ತೀನಲ್ಲ ಯೇಸು ಕ್ರಿಸ್ತನ ಒಂದು ವಂಶಾವಳಿ ಏನಾಗಿದೆ ಅಲ್ಲಿ ಬೆಳೆದಿದೆ. ಅದಕ್ಕೆ ನೋಡ್ಬೇಕಾದ್ರೆ ಈ ನಂಬಿಕೆ ಸ್ಮಾಲ್ ಆಗಿರೋಂತ ಒಂದು ಚಿಕ್ಕದಾಗಿರೋಂತ ಒಂದು ನಂಬಿಕೆ ಅಲ್ದ್ರ. ಓಕೆ, ವೆರಿ ಗುಡ್. ನಾವಿಲ್ಲಿ ನೆಕ್ಸ್ಟ್ ಚಾಪ್ಟರ್ ಓದೋಣ. ನೆಕ್ಸ್ಟ್ ಚಾಪ್ಟರ್ ವರ್ಸಸ್ ಥರ್ಡ್ ಚಾಪ್ಟರ್ ವರ್ಸಸ್ ಒನ್ ಟು ಏಟ್ ಜೋಶುವಾ ಓದ್ತಾನೆ. ನೆಕ್ಸ್ಟ್ ವರ್ಸಸ್ 9 to 17 ನಿರ್ಮಲಾ ಸಿಸ್ಟರ್ ಓದ್ಬೇಕು ಅಂತ ಕೇಳ್ಕೊಂತೀನಿ. ಯೋರ್ದಾನ್ ಹೊಳೆಯನ್ನು ದಾಟಿದ್ದು ಯಹೋಶುವನು ಬೆಳಿಗ್ಗೆ ಎದ್ದನು. ಅವನು ಇಸ್ರಾಯೇಲಿಯರೆಲ್ಲರೂ ಶಿಟ್ಟೀಮನು ಬಿಟ್ಟು ಯೋರ್ದಾನಿಗೆ ಬಂದು ಅದನ್ನು ದಾಟುವ ಮೊದಲು ಅಲ್ಲಿ ಇಳುಕೊಂಡರು. 3 ದಿನಗಳ ಮೇಲೆ ಜನಾಧಿಪತಿಗಳು ಪಾಳೆಯದ ಎಲ್ಲಾ ಕಡೆಗೂ ಹೋಗಿ ಜನರಿಗೆ, ಯಾಜಕರಾದ ಲೇವಿಯರು ನಿಮ್ಮ ದೇವರಾದ ಯಹೋವನ ಒಡಂಬಡಿಕೆಯ ಮಂಜೂಷ ಹೊತ್ತಿರುವುದನ್ನು ಕಂಡ ಕೂಡಲೇ ನೀವು ನಿಮ್ಮ ಸ್ಥಳವನ್ನು ಬಿಟ್ಟು ಅದರ ಹಿಂದೆ ಹೋಗಿರಿ. ಆದರೆ ನಿಮಗೂ ಮಂಜೂಷಕ್ಕೂ ಸುಮಾರು 2,000 ಮೊಳ ಅಂತರವಿರಬೇಕು. ಹತ್ತಿರ ಹೋಗಬಾರದು. ಹೀಗೆ ನೀವು ಹೋಗತಕ್ಕ ಮಾರ್ಗವು ನಿಮಗೆ ಗೊತ್ತಾಗುವುದು. ಆ ಮಾರ್ಗದಲ್ಲಿ ನೀವು ಮುಂಚೆ ಬರಲಿಲ್ಲವಲ್ಲ ಅಂದರು. ಇದಲ್ಲದೆ ಯಹೋಶುವನು ಜನರಿಗೆ, ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ, ಯಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು ಎಂದು ಹೇಳಿದನು. ಮತ್ತು ಯಾಜಕರಿಗೆ ಒಡಂಬಡಿಕೆಯ ಮಂಜೂಷವನ್ನು ಹೊತ್ತುಕೊಂಡು ಜನರ ಮುಂದಾಗಿ ನಡೆದು ಹೊಳೆ ದಾಟಿರಿ ಎಂದು ಆಜ್ಞಾಪಿಸಲು ಅವರು ಆ ಮಂಜೂಷವನ್ನು ಹೊತ್ತುಕೊಂಡು ಅವರ ಮುಂದಾಗಿ ಹೋದರು. ಆಗ ಯಹೋವನು ಯಹೋಶುವನಿಗೆ, ನಾನು ಇಂದಿನಿಂದ ನಿನ್ನನ್ನು ಇಸ್ರಾಯೇಲ್ಯರ ಮುಂದೆ ಘನಪಡಿಸುವೆನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನೆಂಬುದು ಅವರಿಗೆ ಗೊತ್ತಾಗುವುದು. ಒಡಂಬಡಿಕೆಯ ಮಂಜೂಷವನ್ನು ಹೊತ್ತ ಯಾಜಕರು ಯೋರ್ದಾನ್ ಹೊಳೆಯ ಅಂಚಿಗೆ ಬಂದ ಕೂಡಲೇ ಅಲ್ಲೇ ನಿಲ್ಲಬೇಕೆಂದು ಆಜ್ಞಾಪಿಸು ಎಂದು ಹೇಳಿದನು. ಥ್ಯಾಂಕ್ ಯು. ಸೊ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳು, ಇಲ್ಲಿ ನೋಡ್ಬೇಕಾರೆ ಏನಪ್ಪ ನೋಡ್ತೀರಿ ಅಂತಂದ್ರೆ, ಏನ್ರಿ ಇಸ್ರೇಲ್ದ ಒಂದು ಏನ್ರಿ ಪ್ರಯಾಣ ಅದರ ಏನಪ್ಪ ಆಗಿತ್ತು ಅಂದ್ರೆ, ಇಸ್ರೇಲ್ ಜನಗಳು ಎಲ್ಲಪ್ಪ ಒಂದು ಡೇರೆಗಳನ್ನ ಕೇಳ್ತಾರೆ, ಸಿತಿಮ್ ಅಂತ ಒಂದು ಜಾಗದಲ್ಲಿ ಎಲ್ಲಪ್ಪ ಅಂದ್ರೆ ನೋಡಿ, ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಇಲ್ಲಿ ಇಮೇಜ್ ಕಾಣಿಸ್ಬೋದು ನಿಮ್ಗೆ ಎಲ್ಲರಿಗೂ. ಇದ್ರಲ್ಲಿ ನೋಡ್ದ ಅಂತಂದ್ರೆ ನಿಮಿಷ, ಓಕೆ ಓಕೆ ನೋಡಿ, ಸಿತಿಮ್ ಅಂತಂದ್ರೆ ಇಲ್ಲಿ ಓಕೆ ನೋಡಿ ಈ ಜಾಗ ಇಲ್ಲಿ ಈ ಡೆಡ್ ಸಿ ಹತ್ರ ಇಲ್ಲಿ ಯೋರ್ದನ್ ನದಿ ಏನ್ ಮಾಡ್ತಾರೆ ಹಿಂಗೆ ಹಿಂಗೆ ಹರಿತಾರೆ. ಸೊ ಈ ಹರಿಬೇಕಾದ್ರೆ ಈ ಒಂದು ಸ್ಥಳದಲ್ಲಿ ಏನ್ ಮಾಡಿದ್ರು ಇಸ್ರೇಲ್ಗಳು ಆ ಎರಿಕೋ ಒಂದು ಪಟ್ಟಣಕ್ಕೆ ಏನ್ ಮಾಡಿದ್ರು ಹೋಗಿದ್ದು. ಅಲ್ಲಿ ನೋಡ್ಬೇಕ್ರೆ ಎಲ್ಲಪ್ಪ ಒಂದು ಗುಡಾರಗಳನ್ನ ಹಾಕಿದ್ರೆ ಇಲ್ಲಿ ಹಾಕಿದ್ರು. ಎರಿಕೋ ಕೋಟೆ ಮೇಲ್ಗಡೆಯಿಂದ ಕ್ಲೀನ್ ಆಗಿ ಇಸ್ರೇಲ್ಗಳದ್ದು ಒಂದು ಫುಲ್ ಗುಂಪು ಆ ಜನಗಳೆಲ್ಲ ನಿಂತಿರೋದು ಏನಾಗ್ತದೆ ಕ್ಲೀನ್ ಆಗಿ ಅವ್ರಿಗೆ ಅವ್ರು ಕ್ಲೀನ್ ಆಗಿ ಸ್ಪಷ್ಟವಾಗಿ ಏನಾಗ್ತಿರ್ತದೆ ಅಂತ ಕಾಣಿಸ್ತಾ ಇತ್ತು ಅಂತ ಹೇಳ್ತಾರೆ. ಅದಕ್ಕೆ ಈ ಒಂದು ಸ್ಥಳನ ಇಸ್ರೇಲ್ ಜನಗಳು ಮಾಡಿದ್ರು ಮೊದಲು ದಾಟ್ಕೊಂಡು ಹೋಗಿತ್ತು. ಅದನ್ನ ಹೇಳಿ ಏನ್ ಮಾಡೋದು ಇನ್ಫಾರ್ಮೇಶನ್ ಕೊಡೋದು ಕೊಟ್ಬಿಟ್ಟು ಏನ್ ಹೇಳ್ತಾರೆ, ನೆಕ್ಸ್ಟ್ ಇಸ್ರೇಲ್ ನೋಡಿ ಇಲ್ಲಿ ಕಾಣಿಸ್ತಾ ನೋಡಿ ಸಿತಿಮ್ ಈ ಸ್ಥಳನ ದಾಟ್ಬಿಟ್ಟು ಇಸ್ರೇಲ್ ಜನಗಳು ಈ ಸ್ಥಳದಿಂದ ಯೋರ್ದನ್ ನದಿ ದಾಟ್ಬಿಟ್ಟು ಮೊದಲು ಬರೋದು ಯಾವ ಪಟ್ಟಣ ಅಂತಂದ್ರೆ ಎರಿಕೋ ಪಟ್ಟಣ. ಈ ಎರಿಕೋ ಪಟ್ಟಣಕ್ಕೆ ಹೋಗಕ್ಕಿಂತ ಮುಂಚೆ ಇರೋಂತ ಒಂದು ಸ್ಥಳ ಗಿಲ್ಗಾಲ್ ಅವರ. ಆ ಗಿಲ್ಗಾಲ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾವೇನ್ ಮಾಡೋದು ಮುಂದಕ್ಕೆ ಹೋದನ
ಅಲ್ರ ಇಲ್ಲಿ ಓದಂತೆ ಅದೇ ಮೋಸೆಗೆ ಸರಿ ಯೋಶುವ ಫಸ್ಟ್ ಹೇಳಿದಂತೆ ರೀತಿಯಲ್ಲಿ ನಿಮ್ ಏನ್ ಮಾಡಿದ್ವಿ ಪರಿಶುದ್ಧಗೊಳಿಸ್ಕೊಳ್ಳಿ ಅಲ್ರ ಆಮೇಲೆ ನಿಮ್ಗೂ ಒಂದು ಒಡಂಬಡಿಕೆ ಪೆಟ್ಟಿಗೆ ಏನಾಗಿರ್ಬೇಕಂತೆ ಆ ಮಂಜುಷ ಪೆಟ್ಟಿಗೆ ಒಂದು 2000 ಒಂದು ಮೊಳ ಏನಾಗಿರ್ಬೇಕು ಅಂತರದಲ್ಲಿ ಇರಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದು ಅವರು ಆ ಮಂಜುಷ ಪೆಟ್ಟಿ ಎತ್ಕೊಂಡು ಅಂದ್ರೆ ಯೋಧ ನದಿನ ಮುಟ್ಟಿದ ತಕ್ಷಣ ನೀರೇನಾಗ್ತದೆ ನೀರು ಹಿಂಗೆ ಹೋಗ್ತದೆ ಆಮೇಲೆ ನೀವು ನೋಡಬೇಕು ಇದ್ದಂಗೆಲ್ಲ ಹತ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ ಅವರ ಅದಕ್ಕೆ ನೆಕ್ಸ್ಟ್ ಪಾರ್ಟ್ ನಮ್ಮ ಮಧ್ಯದಲ್ಲಿ ನಿರ್ಮಲಾ ಸೃಷ್ಟಿ ಓದ್ಬೇಕು ಅಂತ ಕೇಳ್ಕೊಂತೀನಿ ಆಗ ಯೆಹೋಶುವನು ಇಸ್ರಾಯೇಲರಿಗೆ ಇಲ್ಲಿ ಬಂದು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಕೇಳಿರಿ ಎಂದು ಹೇಳಿ ಚೈತನ್ಯ ಸ್ವರೂಪನಾದ ದೇವರು ನಿಮ್ಮ ಮಧ್ಯದಲ್ಲಿರುತ್ತಾನೆಂದು ಆತನು ಕಾನಾನ್ಯರು ಹಿತ್ತಿಯರು ಹಿವ್ವಿಯರು ಪೆರಿಜ್ಜಿಯರು ಗಿರ್ಗಾಶಿಯರು ಅಮೋರಿಯರು ಎಬೋಸಿಯರು ಇವರೆಲ್ಲ ನಿಮ್ಮ ಮುಂದೆ ತಪ್ಪದೆ ಹೊರಡಿಸುವೆನೆಂದು ನಿಮಗೆ ಗೊತ್ತಾಗುವುದು ಹೇಗೆಂದರೆ ಸರ್ವ ಲೋಕದ ಒಡೆಯನ ಒಡಂಬಡಿಕೆಯ ಮಂಜೂಷವು ನಿಮ್ಮ ಮುಂದಾಗಿ ಹೋಗಿ ಯೋರ್ದನಿನಲ್ಲಿ ಇಳಿಯುವುದು ನೀವಾದರೂ ಇಸ್ರಾಯೇಲ್ ಕುಲಗಳಿಂದ ಕುಲಕ್ಕೆ ಒಬ್ಬನಂತೆ 12 ಮಂದಿಯನ್ನು ಆರಿಸಿಕೊಳ್ಳಿರಿ ಸರ್ವ ಲೋಕದ ಒಡೆಯನಾದ ಯಹೋವನ ಒಡಂಬಡಿಕೆಯ ಮಂಜೂಷವನ್ನು ಹೊರುವ ಯಾಜಕರು ತಮ್ಮ ಕಾಲುಗಳನ್ನು ಯೋರ್ದನ್ ಹೊಳೆಯ ನೀರಿನಲ್ಲಿ ಇಡುತ್ತಲೇ ಮೇಲನಿಂದ ಬರುವ ನೀರು ಮುಂದೆ ಹೋಗದೆ ಅಲ್ಲೇ ರಾಶಿಯಾಗಿ ನಿಂತುಕೊಳ್ಳುವುದು ಎಂದು ತಿಳಿಸಿದನು ಜನರು ಯೋರ್ದನ್ ಹೊಳೆಯನ್ನು ದಾಟುವುದಕ್ಕೋಸ್ಕರ ತಮ್ಮ ಡೇರೆಗಳನ್ನು ಕಿತ್ತುಕೊಂಡು ಹೊರಟರು ಒಡಂಬಡಿಕೆಯ ಮಂಜೂಷವನ್ನು ಹೊತ್ತ ಯಾಜಕರು ಅವರ ಮುಂದೆ ಇದ್ದರು ಮಂಜೂಷವನ್ನು ಹೊತ್ತ ಯಾಜಕರು ಯೋರ್ದಾನಿಗೆ ಬಂದು ನೀರಿನಲ್ಲಿ ತಮ್ಮ ಕಾಲುಗಳನ್ನು ಅದ್ದುತ್ತಲೇ ಸುಗ್ಗಿ ಕಾಲದಲ್ಲೆಲ್ಲ ದಡ ನೀರಿ ಹರಿಯುವ ಯೋರ್ದನ್ ಹೊಳೆಯ ನೀರು ನಿಂತು ಹೋಯಿತು ಮೇಲಿನಿಂದ ಬರುವ ನೀರು ಬಹು ದೂರದಲ್ಲಿದ್ದ ಚಾರೇತಾನಿನ ಹತ್ತಿರವಿರುವ ಆದಾಮ್ ಊರಿನ ತನಕ ರಾಶಿಯಾಗಿ ನಿಂತುಕೊಂಡಿತು ಕೆಳಗಳ ನೀರು ಅರಬ್ಬ ತಗ್ಗಿನಲ್ಲಿರುವ ಲವಣ ಸಮುದ್ರಕ್ಕೆ ಹರಿದು ಹೋಯಿತು ಜನರು ಯೆರಿಕೋವಿನ ಎದುರಿನಲ್ಲಿ ಹೊಳೆ ದಾಟಿದರು ಯೆಹೋವನ ಒಡಂಬಡಿಕೆಯ ಮಂಜೂಷವನ್ನು ಹೊತ್ತ ಯಾಜಕರು ಯೋರ್ದಾನಿನ ಮಧ್ಯದಲ್ಲಿ ಒಣನೆಲದ ಮೇಲೆ ನಿಂತಿದ್ದರು ಅಷ್ಟರಲ್ಲಿ ಇಸ್ರಾಯೇಲ್ಯರು ಒಣನೆಲದ ಮೇಲೆ ನಡೆದು ಹೋದರು ಈ ಪ್ರಕಾರ ಜನರೆಲ್ಲ ಯೋರ್ದನಿನ ಆಚೆಗೆ ಸೇರಿದರು ಎಂಬುವಂತದ್ದೇ ಥ್ಯಾಂಕ್ ಯು ಸಿಸ್ಟರ್ ಸದ್ಯ ನೋಡ್ಬೇಕ್ರೆ ಇಲ್ಲಿ ಇಸ್ರೇಲ್ ಜನಗಳು ಯಾವ ತರ ಒಂದು ಏನ್ರಿ ನದಿಯಿಂದ ದಾಟಿದ್ರು ಅಂತ ಹೇಳಿದಾರೆ ಅದರ ನಮ್ಗೆಲ್ಲ ಚೆನ್ನಾಗ್ ಗೊತ್ತಿದೆ ಇದು ನೋಡ್ರಿ ಹೆಂಗೆ ಅಂತಂದ್ರೆ ಅದೇನಪ್ಪ ಹೇಳ್ತಾರೆ ಇನ್ಫಾರ್ಮೇಶನ್ ಅಂತಂದ್ರೆ ನೀರು ಏನಾಯ್ತು ಅಂತ ಹೇಳ್ತಾರೆ ಅಲ್ಲಿ ಒಂದು ಗೋಡೆ ತರ ನಿಂತ್ಕೊಂಡ್ಬಿಡ್ತು ಅಂತ ಹೇಳ್ತಾರೆ ಎಲ್ಲಿ ಅಂತಂದ್ರೆ ನೋಡಿ ಈ ಆದಾಮ್ ಅಂತ ಒಂದು ಸ್ಥಳದಲ್ಲೇ ಏನಂದ್ರೆ ನೀರು ಇಲ್ಲಿ ಹರಿತಾ ಬಂತಂದ್ರೆ ಹರಿತಾ ಬರ್ಬೇಕ್ರೆ ಇಲ್ಲಿ ಏನಾಗುದು ಇಲ್ಲಿ ಲವಣ ಸಮುದ್ರಕ್ಕೆ ಏನಾಗ ಸೇರುತ್ತೆ ನಮ್ಗೆ ಚೆನ್ನಾಗ್ ಗೊತ್ತಿರಂಗೆ ಈ ರಿವರ್ ಜೋರ್ಡನ್ ಬಂದ್ಬಿಟ್ಟು ಯಾವತ್ತು ಏನ್ರಿ ಟ್ರೈ ಆಗ್ತಿರಂತ ಒಂದು ನದಿ ಆಮೇಲೆ ಈ ಡೆಡ್ ಸೀ ಕೂಡ ಯಾವತ್ತು ಏನಾಗಿಲ್ಲ ಎಂಟಿ ಆಗಿಲ್ಲ ಆಮೇಲೆ ಓವರ್ ಫ್ಲೋ ಕೂಡ ಆಗಿದ್ದ ನ್ಯೂಸ್ ಕೇಳಿಲ್ಲ ಅದರ ಆದ್ರೆ ಈ ಆದಾಮ್ ಆಡಮ್ ಅಂತ ಅಂದ್ಬಿಟ್ಟು ಒಂದು ಸ್ಥಳದಲ್ಲಿ ಏನಾಗ್ತದೆ ನೀರ್ ಏನಾಗ್ತದೆ ನಿಂತ್ಕೊಂಡ್ಬಿಡ್ತಾರೆ ಅಂದ್ರೆ ಒಂದು ಗೋಡೆ ತರ ನಿಂತ್ಕೊಂಡ್ಬಿಡ್ತಾರೆ ಏನಪ್ಪಾ ಅಂದ್ರೆ ಅರ್ಥ ಅಂದ್ರೆ ಒಂದ್ ನ್ಯಾಚುರಲ್ ಡ್ಯಾಮ್ ತರ ಒಂದು ಫಾರ್ಮೇಶನ್ ಏನಾಯ್ತು ಆಯ್ತು ಹೆಂಗೆ ಡ್ಯಾಮ್ ಅಂತ ಒಂದು ಕಟ್ಟೆ ಈ ಕಟ್ಟೆ ಹೆಂಗ್ ಫಾರ್ಮ್ ಆಯ್ತು ಅಂತ ಹೇಳ್ತಾರೆ ಅಂದ್ರೆ ಈ ಒಂದು ಸ್ಥಳ ಏನಿದೆಯೋ ಈ ಒಂದು ಭಾಗ ಐತಲ್ಲ ಇಲ್ಲಿ ನೋಡಿತೀನಿ ನಾನು ಮಾರ್ಕ್ ಮಾಡ್ತಾ ಭಾಗ ಇದೆಯಲ್ಲ ಈ ಭಾಗ ಬಂದ್ಬಿಟ್ಟು ವೆರಿ ಪ್ರೋನ್ ಟು ಅರ್ಥ್ ಕ್ವೇಕ್ ಅಂತೆ ಭೂಕಂಪಗಳು ತುಂಬಾ ಏನಾಗದಂತೆ ಈ ಒಂದು ಆಗದಂತೆ ಅಲ್ಲ ಯಾಕಂದ್ರೆ ಈ ನದಿ ಒಂದು ಪಕ್ಕದಲ್ಲಿ ಇರೋದ್ರಿಂದ ತುಂಬಾ ಸಾಫ್ಟ್ ಆಗಿರೋಂತ ಜಾಗ ಆಗಿರೋದ್ರಿಂದ ಭೂಕಂಪ ಸಾಮಾನ್ಯವಾಗಿ ಏನಾಗ್ಬಿಡುತ್ತಂತೆ ಈಸಿಯಾಗಿ ಆಗ್ಬಿಡುದಂತೆ ಸೊ ಅದೇ ಸಮಯದಲ್ಲಿ ಮೋಸ್ಟ್ಲಿ ಏನಾಗಿರುತ್ತೆ ಏನಾಗಿದೆ ಅಂತ ಹೇಳ್ತಾರೆ ಅಂದ್ರೆ ಏನ್ರಿ ಕರೆಕ್ಟ್ ಆಗಿ ಏನ್ರಿ ದೇವ್ರು ಯಾವ ತರ ಒಂದು ಟೈಮ್ಗಳನ್ನ ಮಾಡಿದ್ರು ಅಂತಂದ್ರೆ ಏನ್ರಿ ಆ ಒಂದು ಮಂಜೂಷ ಪೆಟ್ಟಿ ಇಟ್ಟಿ ಆ ಒಂದು ಯಾಜಕರು ದೇವ್ರ ದರ್ಶನ ಗುಡಾರ ಒಳಗಡೆ ಕಾಲ್ ಇಟ್ಟಿದ ತಕ್ಷಣನೇ ಸಾರಿ ಐ ಮೀನ್ ನೀರಲ್ಲಿ ಯೋಧ ನದಿಯಲ್ಲಿ ಕಾಲ್ ಇಟ್ಟಿದ ತಕ್ಷಣನೇ ಇಮ್ಮಿಡಿಯೇಟ್ ಆಗಿ ನೀರ್ ಏನಾಯ್ತು ಟೋಟಲ್ ಆಗಿ ಏನ್ ಮಾಡ್ತೀರಿ ಡ್ರೈ ಆಗೋದ್ ನಾವ್ ಏನ್ ಮಾಡ್ತೀರಿ ಅಲ್ಲಿ ನೋಡ್ತೀವಿ ಅದರ ಸೊ ಆ ಟೈಮ್ಗೆ ಏನಾಗಿರ್ಬೇಕು ಅಂತಂದ್ರೆ ಅಲ್ಲಿ ಮೇಲ್ಗಡೆ ಕರೆಕ್ಟ್ ಆಗಿ ಏನಾಗಿರ್ತಾರೆ ಅಂದ್ರೆ ಏನ್ರಿ ಅಲ್ಲಿ ಒಂದು ಅರ್ಥ್ ಕ್ವೇಕ್ ತರ ಆಗಿ ಈ ಒಂದು ಸ್ಥಳದಲ್ಲಿ ಭೂಕಂಪ ಆಗಿ ಏನಾಗಿರ್ತಾರೆ ಅಂದ್ರೆ ಈ ಒಂದು ಭೂಮಿ ಬಿರುಕಿ ಬಿಟ್ಟು ನೀರ್ ಏನಾಗಿರ್ತಾರೆ ಒಳಗಡೆ ಆ ಒಂದು ಗ್ಯಾಪ್ ಅಲ್ಲಿ
ಹೋಗಿರ್ತಾರೆ. ಅವಾಗ ಒಂದು ನ್ಯಾಚುರಲ್ ಒಂದು ಡ್ಯಾಮ್ ತರ ಏನಾಗಿರ್ತದೆ, ಒಂದು ಒಂದು ಫಾರ್ಮೇಶನ್ ಆಗಿರ್ತಾರೆ. ಇದು ಎಷ್ಟೊತ್ತಿರ್ತಾರೆ ಅಂದ್ರೆ ಜಾಸ್ತಿ ಹೊತ್ತಿಲ್ಲ, ಸ್ವಲ್ಪ ಕ್ಷಣ ಮಾತ್ರ ಏನಾಗಿರ್ತಿರ್ತದೆ. ಎಲ್ಲಿವರೆಗೂ ಅಂತಂದ್ರೆ ಇಡೀ ಇಸ್ರೇಲ್ ಜನಗಳು ಈ ಕಡೆಯಿಂದ ಹಿಂದೆ ಗಿಲ್ಗಾಲ್ವರೆಗೂ ಬರೋ ತನಕ ಮಾತ್ರ. ಗಿಲ್ಗಾಲ್ ಅಂತ ಬಂದ ತಕ್ಷಣ ಕರೆಕ್ಟ್ ಆಗಿ ಏನಾಗ್ತದಂತೆ, ವಾಪಸ್ ನೀರು ಹರಿದು ಬರ್ತದೆ. ಅದಕ್ಕೆ ನೋಡ್ಬೇಕ್ರೆ ಈ ಒಡಂಬಡಿಕೆ ಈ ಮಂಜುಷ ಪೆಟ್ಟಿ ಅದರ ಕನ್ನಡದ ಮಂಜುಷ ಪೆಟ್ಟಿ ಇಲ್ಲ ಅದರ ಸೊ ಮಂಜುಷ ಪೆಟ್ಟಿ ಎತ್ಕೊಂಡು ಹೋಗಿ ಯೋರ್ಧನ್ ನದಿ ಸೆಂಟ್ರಲ್ ನಿಂತ್ಕೊಬೇಕಾರೆ ಏನ್ತಾರೆ ಮಿಕ್ಕಿ ಇಸ್ರೇಲ್ ಜನಗಳೆಲ್ಲ ಹಾದು ಹೋಗ್ತಾರೆ. ಆಮೇಲೆ ಏನಾಗ್ತದಂದ್ರೆ ಅವರು ತಿರ್ಗಾ ಬರ್ಬೇಕಾದ್ರೆ ನೀರೇ ಏನಂತ ವಾಪಸ್ ಫ್ಲೋ ಆಗೋದಕ್ಕೆ ಅಲ್ಲಿ ಶುರು ಆಗ್ತದಲ್ಲ. ಅದೇ ಇನ್ಫಾರ್ಮೇಶನ್ ನಮ್ಗೆ ಕೊಟ್ಟಿದ್ದಿಲ್ಲ. ಇವಾಗ ಏನ್ ಮಾಡೋಣ ಅಂದ್ರೆ ಫೋರ್ತ್ ಚಾಪ್ಟರ್ ನೋಡೋಣ. ಫೋರ್ತ್ ಚಾಪ್ಟರ್ನ ನಮ್ಮ ಮಧ್ಯದಲ್ಲಿ ಫೋರ್ತ್ ಚಾಪ್ಟರ್ ವಚನ ಒಂದರಿಂದ ಹತ್ತು ನಮ್ಮ ಸುವರ್ಣ ಸೃಷ್ಟಿ ಓದ್ಬೇಕು ಅಂತ ಕೇಳ್ಕೊಂತೀನಿ. ಡೇರನ್ ಯಾರಿದು? ಡೇರನು ಡೇರನ್ ಅಂದ್ರೆ ಯಾರು ಗೊತ್ತಾಗಿಲ್ವಲ್ಲ. ಓಕೆ ಓಕೆ, ಬೈಬಲ್ ಓದ್ತೀರಷ್ಟ ನೀವು? ನೀವ್ ಹಂಗಾರೆ ಏನ್ ಮಾಡಿ ಅಂದ್ರೆ 11ನೇ ವಚನದಿಂದ ಹಿಡ್ದು 24ನೇ ವಚನದವರೆಗೂ ಓದಿ. ಫಸ್ಟ್ ಮೊದಲು ನಮ್ಮ ಸುವರ್ಣಾಶಿಷ್ಟ ಓದ್ತಾರೆ, ಅದಾಯ್ದ ನಂತರ ಓದಿ. ಸುವರ್ಣಾಶಿಷ್ಟ ಓದ್ತೀರಾ? ಗಿಲ್ಗಾಲಿನಲ್ಲಿ 12 ಕಲ್ಲುಗಳನ್ನು ನಿಲ್ಲಿಸಿದ್ದು. ಜನರೆಲ್ಲ ಯೋರ್ಧನ್ನ ಆಚೆಗೆ ಸೇರಿದ ಮೇಲೆ ಯೆಹೋವನು ಯೋಶನಿಗೆ, ನೀವು ಜನರೆಲ್ಲದಿಂದ ಕುಲಕ್ಕೆ ಒಬ್ಬರಂತೆ 12 ಮಂದಿಯನ್ನು ಆರಿಸಿಕೊಂಡು ಅವರಿಗೆ ಯೋರ್ಧಾನಿನ ಮಧ್ಯದಲ್ಲಿ ಯಾಚಕರು ನಿಂತಿರುವ ಸ್ಥಳದಿಂದ 12 ಕಲ್ಲುಗಳನ್ನು ಎತ್ತಿ ಅವುಗಳನ್ನು ನಿಮ್ಮ ಸಂಗಡ ಈಚೆ ದಡಕ್ಕೆ ತಂದು ನೀವು ಈ ರಾತ್ರಿ ಇಳುಕೊಳ್ಳುವ ಸ್ಥಳದಲ್ಲಿ ನಿಲ್ಲಿಸಿರಿ ಎಂದು ಆಜ್ಞಾಪಿಸಬೇಕೆಂದು ಹೇಳಿದನು. ಆಗ ಯೆಹೋಶುವನು ತಾನು ಇಸ್ರಾಯೇಲರೊಳಗಿಂದ ಕುಲಕ್ಕೆ ಒಬ್ಬನಂತೆ ಆರಿಸಿಕೊಂಡ 12 ಮಂದಿಯನ್ನು ಕರೆದು ಅವರಿಗೆ, ನೀವು ನಿಮ್ಮ ದೇವರಾದ ಯೆಹೋವನ ಮಂಜೂಷದ ಮುಂದಾಗಿ ಯೋರ್ಧಾನಿನ ಮಧ್ಯಕ್ಕೆ ಹೋಗಿ ಇಸ್ರಾಯೇಲ್ ಕುಲಗಳ ಸಂಖ್ಯೆಗೆ ಸರಿಯಾಗುವಂತೆ ಪ್ರತಿಯೊಬ್ಬನು ಒಂದೊಂದು ಕಲ್ಲುಗಳನ್ನು ಹೆಗಲ ಮೇಲೆ ಒತ್ತುಕೊಂಡು ಬನ್ನಿರಿ, ಅವು ನಿಮ್ಮ ಮಧ್ಯದಲ್ಲಿ ಗುರುತಾಗಿರುವವು. ಮುಂದಿನ ಕಾಲದಲ್ಲಿ ನಿಮ್ಮ ಮಕ್ಕಳು ಈ ಕಲ್ಲುಗಳು ಏನು ಸೂಚಿಸುತ್ತವೆಂದು ನಿಮ್ಮನ್ನು ಕೇಳುವಾಗ ನೀವು ಅವರಿಗೆ, ಯೆಹೋವನ ಒಡಂಬಡಿಕೆಯ ಮಂಜೂಷವು ಯೋರ್ಧಾನನ್ನು ದಾಟುವಾಗ ಅದರ ಮುಂದೆ ಯೋರ್ಧಾನಿನ ನೀರು ನಿಂತು ಹೋಯಿತೆಂದು ಹೇಳಿರಿ. ಯೋರ್ಧಾನಿನ ನೀರು ನಿಂತು ಹೋಯಿತೆಂಬುದಕ್ಕೆ ಈ ಕಲ್ಲುಗಳು ಇಸ್ರಾಯೇಲರಿಗೆ ಸದಾಕಾಲವೂ ಸಾಕ್ಷಿಗಳಾಗಿರುವವು ಅಂದನು. ಇಸ್ರಾಯೇಲರು ಯೆಹೋಶುವನು ಆಜ್ಞಾಪಿಸಿದಂತೆಯೇ ಮಾಡಿದರು. ಯೆಹೋವನು ಯೆಹೋಶುವನಿಗೆ ಹೇಳಿದ ಪ್ರಕಾರ ಅವರು ಇಸ್ರಾಯೇಲರ ಕುಲ ಸಂಖ್ಯೆಗನುಸಾರವಾಗಿ ಯೋರ್ಧಾನಿನ ಮಧ್ಯದಿಂದ 12 ಕಲ್ಲುಗಳನ್ನು ಎತ್ತಿ ತಾವು ಇಳುಕೊಳ್ಳುವ ಸ್ಥಳಕ್ಕೆ ತಂದು ಅಲ್ಲಿ ಅವುಗಳನ್ನು ನಿಲ್ಲಿಸಿದರು. ಇದಲ್ಲದೆ ಯೆಹೋಶುವನು 12 ಕಲ್ಲುಗಳನ್ನು ತೆಗೆದುಕೊಂಡು ಯೋರ್ಧಾನಿನ ಮಧ್ಯದಲ್ಲಿ ಒಡಂಬಡಿಕೆಯ ಮಂಜೂಷವನ್ನು ಒತ್ತ ಯಾಚಕರು ನಿಂತಿದ್ದ ಸ್ಥಳದಲ್ಲಿ ನಿಲ್ಲಿಸಿದನು. ಅವು ಇಂದಿನವರೆಗೂ ಅಲ್ಲೇ ಇರುತ್ತವೆ. ಮೋಶೆಯು ಆಜ್ಞಾಪಿಸಿದಂತೆ ಯೆಹೋಶುವನು ಜನರಿಗೆ ತಿಳಿಸಿದ ಯೆಹೋವನ ಅಪ್ಪಣೆಗಳನ್ನೆಲ್ಲ ಅವರು ನೆರವೇರಿಸುವವರೆಗೂ ಮಂಜೂಷವನ್ನು ಒತ್ತ ಯಾಚಕರು ಯೋರ್ಧಾನಿನ ಮಧ್ಯದಲ್ಲೇ ನಿಂತರು. ಥ್ಯಾಂಕ್ ಯು ಸಿಸ್ಟರ್. ಅದರ ಅರ್ಥ ನೋಡ್ಬೇಕ್ರೆ ಇಲ್ಲಿ ಏನಪ್ಪಾ ಆಯ್ತು ಅಂತ ನೋಡ್ತೀರಿ ಅಂತಂದ್ರೆ, ಏನ್ರಿ ಅಲ್ಲಿ ನೀರು ಏನಾಗ್ತಾರೆ ಡ್ರೈ ಆಗಿದ ತಕ್ಷಣ ಏನ್ ಮಾಡ್ತಾರೆ ಇದ್ರ ಜನಗಳೆಲ್ಲ ಹಾದೋಗೋದಕ್ಕೆ ಶುರು ಮಾಡ್ಬೇಕ್ರೆ ಅವಾಗ ಯೋಶುವ ಏನ್ಗಂತ ಒಂದು ಹೇಳ್ತಾರೆ ಮಾತು ಅಂತಂದ್ರೆ, 12 ಜನ ಹಿರಿಯನ್ ಕರೆದ್ಬಿಟ್ಟು ಏನ್ ಮಾಡ್ರಿ 12 ಕಲ್ಗಳು ಏನ್ ಮಾಡಿ ನೀವು ಎತ್ಕೊಂಡು ಹೋಗ್ಬಿಟ್ಟು ಏನ್ ಮಾಡಿ ಗಿಲ್ಗಾಲ ಹತ್ರ ಏನ್ ಮಾಡಿ ನೀವು ಇಡ್ರಿ ಅಂತ ಹೇಳ್ತಾರೆ ಅಲ್ವರ. 12 ಕಲ್ಗಳು ಅಂತ ಹೇಳ್ಬೇಕಾರೆ ಏನ್ರಿ ಏನೋ ಪುಟ್ ಪುಟಾಣಿ ಕಲ್ಗಳಲ್ಲ ಅಲ್ವರ. ಅದ್ ಹೆಂಗಿತ್ತು ಅಂತ ನೋಡ್ಬೇಕಾರೆ 5ನೇ ವಚನದಲ್ಲಿ ಹೇಳ್ತಾರೆ, ತಮ್ಮ ಭುಜದ ಮೇಲೆ ಏನ್ ಮಾಡಿದ್ರು ಎತ್ಕೊಂಡು ಹೋದ್ರು ಅಂತ ಹೇಳ್ತಾ ಅಲ್ವರ. ಅದಕ್ಕೆ ನಾವು ಧರ್ಮೋಪದೇಶ ಕಾಂಡದಲ್ಲಿ ನಾವು ಓದಿದ್ರಲ್ವರ, ಯಾರಿಗಾರ ಜ್ಞಾಪನ ಇದೆಯಾ ಇಲ್ಲಿ ಬರ್ತಾರೆ ಅಂತ ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ ಅಂತ ಏನ ಜ್ಞಾಪನ ಇದೆಯಾ? ಧರ್ಮೋಪದೇಶ ಕಾಂಡ 27ನೇ ಅಧ್ಯಾಯ 2ನೇ ವಚನ. ಯಾವಾಗ ಏನ್ ಮಾಡಿದಾರೆ ಬೈಬಲ್ನ ಓದ್ಬೇಕಾರೆ ಬೈಬಲ್ ಅಲ್ಲಿ ಕ್ರಾಸ್ ರೆಫರೆನ್ಸ್ಗಳು ಬರ್ಕೊಳ್ಳಿ. ಅಂದ್ರೆ ನೋಡಿ, ಇವಾಗ ಯೋಶುವ 4ನೇ ಅಧ್ಯಾಯದಲ್ಲಿ 5ನೇ ವಚನದಲ್ಲಿ ಹಿಂದೆ ಹಿಡಿದು 8ನೇ ವಚನದವರೆಗೂ ಅದು ನೆರವೇರಿಕೆ ಬಗ್ಗೆ ಕೊಟ್ಟಿದ್ದಾರೆ. ಹಂಗ ಇದು ಪೂರ್ವದಲ್ಲಿ ಎಲ್ಲಿ ಹೇಳಿದ್ರು ಆ ವಚನನ ಈ ಜಾಗದಲ್ಲಿ ಬರ್ಕೊಳ್ಳಿ, ಆ ಜಾಗದಲ್ಲಿ ಈ ವಚನ ಬರ್ಕೊಳ್ಳಿ. ಅವಾಗ ನಿಮ್ಗೆ ಏನಾಗ್ತದೆ ಅಂದ್ರೆ ಒಂದಕ್ಕೊಂದು ಲಿಂಕ್ ಏನಾಗ್ತದೆ ನಿಮ್ಗೆ ಕ್ಲೀನ್ ಆಗಿ ಸಿಗ್ತಾರೆ. ಬೈಬಲ್ ಹೆಂಗ ಓದ್ಬೇಕು, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಲ್ವರ. ಹಂಗ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಓದ್ಬೇಕು ಅಂದ್ರೆ ಇಲ್ಲಿ ಸ್ವಲ್ಪ ಬರ್ಕೊಬೇಕು ಅಲ್ಲೂ ಸ್ವಲ್ಪ ಏನ್ ಮಾಡ್ಬೇಕು ನಾವು ಬರ್ಕೊಬೇಕು ಅಲ್ವರ. ನಮ್ಗೆ ಏನಾಗ್ತದೆ ಅಂದ್ರೆ
ಜೋಡಣೆ ವಚನಗಳು ಎಲ್ಲಿದೆ ಅಂತ ನಮ್ಗೆ ಏನಾಗ್ತದೆ ಸಿಗ್ತದೆ. ಓಕೆನಾ? ಪ್ರತಿ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ, 12 ಗೋತ್ರಗಳನ್ನ 12 ಗೋತ್ರ ಹಿರಿಯರಿಂಗ್ ಕರ್ಬಿಟ್ಟು ಏನ್ ಮಾಡ್ತಾರೆ, ಈ ಕಲ್ನ ಇರಿಸ್ತಾರೆ. ಏನಕ್ಕೆ ಅಂತ ಕೇಳ್ಬೇಕ್ರೆ, ಯಾರಾಗ ಕೇಳಿದ್ರೆ ಏನ್ ಹೇಳ್ಬೇಕು ಅಂತ ಹೇಳ್ತಾರೆ, ಏನಕ್ಕೆ ಅಂತಿದ್ವ? ದೇವ್ರ ಏನ್ ಮಾಡ್ದಂತೆ, ದೇವ್ರದ ನದಿನ ಏನಂತಾರೆ, ಡ್ರೈ ಮಾಡಿ ಒಣ ನೆಲದಲ್ಲಿ ದಾಟ್ಸಿರೋದಕ್ಕೆ ಒಂದು ಸೂಚನೆ. ಅದಕ್ಕೆ ನಿಮ್ ಮಾಡಿ, ನೀವು ಇದನ್ನ ಮಾಡಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದ್ರ ಅದಕ್ಕೆ ನೋಡ್ಬೇಕಾರೆ ಏನ್ರಿ, ಆ ಒಂದು 12 ಕಲ್ಲುಗಳನ್ನ ಎತ್ಕೊಂಡು ಹೋಗ್ತೀನಿ ಮಾಡ್ತಾರೆ ಆ ಕಡೆ ಇಡ್ತಾರೆ. ಓಕೆನಾ? ನೆಕ್ಸ್ಟ್ ಪಾಕ ಓದನ ಡ್ಯಾರೆನ್ ಸಿಸ್ಟರ್, ಓದ್ತೀರಾ? ಸಿಸ್ಟರ್ ನೀವು ಯಾವ ಊರಿನ ತಿಳ್ಕೊಬೋದ? ಮಂಡ್ಯ. ಮಂಡ್ಯ ಮಂಡ್ಯನಾ? ನಿಮ್ ನಂಬರ್ ಕೊಡ್ಬೋದ? ಆಗ್ತದ? 9535 84 1167. ಜನರು ಬೇಗನೆ ಹೊಳೆ ದಾಟಿದರು. ಜನರೆಲ್ಲ ಆಚೆ ಸೇರಿದ ಮೇಲೆ ಯಾಜಕರು ಯಹೋವನ ಮಂಜುಷ ಸಹಿತವಾಗಿ ದಾಟಿ ಜನರ ಮುಂದುಗಡೆಯಲ್ಲಿ ಹೋದರು. ರುಬೇನ್ಯರು, ಗಾದ್ಯರು, ಮನಸ್ಸೆ ಕುಲದ ಅರ್ಧ ಜನರು ಮೋಶೆಯು ತನಗೆ ತಮಗೆ ಆಜ್ಞಾಪಿಸಿದಂತೆ ಯುದ್ಧ ಸನ್ನದ್ಧರಾಗಿ ಇಸ್ರಾಯೇಲರ ಮುಂದಾಗಿ ಹೊರಟು ಹೊಳೆ ದಾಟಿದರು. ಅವರು ಸುಮಾರು 40,000 ಭಟರಾಗಿದ್ದು ಯುದ್ಧ ಮಾಡುವುದಕ್ಕೆ ಯಹೋವನ ಮುಂದೆ ಎರಿಕುವಿನ ಬಯಲಿಗೆ ಬಂದರು. ಆ ದಿವಸ ಯಹೋವನು ಯಹೋಶುವನನ್ನು ಇಸ್ರಾಯೇಲರ ದೃಷ್ಟಿಯಲ್ಲಿ ಘನಪಡಿಸಿದ್ದರಿಂದ ಅವರು ಮೋಶೆಯಲ್ಲಿ ಹೇಗೋ ಹಾಗೆಯೇ ಇವನಲ್ಲಿಯೂ ಅವನ ಜೀವದಿಂದ ಕಾಲವೆಲ್ಲ ಭಯಭಕ್ತಿ ಉಳ್ಳವರಾಗಿದ್ದರು. ಯಹೋವನು ಯಹೋಶುವನಿಗೆ ಆಜ್ಞಾಶಾಸನಗಳ ಮಂಜುಷವನ್ನು ಹೊತ್ತ ಯಾಜಕರಿಗೆ ಯೋರ್ಧಾನಿನಿಂದ ಮೇಲೆ ಬರ ಲಾಜ್ಞಾಪಿಸಲೆಂದು ಹೇಳಲು ಅವನು ಆ ಯಾಜಕರಿಗೆ ಮೇಲೆ ಬರಬೇಕೆಂದು ವಿಧಿಸಿದನು. ಯಹೋವನ ಒಡಂಬಡಿಕೆಯ ಮಂಜುಷವನ್ನು ಹೊತ್ತ ಯಾಜಕರು ಯೋರ್ಧಾನಿನಿಂದ ಮೇಲೆ ಬಂದು ಒಣನೆಲದಲ್ಲಿ ತಮ್ಮ ಕಾಲುಗಳನ್ನಿಟ್ಟ ಕೂಡಲೇ ನೀರು ಮುಂಚಿನಂತೆ ಬಂದು ಯೋರ್ಧಾನ್ ಹೊಳೆಯು ದಡ ಮೀರಿ ಹರಿಯುತ್ತಿತ್ತು. ಜನರು ಮೊದಲನೇ ತಿಂಗಳಿನ 10ನೇ ದಿನದಲ್ಲಿ ಯೋರ್ಧಾನ್ ಅನ್ನು ದಾಟಿ ಎರಿಕೋವಿನ ಪೂರ್ವ ಪ್ರಾಂತ್ಯಗಳಲ್ಲಿರುವ ಗಿಲ್ಕಾಲೆಂಬಲ್ಲಿ ಇಳಿದುಕೊಂಡರು. ಯಹೋಶುವನು ಯೋರ್ಧಾನಿನಿಂದ ತೆಗೆದುಕೊಂಡು ಬಂದ 12 ಕಲ್ಲುಗಳನ್ನು ಗಿಲ್ಕಾಲಿನಲ್ಲೇ ನಿಲ್ಲಿಸಿ ಇಸ್ರಾಯೇಲರಿಗೆ, ಮುಂದಿನ ಕಾಲದಲ್ಲಿ ನಿಮ್ಮ ಮಕ್ಕಳು ಈ ಕಲ್ಲುಗಳನ್ನು ಯಾಕೆ ನಿಲ್ಲಿಸಿದ್ದಾರೆಂದು ನಿಮಗೆ ಕೇಳಿದರೆ ನೀವು ಅವರಿಗೆ ಇಸ್ರಾಯೇಲರು ಒಣನೆಲವಾಗಿದ್ದ ಈ ಯೋರ್ಧಾನ್ ಅನ್ನು ದಾಟಿ ಬಂದಿದ್ದಕ್ಕಾಗಿ ಎಂದು ಹೇಳಿರಿ. ನಿಮ್ಮ ದೇವರಾದ ಯಹೋವನು ನಮ್ಮ ಮುಂದೆ ಕೆಂಪು ಸಮುದ್ರವನ್ನು ಬತ್ತಿಸಿ ನಮ್ಮನ್ನು ದಾಟಿಸಿದಂತೆ ಈಗ ನಿಮ್ಮ ಮುಂದೆ ಈ ಯೋರ್ಧಾನ್ ಅನ್ನು ಬತ್ತಿಸಿ ನಿಮ್ಮನ್ನು ದಾಟಿಸಿದ್ದಾನೆ. ಇದರಿಂದ ಭೂ ನಿವಾಸಿಗಳೆಲ್ಲರೂ ಯಹೋವನ ಹಸ್ತವು ಪರಾಕ್ರಮ ಉಳ್ಳವದೆಂದು ತಿಳಿದುಕೊಳ್ಳುವರು. ನಿಮ್ಮ ದೇವರಾದ ಯಹೋವನಿಗೆ ಯಾವಾಗಲೂ ಭಯಪಡುವವರು ಅಂದನು ಎಂಬುವಂತದ್ದೇ. ಸತಿ ನೋಡ್ಬೇಕ್ರೆ ನಾವು ಇನ್ನೊಂದು ಪಾಯಿಂಟ್ ಮರ್ತೋಗ್ಬಿಟ್ರೆ ಏನಪ್ಪ ಅಂತಂದ್ರೆ, 12 ಕಲ್ಗಳನ್ನ ಆ ಯಾಜಕರು ನಿಂತಿರೋ ಸ್ಥಳದಲ್ಲಿ ಇಡಬೇಕಾಯ್ತು. ಯಾವ್ದಪ್ಪ ಒಂದು 12 ಕಲ್ಗಳು ಅಂತಂದ್ರೆ, ಏನ್ರಿ ಕಾನಾನ್ ದೇಶದಿಂದ ಏನ್ ಮಾಡ್ಬೇಕಂತೆ, ಒಂದು 12 ಕಲ್ಗಳು ತರ್ಬೇಕಂತೆ. ತಂದ್ಬಿಟ್ಟು ಏನ್ ಮಾಡ್ಬೇಕಂದ್ರೆ, ಈ ಒಂದು ಯಾಜಕರು ಎಲ್ಲಿ ನಿಂತಿದ್ರು, ಆ ಒಂದು ಮಂಜುಷ ಪೆಟ್ಟಿ ಇಟ್ಕೊಂಡು ಆ ಸ್ಥಳದಲ್ಲಿ ನಿಮ್ಗೆ 12 ಕಲ್ಗಳನ್ನ ಇಡ್ಬೇಕು. ಅದು ಇವತ್ತು ಕೂಡ ಏನಾಗಿದೆ, ಅಲ್ಲೇ ಇರ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರ ಅಲ್ರ. ಆ ತರ ನೋಡ್ಬೇಕ್ರೆ ಏನ್ರಿ ಅಂತಂದ್ರೆ, ಇವರೆಲ್ಲ ಏನ್ ಮಾಡ್ತಾರೆ, ಹಿಂಗೆ ದಾಟ್ಕೊಂಡು ಏನ್ ಮಾಡ್ತಾರೆ, ಆ ಕಡೆಗೆ ಏನ್ ಮಾಡ್ತಾರೆ, ಅಲ್ಲಿ ಹೋಗ್ತಾರ ಅಲ್ರ. ಸೊ ಅವ್ರು ಹೋಗಿರೋಂಥದ್ದು ದಿನ ಎಷ್ಟನೇ ದಿನ ಅಂತ ನೋಡ್ತೀವಿ ಅಂದ್ರೆ, ಕಾನಂದಿಶ್ಗೆ ಎಂಟ್ರಿ ಆಗಿದ್ದು ಎಷ್ಟನೇ ದಿನ ಅಂತ ನೋಡ್ತೀರಿ, 10ನೇಯ ದಿನ. ಸೊ ಯಾವ ತಿಂಗಳು 10ನೇ ದಿನ? ಮೊದಲನೇ ತಿಂಗಳಿನ 10ನೇ ದಿನ. ವೆರಿ ಗುಡ್. ಅದರ ಫಸ್ಟ್ ಮಂತ್ ಅಂದ್ರೆ ಅಬಿಬ್ ಮಾಸ, ಅದರ ನಿಸಾನ್ ಮಾಸದ ಚೈತ್ರ ಮಾಸದ ಮೊಹೇಂದ್ರೆ 10ನೇ ದಿನದಲ್ಲಿ ಏನ್ ಮಾಡ್ತಾರೆ, ಇವ್ರು ಏನ್ ಮಾಡ್ತಾರೆ, ಕಾನಾನ್ ದೇಶಕ್ಕೆ ಏನ್ ಮಾಡ್ತಾರೆ, ಫಸ್ಟ್ ಟೈಮ್ ಹೋಗ್ತಾರೆ. ಬಂದ್ಬಿಟ್ಟು ಯಾವ ಸ್ಥಳದಲ್ಲಿ ಇವರು ಗುಡಾರ ಆಗ್ತಾರೆ ಅಂತ ನೋಡ್ಬೇಕ್ರೆ, ಗಿಲ್ಗಾಲ್ ಸ್ಥಳದಲ್ಲಿ ಏನ್ ಮಾಡ್ತಾರೆ, ಆ ಸ್ಥಳದಲ್ಲಿ ಗುಡಾರ ಏನ್ ಮಾಡ್ತಾರೆ, ಅಲ್ಲಿ ಆಗ್ತಾರೆ. ಅದರ ಗಿಲ್ಗಾಲ್ ಅಲ್ಲಿ ಏನ್ ಮಾಡ್ತಾರೆ ನೆಕ್ಸ್ಟ್, ಅದನ್ನ 5th ಚಾಪ್ಟರ್ ಅಲ್ಲಿ ಏನ್ ಮಾಡೋದ ನಾವು ಓದೋಣ. ಈ 5th ಚಾಪ್ಟರ್ ಅಲ್ಲಿ ಮೊದಲು ಆರು ವಚನಗಳನ್ನ ನಮ್ಮ ಮಧ್ಯದಲ್ಲಿ ಸಹೋದರಿ ಅಂತ ರಾಧಿಕಾ ಓದ್ಬೇಕು ಅಂತ ಕೇಳ್ಕೊಂತೀನಿ. ಆಮೇಲೆ 5ನೇ ಚಾಪ್ಟರ್, 5ನೇ ಚಾಪ್ಟರ್ ಒಂದರಿಂದ ಒಂದು ನಿಮಿಷ ರೀ, 5ನೇ ಚಾಪ್ಟರ್ 1-9 ಒಂದು ನಿಮಿಷ, 5ನೇ ಚಾಪ್ಟರ್ ಅಲ್ಲಿ 1-8 ಓದಿ ರಾಧಿಕಾ ಸಿಸ್ಟರ್. ಆಮೇಲೆ ನೆಕ್ಸ್ಟ್ ನಮ್ಮ ಸುಜಾತಾ ಸಿಸ್ಟರ್ 9-15 ವರೆಗೂ ಓದ್ತಾರೆ.
ಗಿಲ್ಗಾಲಿನಲ್ಲಿ ಸುನ್ನತಿ ಮಾಡಿದ್ದು ಪಸ್ಕವನ್ನು ಆಚರಿಸಿದ್ದು. ಯೋರ್ದಾನಿನ ಪಶ್ಚಿಮದಲ್ಲಿದ್ದ ಎಲ್ಲ ಅಮೋರಿಯರ ಅರಸರು, ಸಮುದ್ರದ ಬಳಿಯಲ್ಲಿದ್ದ ಸರ್ವ ಕನಾನ್ ರಾಜರು ಯಹೋವನು ಇಸ್ರೇಲರ ಮುಂದೆ ಯೋರ್ದಾನನನ್ನು ಬತ್ತಿಸಿ ಅವರನ್ನು ದಾಟಿಸಿದ್ದನೆಂದು ಕೇಳಲು ಅವರ ಎದೆ ಹೊಡೆದು ಹೋಯಿತು. ಇಸ್ರೇಲರ ನಿಮಿತ್ತವಾಗಿ ಅವರಿಗೆ ಧೈರ್ಯವಿಲ್ಲವಾಯಿತು. ಆ ಸಮಯದಲ್ಲಿ ಯಹೋವನು ಯೆಹೋಶುವನಿಗೆ, ನೀನು ಕಲ್ಲಿನ ಚೂರಿಗಳನ್ನು ಮಾಡಿಕೊಂಡು ಇಸ್ರೇಲರಲ್ಲಿ ತಿರುಗಿ ಸುನ್ನತಿ ಮಾಡು ಎಂದು ಹೇಳಲು ಅವನು ಕಲ್ಲಿನ ಚೂರಿಗಳನ್ನು ಮಾಡಿಕೊಂಡು ಸುನ್ನತಿ ಗುಡ್ಡದಲ್ಲಿ ಇಸ್ರೇಲರಿಗೆ ಸುನ್ನತಿ ಮಾಡಿದನು. ಯೆಹೋಶುವನು ಸುನ್ನತಿ ಮಾಡಿದ್ದಕ್ಕೆ ಕಾರಣವೇನೆಂದರೆ, ಐಗುಪ್ತದಿಂದ ಹೊರಟು ಬಂದ ಗಂಡಸರಲ್ಲಿ ಯುದ್ಧ ವೀರರೆಲ್ಲ ಆ ದೇಶವನ್ನು ಬಿಟ್ಟ ನಂತರ ಅರಣ್ಯದಲ್ಲಿ ಸತ್ತು ಹೋದರು. ಅಲ್ಲಿಂದ ಬಂದ ಜನರಿಗೆಲ್ಲ ಸುನ್ನತಿಯಾಗಿತ್ತು. ಐಗುಪ್ತವನ್ನು ಬಿಟ್ಟ ನಂತರ ಅರಣ್ಯ ಪ್ರಯಾಣದಲ್ಲಿ ಹುಟ್ಟಿದವರಿಗೆ ಸುನ್ನತಿಯಾಗಿರಲಿಲ್ಲ. ಐಗುಪ್ತದಿಂದ ಬಂದ ಇಸ್ರೇಲರು ಯೆಹೋವನ ಮಾತನ್ನು ಕೇಳದೆ ಹೋದದರಿಂದ ಅವರು ತಮ್ಮ ಭಟರೆಲ್ಲರೂ ಸಂಹಾರವಾಗುವ ತನಕ 40 ವರ್ಷ ಅರಣ್ಯದಲ್ಲಿ ಅಲೆಯುತ್ತಿರಬೇಕಾಯಿತು. ಯಹೋವನು ತಾನು ಅವರ ಪಿತೃಗಳಿಗೆ ವಾಗ್ದಾನ ಮಾಡಿದ್ದ ಹಾಲು ಜೇನು ಹರಿಯುವ ದೇಶದಲ್ಲಿ ಅವರನ್ನು ಸೇರುವುದಿಲ್ಲವೆಂದು ಆಣೆಯಿಟ್ಟನು. ಅವರಿಗೆ ಪ್ರತಿಯಾಗಿ ಹುಟ್ಟಿದ ಅವರ ಮಕ್ಕಳಿಗೆ ಯೆಹೋಶುವನು ಸುನ್ನತಿ ಮಾಡಿದನು. ದಾರಿಯಲ್ಲಿ ಯಾರೂ ಅವರಿಗೆ ಸುನ್ನತಿ ಮಾಡಿರಲಿಲ್ಲ. ವಾದದರಿಂದ ಅವರು ಸುನ್ನತಿ ಇಲ್ಲದವರಾಗಿದ್ದರು. ಜನಾಂಗದವರೆಲ್ಲ ಸುನ್ನತಿಯಾದ ಮೇಲೆ ಅವರು ವಾಸಿಯಾಗುವವರೆಗೆ ತಮ್ಮ ತಮ್ಮ ಸ್ಥಳಗಳಲ್ಲಿ ಪಾಳೆಯದಲ್ಲಿಯೇ ಇದ್ದರು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಸದ್ಯ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ, ಕಾನಾನ್ ದೇಶಕ್ಕೆ ಹೋಗಿದ ತಕ್ಷಣ ಫಸ್ಟ್ ಮಾಡಂತ ಕೆಲಸ ಏನ್ ಕೆಲಸ ಮಾಡ್ತಾರೆ, ಸುನ್ನತಿ ಮಾಡಿಸಿ ಅಂತ ಹೇಳ್ತಾರೆ. ಎಷ್ಟೇ ಸತಿ ನೋಡ್ರ ವಾಕ್ಯದಲ್ಲಿ ಎರಡನೇ ಸತಿ ಏನ್ ಮಾಡ್ತಾರೆ ಅಲ್ಲಿ ಕೊಡ್ತಾರೆ, ಅದರ ಸೆಕೆಂಡ್ ಟೈಮ್ ಅದರ ಸದ್ಯ ನೋಡ್ಬೇಕಾದ್ರೆ ಏನಕ್ಕಪ್ಪ ಸೆಕೆಂಡ್ ಟೈಮ್ ಅಂತ ಹೇಳ್ತಾರೆ ಅಂದ್ರೆ, ಆಕ್ಚುಲಿ ಏನು ಮಾಡಿದವ್ರಿಗೆ ಎರಡನೇ ಸತಿ ಮಾಡೋದಂತದಲ್ಲ, ಅದರ ಏನ್ರ ಎರಡನೇ ಸತಿ ಏನ್ ಮಾಡೋದು, ಇದನ್ನ ಪ್ರಮಾಣವಾಗಿ ವಿಧಿಸೋದು, ಎರಡನೇ ಸತಿ ಹಿಂಗ್ ಮಾಡಿ ಅಂತ ಹೇಳೋದು. ಅದರ ಸದ್ಯ ನೋಡ್ಬೇಕಾದ್ರೆ ಏನಪ್ಪ ಆಯ್ತು ಅಂತ ನೋಡ್ಬೇಕ್ರೆ, ಇಸ್ರೇಲ್ ಜನಗಳು ಅರಣ್ಯದಲ್ಲಿ ಇರ್ಬೇಕ್ರೆ ಮಾಡಕ್ ಹೋಗಿಲ್ಲ, ಈ ಒಂದು ವಿಧಿನ ಅವರು ಕೈಗೊಡಕ್ ಹೋಗಿಲ್ಲ. ಯಾಕೆ ಅಂತಂದ್ರೆ, ದೇವ್ರೇನ್ ಮಾಡಿದ್ರು, ಇಸ್ರೇಲ್ ಜನಗಳಿಗೆ ಒಂದ್ ಶಿಕ್ಷೆ ಕೊಟ್ಟಿದ್ರು. ಎಂತ ಶಿಕ್ಷೆ ಕೊಟ್ಟಿದ್ರು ಅಂತ ಹೇಳ್ತಾರೆ, ಯಾರ್ಯಾರು ಕೊಂಡ್ಬಿಟ್ಟಿದ್ರು, 40 ವರ್ಷ ಅರಣ್ಯದಲ್ಲಿ ಏನಾಗ್ಬೇಕವ್ರಲ್ಲ, 18 ವರ್ಷದ ಮೇಲ್ಪಟ್ಟವ್ರೆಲ್ಲಾರು ಏನಾಗ್ಬೇಕು, ಅವರು ಅಂತಾರೆ ಕಾನಾನ್ ದೇಶ ನೋಡೋದಿಕ್ ಹೋಗಲ್ಲ. ಸೊ ಆ ರೀತಿ ಏನೈತೆ ಅಂದ್ರೆ, ದೇವ್ರ ವಾಕ್ಯ ನೆರವೇರಿದ ಪ್ರಕಾರ ಎಲ್ಲಾರು ಅಂತಾರೆ ಮರಣ ಹೊಂದೋದಕ್ಕಂತ ತನಕ ಯಾರು ಏನ್ ಮಾಡಲಿಲ್ಲ, ಅಂದ್ರೆ ಹೊಸ್ತಾಗ ಹುಟ್ಟವ್ರು ಯಾರಿಗೂ ಏನ್ ಮಾಡಲಿಲ್ಲ, ಅಲ್ಲಿ ಸುನ್ನತಿಯ ಒಂದು ಪ್ರಮಾಣನ ಅಲ್ಲಿ ಕೈಗೊಂಡಿದ್ದಕ್ಕೆ ಆಗ್ಲಿಲ್ಲ. ಅದಕ್ಕೆ ದೇವ್ರೇನ್ ಹೇಳ್ತಾರೆ, ಏನ್ ಮಾಡ್ರಿ ನೀವು ಇದನ್ನ ಬಂದ್ಬಿಟ್ಟು ಕಾನಾನ್ ದೇಶದಲ್ಲಿ ಏನ್ ಮಾಡಿದ್ವಿ ಮಾಡಿ ಅಂತ ಹೇಳ್ತಾರೆ. ಅವ್ರಿಗೆ ನೋಡ್ಬೇಕ್ರಿ ಅಂತ ಎಂತ ಕತ್ತಿ ತಗೊಂಬೇಕು ಹೇಳ್ತಾರೆ, ನೈಫ್ ಮೇಡ್ ಔಟ್ ಆಫ್ ಸ್ಟೋನ್, ಅದರ ಕಲ್ಲಿನ ಒಂದು ಚೂರಿಗಳು ತೊಡೆ ಮಾಡಿ ನೀವು ಸುನ್ನತಿ ಮಾಡಿಸ್ಬೇಕು ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ, ಸುನ್ನತಿ ಮಾಡಿಸಿದ್ಮೇಲೆ ನೀವು ಎಲ್ಲಿ ಉಳ್ಕೊಳ್ಬೇಕಂತೆ, ತಮ್ಮ ಗುಡಾರಗಳಲ್ಲೇ ಏನ್ ಮಾಡ್ಬೇಕು, ವಾಸಿಯಾಗ ತನಕ ಇರ್ಬೇಕು ಅಂತ ಹೇಳ್ತೀವಿ. ಇವೆಲ್ಲ ನಮ್ಗೆ ಆತ್ಮಿಕ ಪಾಠಗಳಿದೆ ಅದರ ದೇವಚಿತ್ತರ ಇವೆಲ್ಲ ನೋಡೋಣ ಅಲ್ವರ. ಏನಂತಂದ್ರೆ ಗುಡಾರ ಅಂತಾನೇನೋ ನಮ್ಗೆ ಚೆನ್ನಾಗಿ ಗೊತ್ತು, ಸುನ್ನತಿ ಏನು, ಸುನ್ನತಿ ಮಾಡಿಸ್ಕೊಂಡು ಎಲ್ಲೇ ಇರ್ಬೇಕು, ಎಲ್ಲಿಗೆ ಹೋಗಿ ಮೇಲೆ ಸುನ್ನತಿ ಮಾಡಿಸ್ಕೊಂಡ್ರು, ಅರ ಯೋಧ ನದಿ ದಾಟಿದ ಮೇಲೆ ಮಾಡಿದ್ರು ಸುನ್ನತಿ ಮಾಡಿಸ್ಕೊಂಡ್ರು, ಯೋಧ ನದಿ ನಾವು ದಾಟಕ್ಕಿಂತ ಮುಂಚೆ ಯಾರು ಫಸ್ಟ್ ಹೋಗ್ಬೇಕಾಯ್ತು, ಯಾರು ಬಂದು ಯೋಧ ನದಿಲಿ ನಡುವೆ ನಿಂತ್ಕೊಬೇಕಾಗಿತ್ತು, ನಿಂತಿದ ತಕ್ಷಣ ನೀರೇನ ತಿಂಗೋಯ್ತು, ನೀರು ಹಿಂದೋಗೋದೇನು, ಅರ ನೀರು ಪ್ರವಾಹದಿಂದ ಅರಿತ ಬರ್ತಾ ಇತ್ತು ಯೋರ್ಧನ್ ನದಿ, ಅದು ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ. ಇವೆಲ್ಲ ಯಾಕೆ, ಇವೆಲ್ಲ ಏನಿದೆ, ಇವೆಲ್ಲ ಏನ್ರಿ ಒಂದು ಪಾಠಗಳಿದೆ ದೇವಚಿತ್ತಾರ ಬರುವಂತ ತಿಂಗಳಲ್ಲಿ ನೋಡೋಣ ಅಲ್ವರ. ಸೊ ಅದಕ್ಕೆ ಏನ್ರಿ ನಾವು ನೆಕ್ಸ್ಟ್ ಒಂದು ಕೊನೆಯ ಭಾಗ ನೋಡ್ಬೋಣ, 5ನೇ ಅಧ್ಯಾಯದಲ್ಲಿ ಲಾಸ್ಟ್ ಭಾಗನ ನಮ್ಮ ಸುಜಾತ ಸಿಸ್ಟರ್ ಓದ್ಬೇಕು ಅಂತ ಹೇಳ್ಬೋದು. ಆಯ್ತು ಬರೋದು. ಯೆಹೋವನು ಯೆಹೋಶುವನಿಗೆ, ನಾನು ಐಗುಪ್ತರ ನಿಂದೆಯನ್ನು ಈ ಹೊತ್ತು ನಿಮ್ಮಿಂದ ನಿವಾರಿಸಿ ಬಿಟ್ಟಿದ್ದೇನೆಂದು ಹೇಳಿದ್ದರಿಂದ ಆ ಸ್ಥಳಕ್ಕೆ ಇಂದಿನವರೆಗೂ ಗಿಲ್ಗಾಲ್ ಎಂಬ ಹೆಸರಿರುತ್ತದೆ. ಇಸ್ರಾಯೇಲರು ಗಿಲ್ಗಾಲಿನಲ್ಲಿ ಇಳುಕೊಂಡಿದ್ದಾಗ 14ನೇ ದಿನದ ಸಾಯಂಕಾಲ ಎರಿಕೋವಿನ ಬಯಲಿನಲ್ಲಿ ಪಸ್ಕ ಹಬ್ಬವನ್ನು ಆಚರಿಸಿ ಮರುದಿವಸದಿಂದ ಆ ದೇಶದ ಧಾನ್ಯವನ್ನು ಊಟಕ್ಕೆ ಉಪಯೋಗಿಸತೊಡಗಿದರು. ಹೇಗೆಂದರೆ ಅದೇ ದಿನದಲ್ಲಿ ಅವರು ಹುಳಿಯಿಲ್ಲದ ರೊಟ್ಟಿಗಳನ್ನು ಸುಟ್ಟ ತೆನೆಗಳನ್ನು ತಿಂದರು. ಆ ದೇಶದ ಹುಟ್ಟುಹುಳಿಯನ್ನು ಊಟ ಮಾಡಿದ ಮರುದಿವಸವೇ ಮನ್ನವು ನಿಂತು ಹೋಯಿತು. ಅದು ಅವರಿಗೆ ತಿರುಗಿ ಸಿಕ್ಕಲೇ ಇಲ್ಲ. ಇಸ್ರಾಯೇಲರು ಆ ವರ್ಷದಲ್ಲೆಲ್ಲ ಕಾನಾನ್ ದೇಶದ ಉತ್ಪನ್ನವನ್ನು ಅನುಭವಿಸುತ್ತಿದ್ದರು. ಯೆಹೋವನ ಸೇನಾನಿಯು ಯೆಹೋಶುವನಿಗೆ ಪ್ರತ್ಯಕ್ಷವಾದದ್ದು.
ಯೆಹೋಶುವನು ಯೆರಿಕೋವಿನ ಹತ್ತಿರದಲ್ಲಿದ್ದಾಗ ಒಂದಾನೊಂದು ದಿನ ಕಣ್ಣೆತ್ತಿ ನೋಡಲು ಒಬ್ಬ ಮನುಷ್ಯನು ಹಿರಿದ ಕತ್ತಿಯನ್ನು ಕೈಯಲ್ಲಿ ಹಿಡಿದು ತನ್ನೆದುರಿನಲ್ಲಿ ನಿಂತಿರುವುದನ್ನು ಕಂಡನು. ಅವನು ಅವನ ಬಳಿಗೆ ಹೋಗಿ, ನೀನು ನಮ್ಮವನೋ ಅಥವಾ ಶತ್ರು ಪಕ್ಷದವನೋ ಎಂದು ಕೇಳಲು ಆ ಮನುಷ್ಯನು, ನಾನು ಅಂಥವನಲ್ಲ, ಯೆಹೋವನ ಸೇನಾಪತಿಯು ಈಗಲೇ ಬಂದಿದ್ದೇನೆ ಎಂದನು. ಆಗ ಯೆಹೋಶುವನು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಸ್ವಾಮಿಯವರು ತಮ್ಮ ಸೇವಕನಿಗೆ ಏನು ಆಜ್ಞಾಪಿಸಬೇಕೆಂದಿದ್ದೀರಿ ಅನ್ನಲು, ಯೆಹೋವನ ಸೇನಾಪತಿಯು ನಿನ್ನ ಕಾಲಿನಿಂದ ಕೆರಗಳನ್ನು ತೆಗೆದುಹಾಕು, ನೀನು ನಿಂತಿರುವ ಸ್ಥಳವು ಪರಿಶುದ್ಧವಾದದ್ದು ಎಂದು ಯೆಹೋಶುವನಿಗೆ ಹೇಳಿದನು. ಅವನು ಹಾಗೆಯೇ ಮಾಡಿದನು. ಥ್ಯಾಂಕ್ ಯು ಸಿಸ್ಟರ್. ಸದ್ಯ ನೋಡ್ಬೇಕಾದ್ರೆ ಇಲ್ಲಿ ಇನ್ನೊಂದು ಒಂದು ಮುಖ್ಯವಾದ ಪಾಯಿಂಟ್ ಏನಂದ್ರೆ, ಈ ಯೋರ್ಧನ್ ನದಿನ ದಾಟೋದಕ್ಕೆ ಇಸ್ರೇಲ್ ತೊಗೊಂಡಿರುವಂತ ಟೈಮ್ ಏನಪ್ಪ ಅಂದ್ರೆ ವಿತ್ ಇನ್ ಫ್ಯೂ ಅವರ್ಸ್ ಅಷ್ಟೇ. ಏನಂದ್ರೆ ದಿನ ಎಲ್ಲ ಏನ್ ಮಾಡಿರಲ್ಲ, ಕ್ರಾಸ್ ಮಾಡಿರಲ್ಲ, ಅದರ ಏನ್ರಿ ನೀರ್ ನಿನ್ ಅವ್ರ ನಡುವೆ ಹೋಗಿ ನೀರ್ ನಿಂತಿದ ತಕ್ಷಣ ಇಸ್ರೇಲ್ ಜಂಗಲ್ ಏನ್ ಮಾಡ್ತಾರೆ, ಆ ಕಡೆ ಪಾಸ್ ಓವರ್ ಆಗಿರುತ್ತೆ. ಪಾಸ್ ಓವರ್ ಆದ ತಕ್ಷಣ ಇವ್ರು ದಾಟ್ಕೊಂಡು ಹೋದ ತಕ್ಷಣ ನೀರ್ ವಾಪಸ್ ಬರಕ್ಕೆ ಸ್ಟಾರ್ಟ್ ಆಗಿತ್ತು ಅದರ. ಸೊ ಅದು ಒಂದೇ ದಿನದಲ್ಲಿ ಆಗಿರೋಂತ ಒಂದು ವಿಚಾರ. ಓಕೆಂದ್ರ ಯಾಕೆ ಅಂತಂದ್ರೆ ಇದನ್ನ ನಮ್ಮ ಹಿರಿಯ ಸಹೋದರು ಅವರು ರೀಪ್ರಿಂಟ್ಸ್ ಅಲ್ಲಿ ಬರೀಬೇಕಾದ್ರೆ ಇದನ್ನ ಸ್ಪಷ್ಟವಾಗಿ ಏನ್ ಮಾಡ್ತಾರೆ ಹೇಳ್ತಾರೆ ಎಲ್ಲರು. ಸೊ ನೀರ್ ಏನಾಗಿರ್ಬೇಕು, ಅರ್ಥ್ ಕ್ವೇಕ್ ಆಗಿ ತುಂಬಾ ಒಂದು ಏನ್ರಿ ಒಂದು ದಿನಗಟ್ಟಲೆ ಏನಾಗಿರ್ಲಿಲ್ಲ, ನೀರು ನಿಂತ್ಕೊಂಡಿರಲ್ಲ, ಒಂದು ಕ್ಷಣ ಮಾತ್ರ. ಕೆಂಪು ಸಮುದ್ರ ಹೆಂಗೆ ದೇವರು ನಿಲ್ಸಿದ್ರು, ಇಟ್ ವಾಸ್ ಓನ್ಲಿ ಫಾರ್ ಎ ಫ್ಯೂ ಅವರ್ಸ್ ಅಷ್ಟೇ. ಒಂದು 6 hours ಇರ್ಬೋದು, 8 hours ಇರ್ಬೋದು, ಎಷ್ಟೋ ಇರ್ಬೋದು, ಒಟ್ಟಲ್ಲಿ ಇಸ್ರೇಲ್ ಜನಗಳು ಆ ಕಡೆ ಹೋಗೋ ತನಕ ಅಲ್ವರ ಯಾವಾಗ ಫಾರ ಬಂದ್ಬಿಟ್ಟು ಆ ರಥಗಳನ್ನ ತಗೊಂಡು ಅಲ್ಲಿ ಬರ್ತಾರೋ ಅವಾಗ ಏನಾಗ್ತಾರೆ, ಆ ಒಂದು ರಥಗಳ ಒಂದು ಸದ್ದಿಗೆ ಏನಾಗ್ಬಿಡ್ತು ಅಂದ್ರೆ ಅಲ್ಲಿ ಹೆಬ್ಬು ಕಟ್ಟಿರೋಂತ ನೀರಿನ ಗೋಡೆ ಏನಾಗ್ಬಿಡ್ತು, ಒಡೆದೋಗಿ ಅವ್ರ ಮೇಲೆ ಬಿದ್ದೋಗೋದು ನೋಡ್ತಿಲ್ಲ. ಸೊ ಇದೆಲ್ಲ ಏನಂದ್ರೆ ಅವತ್ತ ಒಂದೇ ದಿನದಲ್ಲಾಗಿರೋಂಥ ವಿಚಾರಗಳು. ಎನಿವೆ ಇಲ್ಲಿ ನೋಡ್ಬೇಕಾದ್ರೆ ಏನಪ್ಪ ನೋಡ್ತೀರಿ ಅಂತಂದ್ರೆ ಅಲ್ಲಿ ಗಿಲ್ಗಾಲ್ ಬಂದ್ಬಿಟ್ಟು ಇಸ್ರೇಲ್ ಜನಗಳು ಏನ್ ಮಾಡ್ತಾರೆ, ಮೊದಲನೇ ಒಂದು ಕಾರ್ಯ ಮಾಡ್ತಾರೆ, ಏನು ಸುನ್ನತಿ ನಂತರ ಏನ್ ಕೆಲಸ ಮಾಡಿದ್ರು, ಫಸ್ಟ್ ಪಾಸ್ ಓವರ್ ಇನ್ ದ ಪ್ರಾಮಿಸ್ ಲ್ಯಾಂಡ್ ಅಲ್ವರ. ನೋಡ್ಬೇಕ್ರೆ ವಾಗ್ದಾನ ಮಾಡಂತ ಪ್ರಾಮಿಸ್ ಲ್ಯಾಂಡ್ ಅಲ್ಲಿ ಮೊದಲನೇ ಪಸ್ಕ ಮಾಡ್ತಾರೆ ಇಲ್ಲಿ ಇಸ್ರೇಲ್ ಜನಗಳು. ಎಲ್ಲಿ ಅಂದ್ರೆ ಗಿಲ್ಗಾಲ್, ಗಿಲ್ಗಾಲ್ ಸ್ಥಳದಲ್ಲಿ ಏನ್ ಮಾಡ್ತಾರೆ ಪಾಸ್ ಓವರ್ನ ಮಾಡ್ತಾರೆ ಅಲ್ವರ. ಆಮೇಲೆ ಇನ್ನೊಂದು ನೋಡ್ತೀರಿ, ಅವ ಅಲ್ಲಿ ಆ ದೇಶದ ಒಂದು ಆಹಾರ ಏನ್ ಮಾಡ್ತಾರೆ ಅವರು ಬೆಳೆ ತಿಂತಾರೆ, ತಿಂದಿದ ತಕ್ಷಣ ಏನಾಯ್ತು ಅಂತಂದ್ರೆ ಬಣ್ಣ ಏನಾಗ್ಬಿಡ್ತಾವ ಅಂದ್ರೆ ಇಷ್ಟು ದಿನ ತಿಂತಾರ ಆಹಾರ ನಿಂತೋಗ್ಬಿಡ್ತು. ಇಲ್ಲಿ ಏನಾಯ್ತು, ಆಹಾರ ನಿನ್ಸಿಲ್ಲ ದೇವ್ರು, ಇಷ್ಟು ದಿನ ತಿಂತಾರ ಆಹಾರ ಅಂತ ನಿನ್ಸಿದ್ರು, ಆದ್ರೆ ಹೊಸ ಆಹಾರ ಏನ್ ಮಾಡ್ದೆ ಇವಾಗ ಕೊಟ್ರು ಅಲ್ವರ. ಏನ್ರಿ ಇದಕ್ಕಿಂತ ಒಂದ್ ಏನ್ರಿ ಒಂದು ಬೆಟರ್ ಆಗಿರೋಂತ ಆಹಾರ ಏನ್ ಮಾಡ್ದು ದೇವ್ರು ಅಲ್ಲಿ ಕೊಟ್ರು. ಅದ್ರ ಅಲ್ಲಿ ಅಂತ ಒಂದೇ ತರ ಇತ್ತು ಫುಡ್, ಇಲ್ಲೇ ಅಂತೆ ವೆರೈಟಿ ವೆರೈಟಿ ಫುಡ್ ಏನ್ ಮಾಡಿದ್ರು ಕನ್ನಡ ದೇಶದಲ್ಲಿ ಇವಾಗ ದೇವ್ರು ಕೊಡೋದಿಕ್ ಏನ್ ಮಾಡಿದ್ರು ಅಲ್ಲಿ ಶುರು ಮಾಡಿದ್ರು ಅಲ್ವರ. ಆಮೇಲೆ ಇನ್ನೊಂದ್ ಏನ್ ನೋಡ್ತೀರಿ ಅಂತಂದ್ರೆ ಅವ್ರಿಗೆ ರಾತ್ರಿ ಹೊತ್ತು ಏನ್ ಮಾಡಿದ್ರು ಒಬ್ರು ಕಾಣಿಸ್ಕೊಂತಾರಲ್ಲ ಏನಂತೆ, ಒಬ್ರು ಕತ್ತಿ ಇಟ್ಕೊಂಡು ಅವಾಗ ಕೇಳ್ತಾರೆ, ಯಾರಪ್ಪ ನೀನು ಅಂತಂತ ಹೇಳ್ಬೇಕಾರೆ ಇವ್ರೇನ್ ಹೇಳ್ತಾರೆ, ಏನಂತ ಉತ್ತರ ಕೊಡ್ತಾರೆ, ನಾನು ಯಾರು ಅಂತ ಹೇಳ್ತಾರೆ. ಯೆಹೋವನ ಸೇನೆಯ ಅದರ ಅಧಿಪತಿ ಅದರ ನಾನು ಸೇನಾಧಿಪತಿ, ಐ ಆಮ್ ದಿ ಕ್ಯಾಪ್ಟನ್ ಆಫ್ ದ ಲಾರ್ಡ್ ಆಫ್ ಹೋಸ್ಟ್ ಅಂತ ಹೇಳ್ತಾರೆ ಅದರ ಕ್ಯಾಪ್ಟನ್ ಅದರ. ಅದೇ ಯಾರು ಇವರು ಹಂಗಾರೆ ಯಾರಿದ್ದು ಯಾರಂತ ಸ್ವಾಮಿ ಯೇಸು ಕ್ರಿಸ್ತನೇ. ಏನಪ್ಪ ಒಬ್ಬೇ ಮಾಡ್ತಿರಲ್ಲಪ್ಪ ಒಬ್ರು ಹೇಳಿದ್ರೆ ಆಮೇಲೆ ಬ್ರದರ್ ಕರೆಕ್ಟ್ ಹೇಳಿದ್ರೆ ಉತ್ತರಾಯಣ ಯಾಕೆ ಸುಮ್ಮನೆ ಬಯಸ್ಬೇಕು ಅಂತ ಅಲ್ವರ. ಯೇಸು ಕ್ರಿಸ್ತ ಅದ್ ಹೇಳಿದ್ದು ಹತ್ತು ಜನಕ್ಕೆ ಅದ್ಭುತ ಮಾಡಿದ್ರೆ ಒಬ್ಬೊಬ್ರು ಬಂದವರಲ್ಲ ಅಂತ ಅಲ್ವರ. ಏನ್ರಿ ಯಾರು ಕ್ಯಾಪ್ಟನ್ ಆಫ್ ದ ಲಾರ್ಡ್ ಆಫ್ ಹೋಸ್ಟ್ ಅಂದ್ರೆ ಯಾರದು, ಹೂ ಇಸ್ ದಟ್ ಕ್ಯಾಪ್ಟನ್ ಅಲ್ವರ ಯಾರಂತ ನೋಡ್ತೀವಿ ಅಂದ್ರೆ ನಮ್ಮ ರಕ್ಷಕನಾಗಿರಂತ ಯೇಸು ಪ್ರಭು ಅಲ್ವರ. ಅದಿ ನೋಡ್ಬೇಕ್ರೆ ಆ ಒಂದು ವಾಗ್ದಾನ ಭೂಮಿಗೆ ನಡೆಸ್ತವ್ರು ಯಾರು ಅಂತ ನೋಡ್ತೀರಿ, ಯಾರು ನಡೆಸಿದ್ದು ಯೇಸು ಕ್ರಿಸ್ತು. ಆ ಬಂಡೆ ಅವ್ರ ಹಿಂದೆ ಬಂತಲ್ಲ ಬಂಡೆ ಯಾರದು, ಹೌದು ಯೇಸು ಕ್ರಿಸ್ತನು ಅದರ. ಮತ್ತೆ ಅದ್ರ ಏನು ಹೇಳ್ತಾರಲ್ಲ, ನಾನು ದೂತನ್ ಕಳಿಸ್ತೀನಿ, ನನ್ನ ನಾಮ ಮಹಿಮೆ ಆತನಲ್ಲಿ ಇರ್ಬೋದು ಅಲ್ದರ, ಆತನ ಆಜ್ಞೆಗಳನ್ನ ನನ್ನ ಪ್ರಮಾಣ ಏನ್ ಮಾಡಿ ನೀವು ಕೈಗೊಂಡು ನಡೀರಿ ಅಂತ ಹೇಳ್ತಾರೆ. ಇದೆಲ್ಲ ಯಾರು ಅಂತ ನೋಡ್ಬೇಕ್ರೆ ಜೀಸಸ್ ಕ್ರೈಸ್ಟೇ ಅಲ್ದರ. ಅದಕ್ಕೆ ನೋಡಿ ಡಾನಿಯಲ್ 12:1 ಹೇಳ್ತಾರಲ್ಲ ನೋಡಿ ಅಂತ ಹೇಳ್ತಾರೆ, ಡಾನಿಯಲ್ 12:1 ಓದಿ.
ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾದ ಮಿಕಾಯೇಲನು ಆ ಕಾಲದಲ್ಲಿ ಏಳುವನು. ನಿನ್ನ ಜನರ ಪಕ್ಷ ಅದೇ ತರ ಇಲ್ಲಿ ನೋಡಿ, ಇಸ್ರೇಲ್ ಜನಗಳ ಪಕ್ಷವನ್ನು ಹಿಡಿದಿರಂತ ಮಹಾಪಾಲಕನಾದಂತ ಅದರ ಆ ದಿನದಲ್ಲಿ ಹೇಳುವರು ಅದೇ ಹೇಳ ನೋಡಿದ್ರಿ. ಕಾನಾನ್ ದೇಶಕ್ಕೆ ಎಂಟ್ರಿ ಆಗ್ತಾ ಇರ್ಬೇಕ್ರೆ ಫಸ್ಟ್ ಸಿಕ್ಕದೊಬ್ರು ಸಿಕ್ತಾನೆ ಸ್ಟ್ಯಾಂಡಿಂಗ್ ವಿತ್ ಸ್ವಾಡ್. ಅದ್ರೆ ಅದಕ್ಕೆ ಕೇಳ್ತಾರೆ ಯೋಶ್ವ ನೀವು ನನ್ ಸಂಗಡ ಇದ್ದೀರಾ ನಮ್ಗೆ ವಿರುದ್ಧವಾಗಿದ್ದೀರಾ ಅಂತ ಹೇಳ್ಬೇಕಾರೆ ಅವ್ರು ಏನ್ ಹೇಳ್ತಾರೆ, ನಾನು ನಿನ್ ಸಂಗಡ ಇದ್ದೀನಿ ನೀನ್ ವಿರುದ್ಧವಾಗಿದ್ದೀನಿ ಅಂತ ಏನು ಉತ್ತರ ಕೊಡ್ಲಿಲ್ಲ. ಏನ್ ಹೇಳ್ತಾರೆ, ಐ ಆಮ್ ದ ಕ್ಯಾಪ್ಟನ್ ಅಂತ ಹೇಳಿದ ತಕ್ಷಣ ಜೋಶ್ವ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಇವ್ರು ಯಾರ ಸಂಗಡನೆ ಇರೋದಂಗಾರೆ, ನಮ್ ಸಂಗಡನೆ ಇರೋದು, ದೇವ್ರ ಮಕ್ಳ ಸಂಗಡನೆ ಇರೋದು ಅಂತ ಹೇಳ್ಬೇಕಾರೆ ಆಂಟಿ ಟಿಪಿಕಲ್ ಏನ್ರಿ ಕಿಂಗ್ಡಮ್. ಕಿಂಗ್ಡಮ್ ಅಲ್ಲಿ ಎಂಟ್ರಿ ಆಗಿದ ತಕ್ಷಣ ಫಸ್ಟ್ ಇರೋದೊಬ್ರು ಇದಾರೆ. ಆಲ್ರೆಡಿ ಅವ್ರ ಕತ್ತಿ ತಗೊಂಡು ಏನ್ ಮಾಡ್ರೆ ರಾಜ್ಯಾಡಳಿತನ ಮಾಡಿ ಸಿದ್ಧವಾಗಿ ಒಬ್ರು ನಿಂತವ್ರೆ ಯಾರದು, ಅದಕ್ಕೆ ಜನರ ಪಕ್ಷ. ಯಾವ ಜನರ ಪಕ್ಷ, ಯೇಸು ಕ್ರಿಸ್ತು. ಯಾವ ಜನರ ಪಕ್ಷ ನೀವತ್ತು ಸಪೋರ್ಟ್ ಕೊಡ್ತಾರೆ, ಅಮೆರಿಕಾಗ ಸಪೋರ್ಟ್ ಕೊಡ್ತಾರ ಯೇಸು ಕ್ರಿಸ್ತು, ಇಲ್ಲ ಆಸ್ಟ್ರೇಲಿಯಾಗ ಇಲ್ಲ ಇಂಗ್ಲೆಂಡ್ಗ ಇಲ್ಲ ಇಸ್ರೇಲ್? ಇಸ್ರೇಲ್ ಏನ್ ಮಾಡ್ಕೊಳ್ಳಿ, ಬೈಬಲ್ ಹೇಳೋದು ಕ್ರೈಸ್ಟ್ ಶಲ್ ಸ್ಟ್ಯಾಂಡ್ ಫಾರ್ ಇಸ್ರೇಲ್. ಅಮೆರಿಕನೂ ಇಲ್ಲ, ಯಾವ ಸಭೆಗೂ ಇಲ್ಲ, ಯಾವ ಲೋಕದಲ್ಲಿ ಅಂತ ಯಾವ ಕ್ರಿಶ್ಚಿಯನ್ಸ್ಗೂ ಇಲ್ಲ. ಯೇಸು ಕ್ರಿಸ್ತ ಸಪೋರ್ಟ್ ಕೊಡದೆ ವಾಗ್ದಾನ ಮಾಡಿದಂತ ಪಿತೃಗಳ ನಿಮಿತ್ತವಾಗಿ ಇಸ್ರೇಲ್ ಇಸ್ ಮೈ ಆಲ್ವೇಸ್ ಫೇವ್ರೇಟ್ ಅನ್ಬಿಟ್ರು ಬೈಬಲ್ ಹೇಳ್ತಾ ದೇವ್ರು. ಇಸ್ರೇಲು ದೇವ್ರಿಗೆ ಏನಾಗ್ಬೇಕಂತೆ, ಚೊಚ್ಚಲು ಮಗ ವಿಮೋಚನ ಕಂಡ ಓದಿದಿಲ್ಲ, ನನ್ ಚೊಚ್ಚಲು ಮಗನ್ ಬಿಟ್ಬಿಡು ನೀನು ಅಂತ ಕೇಳ್ತಾರೆ ಫೆರೋನ್ ಹತ್ರ. ಬಿಡ್ತಾನ ಅವನು ದೇವ್ರ ಚೊಚ್ಚಲ ಮಗನ್ನ? ಎಷ್ಟೆಲ್ಲ ಹಿಂಸೆ ಕೊಡ್ತಾರೆ ದೇವ್ರು, ಸುಮ್ಮನೆ ಬಿಡ್ತಾರ ದೇವ್ರ ಚೊಚ್ಚಲ ಮಗನ್ ಕೈ ಹಾಕಂದ್ರೆ? ಯೇಸು ಕ್ರಿಸ್ತನ ಮುಟ್ಟಿದ್ದಕ್ಕೇನೆ ದೇವ್ರು ಬಿಟ್ಟಿಲ್ವಂತೆ, ಸರಿಯಾಗಿ ಓಡೋರಂತೆ. ಇನ್ನ ರಾಜ್ಯ ಚೊಚ್ಚಲ ರಾಜ್ಯವನ್ನೇ ಕೈ ಹಾಕ್ರೆ ದೇವ್ರ ಬಿಡ್ತಾರ? ಅದಕ್ಕೆ ಹೇಳ್ತಾರೆ ನಿನ್ನ ಜನರ ಪಕ್ಷವನ್ನು ಹಿಡಿದು ಯಾರು ನಿಂತವ್ರಂತೆ? ಇದನ್ನ ಯಾರ ಮಾತ ಕಂಡಿಡಿದ್ರು ಅಲ್ಲಿ, ಯಾರು ಕಂಡಿಡ್ಕೊಂಡ್ರು ಇದು ಇಸ್ರೇಲ್ ಜನ ಕಾಣಿಸ್ತಾ? ಯೋಶುವ. ಯೋಶುವನ ಕ್ಲಾಸ್ ಆಫ್ ಪೀಪಲ್ ಮಾತ್ರ ಕಾಣಿಸ್ಕೊಳೋದು. ಯಾರು ಯೋಶುವ ಕ್ಲಾಸ್ ಆಫ್ ಪೀಪಲ್ ಅಂತಂದ್ರೆ ಆತರ ವಿಶ್ವಾಸ, ಆತರ ನಂಬಿಕೆ, ಅದರ ದೂರದೃಷ್ಟಿ ಏನ್ ಮಾಡ್ಬೇಕು ನೋಡಿ. ಯೋಶುವ ಹೆಂಗಿದ್ರು ಅಂತಂದ್ರೆ, ಯೋಶುವನ್ ಫಸ್ಟೇ ಗೊತ್ತು ಕ್ಯಾನಾನ್ ಲ್ಯಾಂಡ್ ನಮ್ದೇ ಡೆಫಿನೆಟ್. ಅದನ್ನ ಯಾವಾಗ ಹೇಳಿದ್ರು, ಅವರು ಗೂಢಾಚಾರಿಗಳನ್ನ ಕಳಿಸ್ತಾರೆ ಗೊತ್ತಾ ರಹಾಬನಿಗೆ, ಅವಾಗ ಹೇಳಲಿಲ್ಲ ಅವರು, ಮುಂಚೆನೆ ಹೇಳ್ಬಿಟ್ರು. ಯಾವಾಗ ಮೋಸ ಇರ್ಬೇಕು ಹೇಳ್ಬಿಟ್ರು, ಇದು ನಮ್ದೇ ಈ ಲ್ಯಾಂಡ್ ನಮ್ದೇ, ಹೋಗ ನೋಡಿರಿ ಹೋಗ ನೋಡಿರಿ ಅಂತಂದ್ರು. ಎಲ್ಲ ಹೋದ್ರ ಇವ್ರು ಹೋಗಿ ರೆಡಿ ಇಲ್ವಲ್ಲ, ಅದೇ ಪ್ರಾಬ್ಲಮ್ ಆಗೋಯ್ತು. ಇವ್ರೆಲ್ಲರಿಂದ ಇವ್ರು ಏನ್ ಮಾಡ್ಬೇಕಾಯ್ತು, ಅನುಭವಿಸಂಗ ಆಗ್ಬಿಡ್ತು. ಅವರ 40 years ವೇಟ್ ಮಾಡೋದು, ದಟ್ ಈಸ್ ಅ ಟ್ರಿಬ್ಯುಲೇಷನ್ ಪೀರಿಯಡ್ ಬೈಬಲ್, ಅದಕ್ಕೆ 40 40 40 ಅಂತ ಹೇಳ್ಬೇಕ್ರೆ. ಅಲ್ವರ ಆಯ್ತು 40 years ಆಯ್ತು ನೋಡ್ರಿ ಅಂತೀನಿ, ಅದೇ ವಿಶ್ವಾಸ ಅದೇ ನಂಬಿಕೆ ಯೋಶುವಂಗಿತ್ತು ನೋಡ್ರಿ, ಕಳ್ಕೊಂಡಿಲ್ಲ. ಸೆಕೆಂಡ್ ಟೈಮ್ ಅದರ ಹೆಂಗ್ ಹೋಗ್ತಾರಂತೆ, ಇವ್ರು ಕಳ್ಸೋದಕ್ಕಿಂತ ಮುಂಚೆನೆ ಗೊತ್ತು ದೇವ್ರು ನಮ್ದೇ ಕೊಟ್ಟೆ ಕೊಡ್ತಾರೆ, ಎದುರದೇ ಬೇಕಲ್ಲ. ಆದ್ರೆ ಏನ್ ಮಾಡ್ತಾರೆ, ಗೂಢಾಚಾರಗಳನ್ನ ಕಳ್ಸಿ ಏನ್ ಮಾಡ್ತಾರೆ, ಅವರು ಇಸ್ರೇಲ್ ಜನಗಳ ನಂಬಿಕೆಯಲ್ಲಿ ಪರೀಕ್ಷೆ ಆದಂಗೆ ಆಯ್ತು. ಅವಾಗ ಫಸ್ಟ್ ಟೈಮ್ ಮಾಡಂತೆ ಮಿಸ್ಟೇಕ್ ಮಾಡಲಿಲ್ಲ. ಅದ್ರ ಅದ್ ನೋಡ್ಬೇಕ್ರೆ ನೋಡಿ, ಯೋಶುವ ಯಾರನ್ನ ಕಂಡಿಡ್ಕೊಂತಾರೆ, ಹೂ ಇಸ್ ದಟ್ ಒನ್, ಸೇನಾಧೀಶ್ವರನಾಗಿರಂತ ಯಾರು ಇವರು ನೋಡ್ಬೇಕ್ರೆ, ಸೇನಾಧಿಪತಿ ಯಾರು ಅಂತ ಹೇಳ್ಬೇಕು ಕಂಡಿಡ್ಕೊಂತಾರೆ. ಇದು ಎಲ್ಲರಿಗೂ ಕಾಣಿಸಿಲ್ಲ ಇಸ್ರೇಲ್ ಜನಗಳು, ಅದ್ ಹೇಳ್ತಾರೆ. ಅವಾಗ ಇದು ಏನ್ ಹೇಳ್ತಾರೆ, ಅವರು ಅವ್ರ ಹೆಸರು ರಿವೀಲ್ ಮಾಡಿದ ತಕ್ಷಣ ಮುಗ್ದೋಯ್ತು. ಯೋಶುವ ಏನ್ ಮಾಡ್ಬಿಟ್ರಂತೆ ಅಲ್ಲಿ, ನಮಸ್ಕಾರ ಮಾಡಿ ಸರೆಂಡರ್ ಆಗ್ಬಿಟ್ಟಂತೆ. ಸರೆಂಡರ್ ಆಗ್ಬಿಟ್ಟು ನೆಕ್ಸ್ಟ್ ಕೇಳಿದ್ ಏನ್ ಗೊತ್ತಾ, ಅಲ್ರ ಸ್ವಾಮಿ ನಿನ್ನ ಸೇವಕನ್ಗೆ ಏನ್ ಆಜ್ಞೆ ಕೊಡ್ತೀರಾ? ಅದರ ವಾಟ್ ಸೇತ್ ಮೈ ಲಾರ್ಡ್ ಅನ್ ಟು ಸರ್ವೆಂಟ್, ಏನ್ ಹೇಳ್ಬೇಕು ಅಂತಿದ್ರ ಹೇಳ್ರಿ ಅಂತ ಹೇಳ್ತಾರ. ಅವಾಗ ಏನ್ ಹೇಳಿದ್ರು ಇಮ್ಮಟಗೆ, ಇದು ನಿನ್ನ ಒಂದು ಕೆರೆಗಳನ್ನು ಕೆರದ ಪಾಠ ಕೇಳಿದಿರಾ? ಕೆರ ಪಾಠ ಕೇಳಿದಿರಾ? ಚಪ್ಪಲಿ ಕೇಳಿದ್ವಲ್ಲ, ಅದರ ಚಪ್ಪಲಿ ಬಗ್ಗೆ ಬೈಬಲ್ ಏನ್ ಹೇಳ್ತಾರೆ ಕೆರೆಗಳ ಬಗ್ಗೆ? ಅದರ ನಾವು ತೆಗ್ದಿಕ್ಬೇಕು. ಯಾಕೆ ಎಲ್ಲಿದ್ದೀರಿ? ಪರಿಶುದ್ಧ, ಪರಿಶುದ್ಧ ಲ್ಯಾಂಡ್ ಅಲ್ಲಿ ಇದ್ದೀರಿ. ಇವಾಗ ಆ ಟೈಮ್ಗಳಲ್ಲಿ ವಾಸ ಮಾಡ್ತಾ ಇದ್ರಿ. ನಮ್ಮ ಕಣ್ಣಿಗೆ ಯಾರು ಕಾಣಿಸ್ತವ್ರೆ? ಕಾಣಿಸಿಲ್ಲ ಅಂದ್ರೆ ಸ್ಪೆಕ್ಸ್ ಕೊಡ್ತೀನಿ, ದಯವಿಟ್ಟು ಹಾಕೊಳ್ಳಿ. ಎಲ್ಲಿದೆ ಗೊತ್ತಾ ಸ್ಪೆಕ್ಸ್? ಪ್ರಕಟಣೆ 3ನೇ ಅಧ್ಯಾಯಕ್ಕೆ ಬನ್ನಿ. ಈ ಸ್ಪೆಕ್ಸ್ ಇದ್ರೆ ಮಾತ್ರ ಕಾಣಿಸೋದು,
ಬರ ನೋಡಿ ಈ ಸ್ಪೆಕ್ಸ್ ಅಲ್ಲ ನೋಡಿ ಈ ಸ್ಪೆಕ್ಸ್ ತೆಗೆದ್ಬಿಟ್ರೆ ಕಾಣಿಸ್ತದೆ ಅಲ್ವರ ಆಸ್ಪೆಕ್ಸ್ ಓದಿ ಪ್ರಕಟಣೆ ಮೂರನೇ ಅಧ್ಯಾಯ ಪ್ರಕಟಣೆ ಮೂರನೇ ಅಧ್ಯಾಯದಲ್ಲಿ 17 ಮತ್ತು 18 ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು ಸಂಪನ್ನನು ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂತವನು ದೌರ್ಭಾಗ್ಯನು ದರಿದ್ರನು ಕುರುಡನು ಬಟ್ಟೆ ಇಲ್ಲದವನು ಆಗಿರುವುದು ಕುರುಡನು ಬಟ್ಟೆ ಇಲ್ಲದವನು ದೌರ್ಭಾಗ್ಯನು ಇದೇ ಇವತ್ತಿರಂತ ಸ್ಥಿತಿ ಏನಂದ್ರೆ ಸೆಲ್ಫ್ ಕನ್ಸೀಟ್ ಅಂತ ಹೇಳ್ತಿದ್ರ ಅವಾಗ ಏನಾಗ್ಬಿಡ್ತಾರೆ ತಂದೆ ತಾನು ಕರೆಕ್ಟ್ ಅಂತ ಯಾವಾಗ ಮನುಷ್ಯಂಗೆ ಅನ್ಸ್ಬಿಡ್ತಾರ ಕರೆಕ್ಟ್ ಆಗಿದ್ದೀನಿ ನಾನು ತಪ್ಪೇ ಇಲ್ಲ ಅಂತ ಅನ್ಸ್ಬಿಡ್ತಾರಂತದ್ದು ಯಾವಾಗ ಮನುಷ್ಯ ಏನಾಗ್ತಾರೆ ಅವನೇನ್ ಅರ್ಥ ಅಂದ್ರೆ ಈಸ್ ಬ್ಲೈಂಡ್ ಅಂತ ಅರ್ಥ ಅದರ ವ್ಯವಸ್ಥೆ ಮಾಡಿ ಒಬ್ಬ ಮನುಷ್ಯ ಏನ್ರಿ ಬಟ್ಟೆ ಎಲ್ಲ ಹರ್ಕೊಡವನ್ರಿ ಅದರ ಕೂದಲೆಲ್ಲ ಬಾಚೆ ಎಲ್ಲ ಒಡ್ಡಂತರ ಅವನೇ ಒಂಥರ ಬಿಟ್ಕೊಂಡು ಏನ್ರಿ ಮಕ್ಕ ಎಲ್ಲ ಗಲೀಜ್ ಗಲೀಜಾಗಿದೆ ಸ್ನಾನೇ ಮಾಡಿಲ್ಲ ಅದರ ಗೊಬ್ಬಾಗ ರೋಡಲ್ಲಿ ತಿರುಗಾಡ್ತಾವನೆ ಅದರ ಅವನಿಗೆ ಅವ್ನ ಕಂಡೀಷನ್ ಬಗ್ಗೆ ಗೊತ್ತೇ ಇಲ್ಲ ಅಲ್ರಿ ಅವನಿಗೆ ಕಾಣೆ ಮುಂದೆ ನಿನ್ಸ್ಬಿಟ್ಟು ನೋಡ್ಸ್ಬಿಟ್ಟು ನೋಡಪ್ಪ ಅಂತಂದ್ರೆ ಹೋಗ್ರಿ ನಾನು ಚೆನ್ನಾಗೇ ಇದ್ದೀನಿ ಏನು ತೊಂದರೆ ಇಲ್ಲ ಅಂತಂದ್ರೆ ಏನ್ ಮೀನಿಂಗ್ ಅಂದ್ರೆ ಅವನ್ ಏನಾಗಿದ್ದಾನೆ ಕಣ್ಣಿದ್ದು ಏನಾಗಿದ್ದಾನೆ ಕುರುಡನಾಗಿದ್ದಾನೆ ಕುರುಡನಾಗಿದ್ದಾನೆ ನಾವು ದೇವರ ವಾಕ್ಯದಲ್ಲಿ ಓದ್ಬೇಕಾರೆ ಕೆಲವು ವಿಚಾರಗಳು ನಮ್ಗೆ ಗ್ರಹಿಕೆ ಮಾಡ್ಬೇಕಾರೆ ದೇವ್ರು ನಾವೇನ್ ಮಾಡ್ಬೇಕು ಅದನ್ನ ಅದಕ್ಕೆ ನಾವು ಕಳೆದ ಒಂದ್ ತಿಂಗಳು ನಮ್ ಬ್ರದರ್ ಒಬ್ರು ಸಾಮ್ಯದ ಬಗ್ಗೆ ಪಾಠ ತೆಗೆದ್ರು ಗೊತ್ತಾ ಏನ್ ಸಾಮ್ಯ ತೆಗೆದ್ರು ಬಿತ್ತುವನ ಸಮಯ ಅದೇ ಬಿತ್ತುವನ ಸಮಯ ಇವತ್ತು ಮನೇಲಿ ಫ್ರೀ ಇದ್ರೆ ಓದಿ ನೀವು ಹೋಮ್ ವರ್ಕ್ ಮಾಡಿದ್ರೆ ಲೂಕಾದಲ್ಲಿ ಅಂತ್ಯದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಕಿವಿ ಇದ್ದೊಂದು ಏನ್ ಮಾಡ್ಲಿ ಕೇಳಲಿ ಕೇಳಲಿ ವೆರಿ ಗುಡ್ ಯಾಕೆ ಹೇಳಿದ್ರು ಅಂದ್ರೆ ಕೆಲವು ಜನಕ್ಕೆ ಕಿವಿ ಇದ್ರು ಏನಾಗಲ್ಲ ಅದೇ ತರ ದುರಾವಸ್ಥೆ ಇದ್ದಾರಂತ ಕಂಡೀಷನ್ ಏನಂತಂದ್ರೆ ಅವ್ರ ಮಿಸ್ಟೇಕ್ಸ್ ಗಳನ್ನ ರಿಯಲೈಸ್ ಮಾಡದಿರ ಕಂಡೀಷನ್ ಹೋಗ್ಬಿಟ್ಟ ಅಂದ್ರೆ ದಟ್ ಈಸ್ ಅ ಗ್ರೇಟರ್ ಬ್ಲೈಂಡ್ನೆಸ್ ಅದ್ ಹೇಳ್ತಾರಲ್ಲ ಕ್ರೈಸ್ಟ್ ನಿಮ್ಮಲ್ಲಿರಂತ ಬೆಳಕು ಕತ್ಲಾಗ್ಬಿಟ್ರೆ ಅದಕ್ಕಿಂತ ದೊಡ್ಡ ಏನ ಅಲ್ವರ ಅದಕ್ಕೆ ಹೇಳುದು ಎಷ್ಟು ದೊಡ್ಡ ಭಯಂಕರವಾದ ಡೇಂಜರ್ ಅದು ಅಲ್ವರ ನಾವ್ ಕತ್ಲದಿರಿ ಅಂತ ನಮ್ಮಲ್ಲಿರಂತ ಮಿಸ್ಟೇಕ್ಸ್ ನಮ್ಗೆ ಏನಾಗ್ಬೇಕು ಗೊತ್ತಾಗ್ಬೇಕು ಅದೇ ಮೇನ್ ನೋಡಿ ಇಷ್ಟೆಲ್ಲ ವಾಕ್ಯ ದೇವ್ರ ನಮ್ಗೆ ಕೊಟ್ಟಿದ್ ಏನಕ್ಕಪ್ಪ ನಮ್ಗೆಲ್ಲ ಬಂದ್ಬಿಟ್ಟು ಏನೋ ಬರೀ ನಮ್ನ ಪ್ಯಾಚ್ ಅಪ್ ಮಾಡ್ಬಿಟ್ಟು ಓ ಯು ಆರ್ ವೆರಿ ಗುಡ್ ಯು ಆರ್ ವೆರಿ ಬ್ಯೂಟಿಫುಲ್ ಓ ಸೂಪರ್ ಅಂತ ಹೇಳೋದಿಕ್ಕಲ್ಲ ಏನಕ್ಕೆ ಕೊಟ್ಟಿರೋದು ಅಂದ್ರೆ ಎಲ್ಲ ಓಪ್ಲೆಸ್ ಆಗಿದ್ದೀರಾ ಎಲ್ಲ ಬೆಳೀರಪ್ಪ ದಯವಿಟ್ಟು ಚೇಂಜಸ್ ಆಗ್ರಪ್ಪ ಅಂತಾನೆ ಬೈದಿರೋದು ಅದೇ ನಮ್ ದೇವ್ರನ್ನ ಸ್ವಲ್ಪ ಡೀಸೆಂಟ್ ಆಗಿ ಏನ್ ಮಾಡೋರು ಹೇಳೋರು ಎಲ್ಲ ಕನ್ನ ಹಂಗಲ್ಲಪ್ಪ ತಿತ್ಕೋ ಅಂತಂದ್ರು ಅದನ್ನ ತಿತ್ಕೊಂಡಿಲ್ಲ ಹಂಗೆ ತಿತ್ಕೊಂಡಿಲ್ಲ ರಿಯಲೈಸೇ ಮಾಡಿಲ್ಲ ಅಂತಂದ್ರೆ ಹೇಳ್ತಾರೆ ನೀನ್ ದುರಾವಸ್ಥೆಯಲ್ಲಿ ಬಿದ್ದಿದ್ಯಾ ನೀನು ದೌರ್ಭಾಗ್ಯನು ದರಿದ್ರನು ಕುರುಡನು ಬಟ್ಟೆ ಇಲ್ಲದವನಪ್ಪ ಪುಣ್ಯಾತ್ಮ ವ್ಯವಸ್ಥೆ ಮಾಡು ಬಟ್ಟೆ ಹಾಕೊಂಡು ತಿಳ್ಕೊಂಡು ಹೋಗ್ತಾ ಇದ್ಯಾ ವಸ್ತ್ರನೇ ಇಲ್ಲ ನೀನು ನೀತಿ ವಸ್ತ್ರ ಅಂದ್ಮೇಲೆ ಅದ್ಗೊಂದು ಸ್ವಲ್ಪನು ಮರ್ಯಾದೆ ಇಲ್ಲ ಒಂದು ಗೌರವನೇ ಇಲ್ಲ ಕುಡ್ತನದಲ್ಲಿ ಇದೆಯಾ ಏನ್ ಕುಡ್ತನ ವಾಕ್ಯದಲ್ಲಿ ಅಂತ ಅಂಶಗಳನ್ನ ತಿಳಕ್ ಆಗ್ತಾ ಇಲ್ಲ ಅಂತಂದ್ರೆ ನೀನ್ ನೋಡಕ್ಕೂ ಗ್ರಹಿಸ್ಕೊಳಕ್ ಆಗ್ತಾ ನೀನ್ ಎಂತ ಕುಡ್ತಾನ ಅಲ್ವರ ಅದಕ್ಕೆ ಏನ್ ಹೇಳ್ತಾರೆ ಸ್ಪೆಕ್ಸ್ ಹಾಕು ಅಂತ ಹೇಳ್ತಾರ ಏನ್ ಸ್ಪೆಕ್ಸ್ ಅದು 18ನೇ ವಚನ ಓದಿ ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆ ತನ ಕಾಣಿಸದಂತೆ ಹೊದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ ನೋಡ್ರ ಏನಪ್ಪ ಬುದ್ಧಿ ಹೇಳ್ತಾ ನಮ್ಗಿಲ್ಲಿ ಏನ್ ಬುದ್ಧಿ ಹೇಳ್ತಾರೆ ಅಂತಂದ್ರೆ ಏನ್ ಮಾಡೋ ನೀನು ಚಿನ್ನ ಏನ್ ಮಾಡೋ ನೀನು ಕೊಂಡುಕೋ ಎಂತ ಚಿನ್ನ ಅಂತೆ ಬೆಂಕಿಯಲ್ಲಿ ಪುಟ್ ಹಾಕಿರೋಂತ ಚಿನ್ನ ನಮ್ಗೇನ ರೋಲ್ ಗೋಲ್ಡ್ ಚಿನ್ನ ಕೊಟ್ಟ ನಾನು ತಗೊಂತೀರಾ ಏ ಪ್ಯೂರಿಫೈ 22 ಕ್ಯಾರೆಟ್ 24 ಕ್ಯಾರೆಟ್ ಸರ್ ಅಂತ ಹೇಳ್ತಾರೆ ಯಾವ ಕ್ಯಾರೆಟ್ ಅಂದ್ರೆ ಆಪಲ್ ಟೊಮೆಟೋ ಕ್ಯಾರೆಟ್ ಗೋಲ್ಡ್ ಪ್ಯೂರಿಫಿಕೇಶನ್ ಅದೇ ಹೇಳ್ತಾರೆ ಏನ್ ತಗೋ ದೈವಿಕ ಸ್ವಭಾವ ಕೊಡ್ತೀನಿ ತಗೋ ನೀನು ಅಂತ ಹೇಳ್ತಾರೆ ಬೈ ಹೇಳ್ತಾರೆ ಇಂಗ್ಲಿಷ್ ಹೇಳ್ತಾರೆ ಐ ಕೌನ್ಸಿಲ್ ದಿ ಟು ಬೈ ಆಫ್ ಮೀ ಕೊಂಡ್ಕೊಬೇಕು ಅಂತ ಹೇಳ್ತಾರೆ ಕೊಂಡ್ಕೊಬೇಕು ಫ್ರೀ ಆಗಿ ಕೊಡ್ತಾರೆ ಗೋಲ್ಡ್ ಕೊಂಡ್ಕೊಬೇಕು ಅಂಗಡಿಲಿ ಹೋಗ್ಬಿಟ್ಟು ಸರ್ ನಾನು ಗೋಲ್ಡ್ ಕೊಂಡ್ಕೊಬೇಕು ಅಂತ ಇದ್ದೀನಿ ದಯವಿಟ್ಟು 100 ಗ್ರಾಮ್ ಚಿನ್ನ ಪ್ಯಾಕ್ ಮಾಡ್ಬಿಡಿ ಸರ್ ಅಂತಂದ್ರೆ ಪ್ಯಾಕ್ ಮಾಡ್ಬಿಟ್ಟು ಸರ್ ಕೊರಿಯರ್ ಮಾಡ್ಬಿಡ್ಲಾ ಇಲ್ಲ ನಿಮ್ಮ ಮನೆಗೆ ಕಳ್ಸ್ಕೊಬಿಡ್ಲಾ ಅಂತ ಯಾರು ಹೇಳಲ್ಲ ಸರ್ ಅಲ್ಲಿ ಕ್ಯಾಶ್ ಕೌಂಟರ್ ಇದೆ ಅಲ್ಲಿ ತಂದ್ಕೊಡ್ತಾರೆ ದಯವಿಟ್ಟು ನೀವೇ ಮಾಡಿ ಫಸ್ಟ್ ದುಡ್ಡನ್ನ ಜಮಾ ಮಾಡಿ ಇಲ್ಲ ಸರ್ ನಾನು ಫಸ್ಟ್ ಡೆಲಿವರಿ ಆಗಲಿ ಡೋರ್ ಡೆಲಿವರಿ ಆಮೇಲೆ ನಾನು ಟ್ರಾನ್ಸ್ಫರ್ ಮಾಡ್ತೀನಿ ಅಂದ್ರೆ ಅದೆಲ್ಲ ಕೊಡೋದಿಲ್ಲ ಬೈ ಕೊಂಡ್ಕೊಬೇಕು ಅಂದ್ರೆ ಎಷ್ಟು ಖರ್ಚು ಮಾಡ್ಬೇಕು ಯೋಚನೆ ಮಾಡಿ ಈ ಕಾಲ ಚಿನ್ನ ಗಿನ್ನ ತೊಗೊಬೇಕು ಅಂದ್ರೆ ಅದೆಲ್ಲ ಅಸಾಧ್ಯ ಬಿಡ್ರಿ ಆ ಲೆವೆಲ್ಗೆ ಹೋಗ್ಬಿಡಿ ಚಿನ್ನ ಅಂದ್ರೆ ಎಷ್ಟು ಎಕ್ಸ್ಪೆನ್ಸಸ್ ಇದೆ ನಮ್ಮಲ್ಲಿ ಎಷ್ಟು ಖರ್ಚು ಮಾಡ್ಬೇಕು ನಾವು ಅದೇನ್ ಗೊತ್ತಾ ಅರ್ಥ ಬಿಟ್ಕೊಡ್ಬೇಕು ಅಂತ ಅರ್ಥ
ಎಷ್ಟೆಲ್ಲ ಬಿಟ್ಕೊಡ್ಬೇಕಾಗಿತ್ತು ನೋಡ್ರಿ ಇತ್ತೀನಿ. ಅದಕ್ಕೆ ಹೇಳ್ತಾರೆ ಹಿಂಗ್ ಬಿಟ್ಕೊಟ್ರೆ ನೀವ್ ಏನಾಗ್ತೀರಾ, ಐಶ್ವರ್ಯ ಅಂತ ಆಗ್ತೀರಾ. ಆಮೇಲೆ ಬಿಳಿ ವಸ್ತ್ರ ಅಂತ ತಗೋ ಏನ್ರಿ, ಏನಕ್ಕಂತೆ ನಿಮ್ಮ ಒಂದು ಆ ಬೆತ್ತಲೆ ತನವನ್ನು ಮುಚ್ಕೊಳಕ್ಕೆ ಅಲ್ಲ ರಾಮ್ ನೆಕ್ಸ್ಟ್ ಹೇಳ್ತಾರೆ. ಹಾ, ಕಣ್ಣುಗಳಿಗೆ ಏನ್ ತಗೋ ನೀನು, ಅಂಜನವನ್ನ ಹಚ್ಕೋ ಕಣ್ಣುಗಳೇನಾಗ್ಲಿ ಕಾಣಿಸ್ಲಿ, ಇದೇ ಸ್ಪೆಕ್ಸ್ ಏನಿದು ಕಣ್ಣಿಗೆ ಹಾಕೋ ಅಂಜನ ಕಣ್ಕಪ್ಪು ಏನದು ಕಣ್ಕಪ್ಪು ಅಂದ್ರೆ ನಮ್ ಕಣ್ ಕಾಣಿಸ್ಬೇಕು ಅಂದ್ರೆ ನಾವ್ ಏನ್ ಹಾಕೋಬೇಕು, ಏನಕ ಆತ್ಮಿಕ ಕಣ್ ಕಾಣಿಸ್ಬೇಕು ಏನ್ ಹಾಕೋಬೇಕು ಹೇಳಿ. ಯಾವ ಅಂಜನ ಏನದು, ಏನದು ಒಂದ್ ಕಾಲದಲ್ಲಿ ಬರ್ತದೆ ಟಿಕ್ಕಟ್ಟ ಏನೋ ಬರೋದಲ್ಲ, ಬ್ಲಾಕ್ ಕಲರ್ ಬರೋದಪ್ಪ ಚಿಕ್ಕ ವಯಸ್ಸು ಇರ್ಬೇಕು. ಸರಿ, ಹಣ್ಣು ಹಾಕೊಬೇಕಾ? ಹಾ, ಅದ್ನೇ ಲಿಟರ್ ಆಗಿದ್ರೆ ಕಣ್ಣಿಗೆ ಅಂಜನ ಹಾಕೊಬೇಕಾ? ಕಾಜಲ್ ಕಣ್ಕಪ್ಪನ ಅರ್ಥ ಹೇಳ್ರಿ ಕರೆಕ್ಟ್, ಕಣ್ಕಪ್ಪು. ಇವಾಗ ನಿಮ್ಮಲ್ಲಿ ನೀವು ಮನೇಲಿ ಯೂಸ್ ಮಾಡಿ ಕಣ್ಕಪ್ಪ ತಗೊಂಡು ನಾವ್ ಹಾಕೊಳಕಾಯ್ತದಾ? ಅದ್ ಹಾಕೊಂಡ್ರೆ ನಮ್ಗೆ ದೇವ್ ದೃಷ್ಟಿ ಕಾಣಿಸ್ಬಿಡ್ತದ? ಯಾವ ಆತ್ಮೀಕ ಕಣ್ಣು ಕರೆಕ್ಟ್ ಕರೆಕ್ಟ್ ನೀವ್ ಹೇಳೋದೆಲ್ಲ ಅಪ್ಪಟ್ಟಕ್ಕೆ ಸರಿನೇ. ಇದು ಆತ್ಮಿಕ ಅರ್ಥ ಹೇಳಿ, ಕಣ್ಗಳನ್ನ ಆತ್ಮಿಕ ಕಣ್ಗಳ್ ತೆರಿಬೇಕು ಅಂದ್ರೆ ನಮ್ಗೆ ಯಾವ ಅಂಜನ ಬೇಕು ಅದ ಹೇಳ್ರಿ. ವಾಕ್ಯದ ಅಂಜನ ಏನ್ ಗೊತ್ತಾ, ಹೋಲಿ ಸ್ಪಿರಿಟ್ ಬೇಕು. ವಾಕ್ಯನ ಅರ್ಥ ಮಾಡ್ಕೊಬೇಕು, ದೇವ್ರ ವಿಚಾರಗಳೆಲ್ಲ ನಾವ್ ಗ್ರಹಿಸ್ಕೊಬೇಕು ಅಂದ್ರೆ ನಮ್ಗೇನ್ ಬೇಕು, ಪವಿತ್ರಾತ್ಮ ಬೇಕು. ಪವಿತ್ರಾತ್ಮ ಇಲ್ದ್ರ ಸತ್ಯವೇದನ ಅರ್ಥ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಏನ್ರಿ, ಸೇನಾಧೀಶ್ವರನಾಗಿರಂತ ಸೇನಾಧಿಪತಿ ಒಬ್ರು ನಿಂತವ್ರೆ ಅಂತಂದ್ರೆ ಕಂಡಿಡಿಬೇಕು ಅಂದ್ರೆ ನಮ್ಗೇನ್ ಬೇಕೋ, ಏನ್ ಬೇಕೋ, ಪವಿತ್ರಾತ್ಮ ಬೇಕು, ಸ್ಪಿರಿಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬೇಕು. ಅದಕ್ಕೆ ನೋಡಿ ಏನ್ ಹೇಳ್ತಾರೆ, 18ನೇ ವಚನ ಹೇಳಿದ್ರಲ್ಲ ನೋಡಿ, ಇವಾಗ ಏನ್ ಹೇಳ್ತಾರೆ 19 ಮತ್ತು 20. 19 ಏನ್ ಹೇಳ್ತಾರೆ ನೋಡಿರ್ತೀನಿ. ನಾನು ಯಾರ್ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ. ನೋಡ್ರಪ್ಪ, ಸಂತೋಷ ಪಡ್ಬೇಕು. ಯೇಸು ಕ್ರಿಸ್ತ ನಮ್ ಗದರಿಸ್ರೆ ತಿದ್ದಿದ್ರೆ ಏನಂತಾರೆ, ನಮ್ಮ ಮಕನ್ ತಿರ್ಸ್ಕೊಂಡು ಹೋಗೋದಲ್ಲ, ತುಂಬಾ ಸಂತೋಷವಾಗಿ ನಾವು ಸ್ವೀಕಾರ ಮಾಡ್ಬೇಕು. ಯಾಕೆ ಹೇಳ್ತಾರೆ, ನಾನು ಯಾರನ್ನ ಪ್ರೀತಿಸ್ತೀನೋ ಏನ್ ಮಾಡ್ತೀನೋ ಅವನ್ನ ಶಿಕ್ಷಿಸ್ತೀನಿ ಹೇಳ್ತಾರಲ್ಲ ಹೀಬ್ರೂಸ್ ಅಲ್ಲಿ. ದೇವ್ರು ನಿಮ್ಗೆ ಶಿಕ್ಷೆ ಕೊಟ್ರೆ ನೀವೆಲ್ಲ ಏನ್ರಿ ದೇವ್ರ ಮಕ್ಳು, ಇಲ್ಲಾಂದ್ರೆ ನೀವ್ ಎಂತವ್ರಂತೆ. ಅಲ್ಲರ ಏನಂತಾರೆ ಇಂಗ್ಲೀಷ್ ಬಾಸ್ಟರ್ಡ್ಸ್ ಅಂದ್ಬಿಡ್ತಾರೆ, ಅದರ ಇಂಗ್ಲೀಷ್ ಬೈಬಲ್ ಹಂಗೆ ಬರೋದು ಅದರ. ಅದಕ್ಕೆ ನಾವು ತುಂಬಾ ಸಂತೋಷ ಪಡ್ಬೇಕು, ನಾವು ದೇವ್ರ ಮಕ್ಳು ಎಣಿಕೇಳಿದಿರಿ, ಗಾಡ್ ಇಸ್ ಸ್ಟಿಲ್ ಕೌಂಟಿಂಗ್ ಅಸ್, ನಮ್ಮ ಕಿರೀಟಕ್ಕೆ ನಮ್ಗೆ ದೇವ್ರು ತಲೆಗೆ ಇಟ್ಟವ್ರೆ ಅಂತ ಮೀನಿಂಗ್ ಇವೆಲ್ಲ, ಸಂತೋಷ ಪಡ್ಬೇಕು. ಅದಕ್ಕೆ ಹೇಳ್ತಾರೆ ನೆಕ್ಸ್ಟ್ ಹೇಳ್ತಾರೆ, ಆದ್ರಿಂದ ಆಸಕ್ತನಾಗಿದ್ದಿ ದೇವ್ರ ಕಡೆ ನೀನು ತಿರುಗಿಕೋ. ಇದ್ದೆ ನಮಗ್ ಪಾಠ ನೋಡ್ರಿ ಅಂತೀನಿ, ಸೆವೆಂತ್ ಚರ್ಚ್ ಪೀರಿಯಡ್ ಅಲ್ಲಿ ಇದ್ರಿ, ಕಾನಾನ್ ದೇಶದಲ್ಲಿ ಕಾಲಿಕ್ಕಿದಿರಿ ಅಂತಂದ್ರೆ ದೇವ್ರ ನಮ್ಗೆ ಕೊಡೋಂತ ಪಾಠಗಳೇನು, ಮನ್ನಾ ಮುಗೀತು ತಂದ, ಕಾನಾನ್ ದೇಶದಂತ ಫುಡ್ ತಿನ್ನು, ದವಸ ಧಾನ್ಯಗಳನ್ನ ತಿನ್ನು, ನೀನು ಫ್ರೆಶ್ ಆಗಿರೋ ಹೊಸ ಲ್ಯಾಂಡ್ ಅಲ್ಲಿ ಇರೋದನ್ನ ಕೊಡ್ತೀನಿ ತಿನ್ನು ಅಲ್ವರ. ಅದೇ ಹೇಳ್ತಾರೆ ಏನ್ರಿ, ಆಸಕ್ತನಾಗಿರೋ ಏನೋ ದೇವ್ರ ಕಡೆ ತಿರುಗಿಕೋ. ಅದರ ಯಾಕೆ 20ನೇ ವಚನ ಹೇಳ್ತಾರೆ, ಈಗೋ ಬಾಗಿಲ್ ಬಳಿ ನಿಂತಿದ್ದೀನಿ ತಡ್ತಾ ಇದ್ದೀನಿ, ಯಾರ ಕಣ್ಣು ಕಾಣಿಸಿ ತೆರೀತಾರೋ ಅವ್ರ ಸಂಗಡ ಏನ್ ಮಾಡ್ತೀನಿ ಬಂದ್ಬಿಟ್ಟು ಊಟ ಮಾಡ್ತೀನಿ. ಯೋಶುವ ನೋಡಿದ್ರು ಕೆರನ್ ತೆಗೆದಿಟ್ರು. ಇವಾಗ ನಾವು ನೋಡಿದ್ರೋ ಇಲ್ವೋ, ನೋಡಿದ್ಮೇಲೆ ಯಾರು ನೋಡ್ತಾ ಇದಾರೋ ಕೆರ ಬೆಚ್ಚಕ್ಕೆ ರೆಡಿ ಆಗಿದ್ದೀರಾ? ಕೆರ ಅಂದ್ರೆ ಏನು ಅಂದ್ರೆ ಏನ್ ಕೆರೆಗಳನ್ನ ತಡೀರ್ಬೇಕು, ಇದೆಲ್ಲ ದೇವ್ ಚಿತ್ತ ಇದ್ರೆ ಯಾರೋ ಬರೋಂತ ದಿನಗಳು ನೋಡೋಣ. ಓಕೆನ್ರ, ಸತಿ ನೋಡ್ಬೇಕಾದ್ರೆ ಏನ್ರಿ, ಇದು ಯೋಶುವ 5 ಅಧ್ಯಾಯದಲ್ಲಿರೋಂತ ಅನೇಕ ವಚನಗಳನ್ನ ಏನ್ ಮಾಡಿದ್ರಿ ನಾವು ನೋಡಿದ್ರೆ ದೇವ್ರಿ ವಾಕ್ಯಗಳನ್ನ ಆಶೀರ್ವದಿಸ್ಲಿ.